ಸಮಾಹೂತರಾಗಿರುವಂತಹ ಎಲ್ಲ ವೇದಮೂರ್ತಿಗಳು ಹಾಗೂ ವೇದಾಭಿಮಾನಿಗಳು ಸಮ್ಮೇಳನದ ಎರಡನೆಯ ಗೋಷ್ಠಿಗೆ ಸಭೆಯನ್ನು ಅಲಂಕರಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. ನಿಗದಿತ ಸಪೈಮೇ ಮಾನುಷಾದ್ ದೈವ್ಯಮುಪೈಮೇ ದೈವೀಂ ವಾಚಂ ಗಚ್ಛಾಮಿ ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ನಮೋ ಗಂಗಾಧರೇಂದ್ರಾಯ ಬ್ರಹ್ಮನಿಷ್ಠಾಯ ಯೋಗಿನೇ ವೇದಶಾಸ್ತ್ರ ಪ್ರಬೋಧಾಯ ಲೋಕಪಾವನ ಜನ್ಮನೇ. ಕ್ಷೇತ್ರೀಯ ವೇದ ಸಮ್ಮೇಳನಸ್ಯ ದ್ವಿತೀಯ ಗೋಷ್ಠಿ ಅದ್ಯತನ ಪ್ರಥಮ ಗೋಷ್ಠಿ ಇದಾನೀಂ ಪ್ರಾರಭ್ಯತೆ. ಗೋಷ್ಠ್ಯಾಃ ಅಧ್ಯಕ್ಷ ಪದವೀಂ ಅಲಂಕುರುವಂತು ಇತಿ ವೀರಭದ್ರ ಘನಪಾಟಿ ಮಹೋದಯಾನ್ ಪ್ರಾರ್ಥಯೆ. ಕೃಪಯಾ ವೇದಿಕಾಂ ಅಲಂಕುರುವಂತು ಸ್ವಸ್ಥಾನಂ ಅಲಂಕುರುವಂತು ವೇದಿಕಾಂ ಆಗಚ್ಛಂತು ಇತಿ ಪ್ರಾರ್ಥಯೆ. ಹಾಗೆ ಇವತ್ತಿನ ಗೋಷ್ಠಿಯ ಮೊದಲನೆಯ ಸತ್ರವನ್ನು ಎರಡು ಜನ ವಿದ್ವಾಂಸರುಗಳು ನಡೆಸಿಕೊಡಲಿಕ್ಕಿದ್ದಾರೆ. ಅವರಲ್ಲಿ ಪ್ರಾರಂಭದ ವಿಷಯ ಪ್ರಸ್ತಾವ ನಿನ್ನೆಯ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನಿತರಾದಂತಹ ವೇದಬ್ರಹ್ಮಶ್ರೀ ಶಂಕರಭಟ್ ಜೋಶಿ ಹಾವೇರಿ ಇವರು ಮೊದಲನೆಯ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕು, ಸ್ಥಾನವನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಕೃಷ್ಣಯಜುರ್ವೇದದ ಮತ್ತು ಧನುರ್ವೇದದ ವಿಷಯದ ಬಗ್ಗೆ ಪ್ರಸ್ತಾವವನ್ನು ಮಾಡಬೇಕು ಅಂತ ಗುರುಗಳಾದ ವೇದಬ್ರಹ್ಮಶ್ರೀ ಅನಂತಕೃಷ್ಣ ಭಟ್ಟರು ಘನಪಾಠಿಗಳನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ವೇದಿಕೆಗೆ ಆಗಮಿಸಬೇಕು ಅಂತ. ಗೋಷ್ಠಿಯ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಲಿಕ್ಕೆ ಸಮಾಹಿತರಾಗಿರುವ ವೇದಬ್ರಹ್ಮಶ್ರೀ ವೀರಭದ್ರ ಘನಪಾಠಿಗಳನ್ನು ಕಿಂಚಿತ್ ಪರಿಚಯಿಸುವ ಮೂಲಕವಾಗಿ ಸ್ವಾಗತಿಸಲಿಕ್ಕೆ ಮತ್ತು ಗೋಷ್ಠಿಯ ಆರಂಭಕ್ಕೆ ಸಭೆಯ ಅನುಮತಿಯನ್ನು ಯಾಚಿಸುತ್ತೇನೆ. ಶ್ರೀಯುತ ವೇದಬ್ರಹ್ಮಶ್ರೀ ವೀರಭದ್ರ ಘನಪಾಠಿಗಳು ಆಂಧ್ರಪ್ರದೇಶದ ವಿಜಯವಾಡ ಉಪಮಂಡಲದ ಸಂಗಳಪಾಲಂ ಹೇಳುವ ಗ್ರಾಮಸ್ಥರು. ಶ್ರೀಯುತರು ಮಚಲಿ ಪಟ್ಟಣದಲ್ಲಿರುವಂತಹ ಕಂಚಿಮಠದ ವೇದ ಪಾಠಶಾಲೆಯಲ್ಲಿ 13 ವರ್ಷಗಳ ಕಾಲ ವೇದಬ್ರಹ್ಮಶ್ರೀ ಅನಂತನಾರಾಯಣ ಘನಪಾಠಿಗಳು ತಂಜಾವೂರು ಹಾಗೂ ಗುಳ್ಳಪಲ್ಲಿ ವೆಂಕಟನಾರಾಯಣ ಅವಧಾನಿಗಳು ವೆಂಕಟನಾರಾಯಣ ಘನಪಾಠಿಗಳು ಇವರಿಬ್ಬರಲ್ಲಿ ಕ್ರಮಾಂತ ಹಾಗೂ ಘನಾಂತ ಪರ್ಯಂತ ಮತ್ತು ಆಪಸ್ತಂಭ ಪ್ರಯೋಗ ಅಧ್ಯಯನವನ್ನು ಮಾಡಿ ಅದೇ ಸ್ಥಳದಲ್ಲಿ 5 ವರ್ಷಗಳ ಕಾಲ ಅಧ್ಯಾಪನವನ್ನು, ಅಂದರೆ 91ನೇ ಇಸ್ವಿಯವರೆಗೆ 5 ವರ್ಷಗಳ ಕಾಲ ಅಧ್ಯಾಪನವನ್ನು ಕೂಡ ಮಾಡಿರ್ತಾರೆ. ಅನಂತರದಲ್ಲಿ 91ನೇ ಇಸ್ವಿಯಿಂದ ಪ್ರಕೃತ ಕಾಲದವರೆಗೂ ಕೂಡ, ಅಂದರೆ ಸುಮಾರು 32 ವರ್ಷಗಳ ಕಾಲ ನಿರಂತರ ವೇದ ಅಧ್ಯಾಪನವನ್ನು ಮಾಡ್ತಾ ಇದ್ದಾರೆ. ಸಂಪ್ರತಿ ಮೈಸೂರಿನ ಸಚ್ಚಿದಾನಂದ ದತ್ತಪೀಠದಲ್ಲಿ ಅಧ್ಯಾಪನವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 25 ಜನ ವಿದ್ಯಾರ್ಥಿಗಳು ಘನಾಂತ ಪರ್ಯಂತ ಅವರಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ಸುಮಾರು 200-250 ಜನ ವಿದ್ಯಾರ್ಥಿಗಳು ಭಾಗಶಃ ಮೂಲಾಂತ ಇತ್ಯಾದಿ ಅಧ್ಯಯನವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸಮಯವಿದ್ದಾಗ ವಯಸ್ಕರಿಗೂ ಕೂಡ ಅವರು ವೇದಾಧ್ಯಾಪನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ 98ನೇ ಇಸ್ವಿಯಿಂದ 2013ನೇ ಇಸ್ವಿವರೆಗೆ ಉಜ್ಜಯಿನಿಯ ಈ ಸಾಂದೀಪನಿ ವೇದವಿದ್ಯಾ ಪ್ರತಿಷ್ಠಾನದಲ್ಲಿ ಅವರು ದಕ್ಷಿಣ ಭಾರತಕ್ಕೆ ಪರೀಕ್ಷಾಧಿಕಾರಿಯಾಗಿ ಮತ್ತು ಪರಿವೀಕ್ಷಕರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಹಾಗೆ 2011ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಕೂಡ
ತಿರುಪತಿಯ ಸಂಸ್ಥಾನದ ಟಿ ಟಿ ಡಿ ಅಂತ ನಾವೇನು ಕರಿತೇವೆ ಆ ತಿರುಪತಿ ತಿರುಮಲ ತಿರುಪತಿಯ ದೇವಸ್ಥಾನದ ಪಾರಾಯಣ ಸ್ಕೀಮಿನಲ್ಲಿ ಕರ್ನಾಟಕದ ಪರಿವೀಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಆ ಪಾರಾಯಣ ಸ್ಕೀಮಿನಲ್ಲಿ 86ನೇ ಇಸ್ವಿಯಿಂದಲೇ ಅವರು ಪಾರಾಯಣಕರ್ತರಾಗಿದ್ದಾರೆ ಶ್ರೀಯುತರು ಈಗ ಮೈಸೂರಿನ ಸಚ್ಚಿದಾನಂದ ದತ್ತಪೀಠದ ವೇದ ಪಾಠಶಾಲೆಯ ಇನ್ಚಾರ್ಜ್ ಅಂದರೆ ವ್ಯವಸ್ಥಾಪಕರಾಗಿಯೂ ಕೂಡ ಕಾರ್ಯವನ್ನು ಉಪವೀಕ್ಷಕರಾಗಿಯೂ ಕೂಡ ಕಾರ್ಯವನ್ನು ಪರಿವೀಕ್ಷಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಈ ಸಮ್ಮೇಳನಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಅಹೋಭಾಗ್ಯವೇ ಸರಿ ಅದರಲ್ಲಿಯೂ ಕೂಡ ಅಧ್ಯಕ್ಷ ಪದವಿಯನ್ನು ಅಲಂಕರಿಸ್ತಾ ಇದ್ದಾರೆ ಶ್ರೀಯುತರನ್ನು ಪ್ರಾರ್ಥನಾಪೂರ್ವಕವಾಗಿ ನಮಸ್ಕಾರಪೂರ್ವಕವಾಗಿ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತಿಸ್ತೇನೆ ಇನ್ನೋರ್ವ ಉಪನ್ಯಾಸಕರು ಶ್ರೀಯುತ ವೇದಬ್ರಹ್ಮಶ್ರೀ ಶಂಕರಭಟ್ ಜೋಶಿ ಹಾವೇರಿಯವರು ನಿನ್ನೆ ಸಮ್ಮಾನಿತರಾಗಿರುವವರು ಹಾಗಾಗಿ ಇವತ್ತು ಆಗಮಿಸಿರುವ ಹೊಸಬರಿಗೆ ಮಾತ್ರ ಅವರ ಪರಿಚಯ ಪ್ರಾಯಶಃ ಇರಲಿಕ್ಕಿಲ್ಲ ಹಾಗೆ ನಿನ್ನೆ ಬಂದವರೆಲ್ಲರಿಗೂ ಕೂಡ ಅವರ ಪರಿಚಯ ಇದ್ದೇ ಇದೆ ಆದರೂ ಕೂಡ ಸಭಾಮರ್ಯಾದೆಯ ದೃಷ್ಟಿಯಿಂದ ಒಂದೆರಡು ವಾಕ್ಯದಲ್ಲಿ ಅವರನ್ನು ಪರಿಚಯಿಸಲಿಕ್ಕೆ ಪ್ರಯತ್ನಿಸ್ತೇನೆ ಶಂಕರಭಟ್ ನಾಗೇಶ್ ಭಟ್ ಜೋಶಿ ಘನಪಾಠಿಗಳು ಇವರು ಕಮಟೊಳ್ಳಿ ಅಂದರೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನವರು ಶ್ರೀಯುತರು ಪ್ರಾಥಮಿಕ ಅಭ್ಯಾಸವನ್ನು ತಮ್ಮ ಸ್ವಗ್ರಾಮದಲ್ಲಿ ಮಾಡಿ ಮಾಧ್ಯಮಿಕ ಅಭ್ಯಾಸವನ್ನು ಕುಂದಗೋಳದಲ್ಲಿ ಮಾಡ್ತಾರೆ ಅನಂತರದಲ್ಲಿ ಬನಶಂಕರಿ ಕ್ಷೇತ್ರ ಬಾದಾಮಿಯ ಏನು ಬನಶಂಕರಿ ಕ್ಷೇತ್ರ ಇದೆ ಅಲ್ಲಿ ಸಂಹಿತಾಧ್ಯಯನವನ್ನು ಅಂದರೆ ಶುಕ್ಲಯಜುಶಾಖೆಯ ಕಾಣ್ವ ಶಾಖೆಯ ಸಂಹಿತಾಧ್ಯಯನವನ್ನು ಮಾಡಿ ಮಲ್ಲಾರಿ ಭಟ್ರು ಹೇಳುವಂಥ ವಿದ್ವಾಂಸರಲ್ಲಿ ಸಂಹಿತಾಧ್ಯಯನವನ್ನು ಮಾಡಿ ಆನಂತರದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಕ್ರಮಾದಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ರಾಮಶಾಸ್ತ್ರಿಗಳು ಸೂಡಿ ಅವರಲ್ಲಿ ಜ್ಯೋತಿಷ್ಯವನ್ನು ಮಾರ್ತಾಂಡ ದೀಕ್ಷಿತರು ಹುಬ್ಬಳ್ಳಿ ಅವರಲ್ಲಿ ನ್ಯಾಯಶಾಸ್ತ್ರ ಅಧ್ಯಯನವನ್ನು ಮಾಡಿರ್ತಾರೆ ಹಾಗೆ ವೇದಬ್ರಹ್ಮಶ್ರೀ ತಮ್ಮಣ್ಣ ಶಾಸ್ತ್ರಗಳಲ್ಲಿ ಕ್ರಮಘನ ಇತ್ಯಾದಿ ಅಧ್ಯಯನವನ್ನು ವಿಕೃತಿ ಪಾಠಗಳ ಅಧ್ಯಯನವನ್ನು ಮಾಡಿ ಶೇಷಾಚಲ ವೇದ ಸಂಸ್ಕೃತ ಪಾಠಶಾಲೆ ಅಗಡಿ ಆನಂದವನ ಇಲ್ಲಿ 31 ವರ್ಷಗಳ ಕಾಲ ಅಧ್ಯಯನವನ್ನು ನಿರಂತರ ಅಧ್ಯಯನವನ್ನು ಮಾಡಿ ಕ್ಷಮಿಸಿ 31 ವರ್ಷಗಳ ಕಾಲ ಅಗಡಿ ಆನಂದವನದಲ್ಲಿ ಅಧ್ಯಾಪನವನ್ನು ಮಾಡಿ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರೆಗೆರೆದಿದ್ದಾರೆ ಶ್ರೀಯುತರು ನಿನ್ನೆ ಸನ್ಮಾನಿತರು ಕೂಡ ಹೌದು ಇವರಿಗೆ ಅನೇಕ ಪುರಸ್ಕಾರಗಳು ಸಂದಿವೆ ಇವತ್ತು ನಮ್ಮ ಈ ಸತ್ರದ ಗೋಷ್ಠಿಯ ಮೊದಲ ಉಪನ್ಯಾಸವನ್ನು ನೆರವೇರಿಸಿಕೊಡಬೇಕು ಅಂತ ಶ್ರೀಯುತರಲ್ಲಿ ಪ್ರಾರ್ಥಿಸುತ್ತಾ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ ಕೃಷ್ಣಯಜುರ್ವೇದ ಹಾಗೂ ಧನುರ್ವೇದದ ಕುರಿತು ಗೋಷ್ಠಿಯನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿರುವವರು ವೇದಬ್ರಹ್ಮಶ್ರೀ ಅನಂತಕೃಷ್ಣ ಘನಪಾಠಿಗಳು ಅಮೈ ಶ್ರೀಯುತರು ಪುರೋಹಿತ ಕುಟುಂಬವಾಗಿರುವಂತಹ ಅಮೈ ಕುಟುಂಬದಲ್ಲಿ ವೇದಮೂರ್ತಿ ನಾರಾಯಣ ಭಟ್ಟರ ಸುಪುತ್ರರಾಗಿ ಜನಿಸಿ ಪಳ್ಳತಡ್ಕ ವಿಶ್ವೇಶ್ವರ ಭಟ್ಟರಲ್ಲಿ ಶ್ರೀಕ್ಷೇತ್ರ ವರದಪುರ ವರದಹಳ್ಳಿಯಲ್ಲಿ ವೇದಾಧ್ಯಯನವನ್ನು ಮಾಡ್ತಾರೆ ಅನಂತರದಲ್ಲಿ ವೆಂಕಟಸುಬ್ಬ ಅವಧಾನಿಗಳು ಅಂದರೆ ಪ್ರಾತಸ್ಮರಣೀಯರಾದ ಕೇಶವಮೂರ್ತಿ ಘನಪಾಠಿಗಳ ಸಹೋದರರು ಅವರಲ್ಲಿ ಹಾಗೂ ಶ್ರೀನಿವಾಸ ರಂಗಾಚಾರ್ಯರಲ್ಲಿ ಮತ್ತು ಮಹಾಮಹೋಪಾಧ್ಯಾಯ ವೆಂಕಟನಾಥನವರಲ್ಲಿ ಪದ ಕ್ರಮ ಘನ ಇತ್ಯಾದಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಮೈಸೂರಿನ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವಿದ್ವಾನ್ ನಾರಾಯಣ ಅಡಿಗರಲ್ಲಿ ಪೂರ್ವಮೀಮಾಂಸಾ ಶಾಸ್ತ್ರವನ್ನು ಕೂಡ ಅಧ್ಯಾಪನವನ್ನು ಮಾಡಿದ್ದಾರೆ ಅನಂತರದಲ್ಲಿ ಹೊಸಪೇಟೆಯ ವಿದ್ಯಾರಣ್ಯ ವಿದ್ಯಾಪೀಠದಲ್ಲಿ 6-7 ವರ್ಷಗಳ ಕಾಲ ಅಧ್ಯಾಪನವನ್ನು ಮಾಡಿ 97ನೇ ಇಸ್ವಿ ಡಿಸೆಂಬರ್ನಿಂದ ಬೆಂಗಳೂರು ಮಹಾನಗರದಲ್ಲಿರುವಂಥ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಕೃಷ್ಣಯಜುರ್ವೇದದ ಅಧ್ಯಾಪಕರಾಗಿ ಸಂಪ್ರತಿ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ 23 ವರ್ಷಗಳಿಂದ ನಮ್ಮ ಪೂಜ್ಯ ಗುರುಗಳು ಹೌದು ಅವರು ಈ ಗೋಷ್ಠಿಯನ್ನು ನೆರವೇರಿಸಿಕೊಡಬೇಕು ಅಂತ ಪ್ರಣಾಮಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಅವರಿಗೆ ಗೋಷ್ಠಿಯ ಪರವಾಗಿ ಸಂಘಟನೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಸಂಪ್ರತಿ ಶುಕ್ಲಯಜುರ್ವೇದ ವಿಷಯ ಅಧಿಕೃತ್ಯ ವಿಷಯ ಪ್ರಸ್ತಾವಂ ಕುರುವಂತು ಇತಿ ಪ್ರಾರ್ಥಯೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂಬ್ರಹ್ಮ
ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಯಜುರ್ವೇದಮಧಿಕೃತ್ಯ ಕಿಂಚಿತ್ ಪ್ರಸ್ತೂಯತೆ ಮಯ. ಇದಾನೀಂ ಸಂಸ್ಕೃತಭಾಷಾಯಾಮೇ ವಕ್ತವ್ಯಂ ಇತಿ ಆಸೀತ್ ಮನಃ. ಪರಂತು ಸಂಘಟಕಾಃ ಉಕ್ತವಂತಃ ಕರ್ನಾಟಕ ಭಾಷಾಯಾಮ ಭವತು ಅಥವಾ ಸಂಸ್ಕೃತ ಭಾಷಾಯಾಮೇವ ಭವತು ಇತಿ ಉಕ್ತವಂತಃ. ಅತಃ ಕರ್ನಾಟಕ ಭಾಷಾಯಾಮೇವ ಅಹಂ ಪ್ರಾರಂಭಂ ಕರೋಮಿ. ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯರನ್ನು ದೀರ್ಘದನ್ನು ನಮಸ್ಕರಿಸಿ, ತಮ್ಮೆಲ್ಲರನ್ನು ಕೂಡ ನಮಸ್ಕರಿಸಿ, ಶುಕ್ಲ ಯಜುರ್ವೇದದ ಬಗ್ಗೆ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಶುಕ್ಲ ಯಜುರ್ವೇದ ಯಾವಾಗ ಹುಟ್ಟಿತು, ಏನು ಹೇಳಿತ್ತು, ಅಥವಾ ಯಾವಾಗ ಇತ್ತು, ಪ್ರಚಾರ ಬಂತು ಅಂತ ಅನ್ನೋದನ್ನು ಹೇಳುವುದು ಕಷ್ಟಸಾಧ್ಯವಿದ್ದರೂ ಕೂಡ ಯಾಜ್ಞವಲ್ಕ್ಯರಿಂದ ಈ ಶುಕ್ಲ ಯಜುರ್ವೇದ ಬಂತು ಅನ್ನುವಂಥ ಅಭಿಪ್ರಾಯ ಅನ್ನಿಸ್ತು. ಹಂಗಾರೆ ಈ ಶುಕ್ಲ ಯಜುರ್ವೇದಕ್ಕೆ ಶುಕ್ಲ ಯಜುರ್ವೇದ ಅಂತ ಯಾಕೆ ಹೇಳಿದರು? ಬರೀ ಯಜುರ್ವೇದ ಅಂತ ಹೇಳ್ಬೋದಿತ್ತಲ್ಲ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಯಾಕೆ ಮಾಡಿದರು ಅಂತ ಕೇಳಿದರೆ, ಚರಣವ್ಯೂಹದಲ್ಲಿ ಹೇಳ್ತಾ ಇದ್ದಾರೆ, ವ್ಯವಸ್ಥಿತಂ ಪ್ರಕರಣಂ ಸರ್ವಕರ್ಮ ನಿರೂಪಕಂ ಅಂತ ಒಂದು ಕಡೆ ಹೇಳ್ತಾರೆ. ಆನಂತರ ಇನ್ನೊಂದು ಕಡೆ ಹೇಳ್ತಾರೆ, ಆದಿತ್ಯ ಭವಿಷ್ಯೋತ್ತರ ಪುರಾಣದಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಪೂರ್ವೋತ್ತರಾಂಗ ಸಹಿತ ಬ್ರಹ್ಮವಿದ್ಯಾ ಸುಬೋಧಕಂ ಬುದ್ಧೈರ್ ನೈಮಲ್ಯ ಹೇತುತ್ವಾತ್ ತದ್ಯಜು ಶುಕ್ಲಮೀರಿತಂ ಅಂತೇಳಿ. ಶುಕ್ಲ ಅಂತ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಇದ್ರೆ ಹೇಳ ನೋಡ್ರಿ, ಭವಿಷ್ಯತ್ ಪುರಾಣದಲ್ಲಿ ಪೂರ್ವೋತ್ತರಾಂಗ ಸಹಿತ ಬ್ರಹ್ಮವಿದ್ಯಾ ಸುಬೋಧಕಂ ಬುದ್ಧೈರ್ ನೈಮಲ್ಯ ಹೇತುತ್ವಾತ್ ತತ್ರ ನೈರ್ಮಲ್ಯನ್ ನಾಸ್ತಿ ಇತಿ ತೇ ವದಂತೆ ತದ್ಯಯು ಶುಕ್ಲಮೀರಿತಂ ಅಂತೇಳಿ. ಅದಕ್ಕಾಗಿಯೇ ಇದು ಬ್ರಾಹ್ಮಣ ಮತ್ತು ಸಂಹಿತ ಎರಡು ಕೂಡಿದ್ದಿಲ್ಲ, ಕೇವಲ ಸಂಹಿತೆಯಲ್ಲಿದ್ದರಿಂದ ಇದಕ್ಕೆ ಶುಕ್ಲ ಯಜುರ್ವೇದ ಅನ್ನುವಂಥ ಅಭಿಪ್ರಾಯ ಬಂತು ಅನ್ನುವಂಥ ಅಭಿಪ್ರಾಯವನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಹಂಗಾರೆ ಶುಕ್ಲ ಯಜುರ್ವೇದರೊಳಗೆ ಋಷಿ ಯಾರು, ಇದಕ್ಕೇನಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಮೊದಲು ಹೇಳಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಈ ಶುಕ್ಲ ಯಜುರ್ವೇದಕ್ಕೆ ಪ್ರಕಾಶಕ ಋಷಿ ಯಾರನ್ನು, ಸೂರ್ಯನೇ ಋಷಿ. ಇವರ ಯಜ್ಞಾಧಿಕಾರ ಏನಂದರೆ ಯಜುರ್ವೇದನ ಅಧ್ವರ್ಯಂತದೆ, ಅಧ್ವರ್ಯ ಇದರ ಅಧಿಕಾರ. ಆಮೇಲೆ ವ್ಯಾಸ ಮಹರ್ಷಿ ಶಿಷ್ಯ ಋಷಿಗಳು ಯಾರು, ಯಾಕಂತ ಕೇಳಿದರೆ ನಾಲ್ಕು ರೀತಿ ವಿಭಾಗ ಮಾಡಿದಾಗ ಯಾಜ್ಞವಲ್ಕ್ಯರು ಮೊದಲು ಇದ್ದಿದ್ದಿಲ್ಲ. ವೈಶಂಪಾಯನರಿಗೆ ಯಜುರ್ವೇದ ಎಲ್ಲ ಹೇಳಿದ್ರು, ಆದರೆ ಆ ವೈಶಂಪಾಯನ ಶಿಷ್ಯರಾಗಿ ಯಾಜ್ಞವಲ್ಕ್ಯರು ಬಂದದ್ದರಿಂದ ಇಲ್ಲಿ ವ್ಯಾಸ ಮಹರ್ಷಿ ಶಿಷ್ಯ ಋಷಿಗಳು ಯಾರು ಅಂತ ಕೇಳಿ ಯಾಜ್ಞವಲ್ಕ್ಯರು ಅಂತೇಳಿ. ಆಮೇಲೆ ವೇದಾಧ್ಯಯನ ಮಾಡ್ತಕ್ಕಂಥ ಈ ಶುಕ್ಲ ಯಜುರ್ವೇದ ಅಧ್ಯಯನ ಮಾಡಿದಂಥ ಋಷಿಗಳು ಯಾರು ಅಂತ ಕೇಳಿದರೆ ಕಣ್ಣ ಮತ್ತು ಮಾಧ್ಯಂದಿನ ಋಷಿಗಳು. ಇದಕ್ಕೆ ಉಪವೇದ ಯಾವುದು ಅಂತ ಕೇಳಿ ಯಜುರ್ವೇದಕ್ಕೆ ಧನುರ್ವೇದನ ಇದೆ. ಆಮೇಲೆ ಈ ವೇದವ್ರತಗಳು ಎಲ್ಲ ಶಾಖೆಯಲ್ಲಿಯೂ ಇರುತ್ತವೆ. ಅದರಂತೆ ಇಲ್ಲಿ ವೇದವ್ರತಗಳು ದರ್ಶಪೂರ್ಣಮಾಸ, ಅನ್ವಾಧಾನ, ಅಗ್ನಿಹೋತ್ರ, ಅಗ್ನಿ ಉಪಸ್ಥಾನ, ಜಾತಾಮಳೆ, ಅಗ್ನಿಷ್ಟೋಮ, ವಾಜಪೇಯ, ರಾಜಸೂಯ, ಅಗ್ನಿಚಯನ, ಅಶ್ವಮೇಧ, ಬ್ರಹ್ಮವಿದ್ಯಾ ಮಂತ್ರ ಅಂತ ತಿಳ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನು ಕಲ್ಪಸೂತ್ರ ಈ ಶುಕ್ಲ ಯಜುರ್ವೇದಕ್ಕೆ ಇಲ್ಲ. ಶ್ರೌತ ಸೂತ್ರ ಅಲ್ಲೇ ಭಾರದ್ವಾಜ, ವೈಖಾನಸ, ವಾಧೂಲ, ಮಾನವ,
ವಾಸ ಪಾರಸ್ಕರ ಹೀಗೆ ಶ್ರೌತ ಸೂತ್ರಗಳಿವೆ. ಆನಂತರ ಗುರುಕ್ಯ ಸೂತ್ರ, ಶ್ರೀ ಕಾತ್ಯಾಯನ ಸೂತ್ರ ಮತ್ತು ಶುಲ್ಭ ಸೂತ್ರ ಅಂತ ಎರಡಿದೆ. ಧರ್ಮಸೂತ್ರ ಶಂಖ, ಸಂಹಿತೆ ಕಾಂಡ ಮತ್ತು ಮಧ್ಯಾಹ್ನದಿನ ಸಂಹಿತೆ, ಬ್ರಾಹ್ಮಣ ಶತಪಥ ಬ್ರಾಹ್ಮಣ ಕಾಂಡ ಮತ್ತು ಮಧ್ಯಾಹ್ನದಿನ ಪ್ರತ್ಯೇಕ ಪ್ರತ್ಯೇಕವಾಗಿದೆ, ಅದನ್ನು ವಿವರಿಸಿ ಆಮೇಲೆ ಹೇಳ್ತೀನಿ. ಅರಣ್ಯಕ ಕಾಂಡ ಮತ್ತು ಮಧ್ಯಾಹ್ನಕ್ಕೆ ಎರಡು ರೀತಿ ಇದ್ದಂಥ ಬೃಹದಾರಣ್ಯಕ ಇಲ್ಲಿ ಅರಣ್ಯಕವಾಗಿದೆ. ವೇದ ಮಂತ್ರಗಳ ವಿಭಾಗ ಹೇಗಿದೆ ಅಂತ ಕೇಳಿದರೆ 40 ಅಧ್ಯಾಯಗಳು, 303 ಅನುವಾಕಗಳು, 2028 ಮಂತ್ರಗಳು, 4 ದಶಕಗಳು, ಸುಮಾರು 28,000 ಪದಗಳು ಈ ಶುಕ್ಲ ಯಜುರ್ವೇದದಲ್ಲಿ. ಇನ್ನು ಉಪನಿಷತ್ ಮಹಾವಾಕ್ಯ ಅಂತಿದ್ರೆ ಅಹಂ ಬ್ರಹ್ಮಾಸ್ಮಿ ಈ ವಾಕ್ಯ ಶುಕ್ಲ ಯಜುರ್ವೇದದ್ದು. ಉಪನಿಷತ್ತುಗಳು 19 ಈಶಾವಾಸ್ಯಾದಿ 19 ಅದೇ ತಿರ್ನಾಗಿ ನಾನು ಒಂದೊಂದನ್ನು ಬೇರೆ ಬೇರೆಯಾಗಿ ಹೇಳ್ಕೊತಾ ಹೋಗ್ತಾ ಇದ್ದೇನೆ. ಈ ಶುಕ್ಲ ಯಜುರ್ವೇದಕ್ಕೆ ಪ್ರಥಮ 20 ಅಂದರೆ ಮೊದಲನೇ 20 ಅಧ್ಯಾಯಗಳಿಗೆ ಸಾಯಣಾಚಾರ್ಯರ ಭಾಷೆ ಇದೆ. ಆನಂತರ ಅನಂತ ಭಟ್ಟ ಭಾಷೆ ಮುಂತಾದವೆಲ್ಲ ಸಂಪೂರ್ಣ ಇದೆ. ಹೀಗೆ ಈ ಭಾಷೆ ನಮಗೆ ಸಿಗ್ತಾ ಇದೆ. ಮೊದಲಿನ 10 ಅಧ್ಯಾಯಗಳಲ್ಲಿ ನಾವು ದರ್ಶಪೂರ್ಣಮಾಸ, ಅನ್ವಾಧಾನ, ಅಗ್ನಿಹೋತ್ರ, ಅಗ್ನಿ ಉಪಸ್ಥಾನ, ಚಾತುರ್ಮಾಸ್ಯಗಳು, ಅಗ್ನಿಷ್ಠೋಮ, ವಾಜಪೇಯಿ ಯಾಗ ಮುಂತಾದ ವಿವರಣೆ 10 ಅಧ್ಯಾಯದಲ್ಲಿ ಬರ್ತಾ ಇದೆ. ಇನ್ನು 2ನೇ 10 ಅಧ್ಯಾಯದಲ್ಲಿ ದ್ವಿತೀಯ ದಶಕದಲ್ಲಿ ರಾಜಸೂಯಾಗ, ಅಗ್ನಿಚಯನ ಸಂಬಂಧದ ಮಂತ್ರಗಳಿವೆ. ತೃತೀಯ ದಶಕದಲ್ಲಿ ಶೌತ್ರಾಮಣಿ ಮಂತ್ರಗಳಿವೆ, ಅಶ್ವಮೇಧಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳಿವೆ ಮತ್ತು ಪ್ರಕೀರ್ಣ ಮಂತ್ರಗಳಿವೆ. ಈ ರೀತಿಯಾಗಿ 3ನೇ ದಶಕದಲ್ಲಿ ಇರ್ತದೆ. 4ನೇ ದಶಕದಲ್ಲಿ ಪ್ರಕೀರ್ಣ ಮಂತ್ರಗಳು, ಪುರುಷಮೇಧ, ಶಾಂತಿ ಮಂತ್ರಗಳು, ಪ್ರವರ್ಗ್ಯ ಮಂತ್ರಗಳು, ಕೊನೆಗೆ ಬ್ರಹ್ಮವಿದ್ಯಾ ಮಂತ್ರಗಳು ಅಂಥೇಳಿ ಈ ರೀತಿಯಾಗಿ ಇವೆ. ಆಮೇಲೆ ಶುಕ್ಲ ಯಜುರ್ವೇದದಲ್ಲಿ ವಿಕೃತಿ ಹೇಳುವಂಥ ರೂಢಿಯೂ ಇದೆ. ಪದಕ್ರಮ ಜಟ ಮುಂತಾದವುಗಳನ್ನು ಹೇಳುವಂಥ ಪದ್ಧತಿಯೂ ಕೂಡ ಇಲ್ಲಿದೆ. ನಾನು ಹೇಳಿದ ಹಾಗೆ ಬೃಹದಾರಣ್ಯಕ ಪ್ರಸ್ತುತದಲ್ಲಿ 2 ಉಪನಿಷತ್ತುಗಳು ನಮ್ಮ ಮೊದಲಿದ್ದು ಈಶಾವಾಸ್ಯ ಉಪನಿಷತ್ತು, ಅದು ಸಂಹಿತೋಪನಿಷತ್ತು ಅಂತ ಹೇಳ್ತಾರೆ. ಯಾಕೆ ಸಂಹಿತೋಪನಿಷತ್ತು ಅಂತಂದರೆ ನಮ್ಮ ಸಂಹಿತೆಯಲ್ಲಿ ಬರತಕ್ಕಂಥ ಕೊನೆಯ 40ನೇ ಅಧ್ಯಾಯ ಈಶಾವಾಸ್ಯೋಪನಿಷತ್ತು. ಆಚಾರ್ಯತ್ರಯರು ಬರೆದಂಥ ಭಾಷ್ಯಕ್ಕೆ ಮೊದಲನೇದ್ದು ಈಶಾವಾಸ್ಯನೇ. ಶಂಕರಾಚಾರ್ಯ ಆಗಲಿ, ಮಧ್ವಾಚಾರ್ಯ ಆಗಲಿ, ಅಥವಾ ರಾಮಾನುಜಾಚಾರ್ಯ ಆಗಲಿ, ಮೊದಲು ಬರೆದಂಥದ್ದು ಅದಕ್ಕೆ ಈಶಾದಿ ದಶೋಪನಿಷತ್ತು ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ. ಮೊದಲೇದ್ದು ದಶದಲ್ಲಿ ಮೊದಲೇದ್ದು ಈಶಾವಾಸ್ಯೋಪನಿಷತ್ತು ಶುಕ್ಲ ಯಜುರ್ವೇದದ್ದು. ಆನಂತರ ಕೊನೆಯದಾದಂಥ ಹೆಸರೇ ಸೂಚಿಸುವಂತೆ ಬೃಹದಾರಣ್ಯಕೋಪನಿಷತ್ತು ಕೊನೆಯದು, ಅದು ಕೂಡ ಈ ನಮ್ಮ ಶುಕ್ಲ ಯಜುರ್ವೇದದ್ದು. ನಾವು ಶತಪಥ ಬ್ರಾಹ್ಮಣದಲ್ಲಿ ಮಧ್ಯಾಹ್ನದಿನ ಶಾಖೆಯಲ್ಲಿಯೂ ಕೂಡ 100 ಅಧ್ಯಾಯಗಳಿವೆ. ಕಣ್ವ ಶತಪಥ ಬ್ರಾಹ್ಮಣದಲ್ಲಿ 104 ಖಂಡಿಕೆಗಳಿವೆ, 104 ಅಧ್ಯಾಯಗಳಿವೆ, 6,000 ಖಂಡಿಕೆಗಳಾಗ್ತಾಯಿವೆ. ಹೀಗೆ ನಮ್ಮ ಸಂಹಿತೆಯಲ್ಲಿ ನಾವು ತ್ರೈಶ್ವರ್ಯವನ್ನು ಹೇಳ್ತಾ ಇದ್ದೀವಿ. ಉದಾತ್ತ, ಅನುದಾತ್ತ, ಸ್ವರಿತ 3 ಸ್ವರಗಳನ್ನು ಕೂಡ ಹೇಳ್ತಾ ಇದ್ದೀವಿ. ಅದರಂತೆ ಬ್ರಾಹ್ಮಣದಲ್ಲಿಯೂ ಕೂಡ ನಾವು ಶತಪಥ ಬ್ರಾಹ್ಮಣದಲ್ಲಿಯೂ ಕೂಡ
ದ್ವೈಸ್ವರ್ಯ ಎರಡು ಸ್ವರಗಳನ್ನು ಹೇಳ್ತೀವಿ, ಉದಾತ್ತ ಅನುದಾತ್ತ ಸ್ವರಿತಗಳನ್ನು ಹೇಳ್ತಾ ಇದ್ದೇವೆ. ಉಪನಿಷತ್ತು ಹತ್ತೊಂಬತ್ತು ಅಂತ ನಾನು ಹೇಳಿದ್ನಲ್ಲ, ಆ ಹತ್ತೊಂಬತ್ತು ಉಪನಿಷತ್ತುಗಳು ಯಾವ್ಯಾವಂದರೆ ಈಶಾವಾಸ್ಯ, ಬೃಹದಾರಣ್ಯಕ, ಜಾಬಾಲ, ಹಂಸ, ಪರಮಹಂಸ, ಸುಬಾಲ, ಮಂತ್ರಿಕ, ನಿರಾಲಂಬ, ತ್ರಿಶಿಖಿ, ಬ್ರಾಹ್ಮಣ, ಮಂಡಲ ಬ್ರಾಹ್ಮಣ, ಬ್ರಾಹ್ಮಣದ್ವಯ, ತಾರಕ, ಪೈಪಲ್, ಪೈಂಗಲ, ಭಿಕ್ಷು, ತುರಿಯಾತೀತ, ಆಧ್ಯಾತ್ಯತಾಸಾರ, ಯಾಜ್ಞವಲ್ಕ್ಯ, ಶಾಟ್ಯಾಯಿನಿ, ಮುಕ್ತಿಕ ಅಂತಕ್ಕಂಥ ಹತ್ತೊಂಬತ್ತು ಉಪನಿಷತ್ತುಗಳಿವೆ. ಅಲ್ಲಿ ಹೇಳುವಾಗ ಕೊನೆಗೆ ಹೇಳ್ತಾ ಇದ್ದಾನೆ, ಮುಕ್ತಿತಾನಾಂ ಶುಕ್ಲಯಜುರ್ವೇದ ಗತಾನಾಂ ಏಕವಿಂಶತಿ ಸಂಖ್ಯಾನಾಂ ಏಕೋನವಿಂಶತಿ ಸಂಖ್ಯಾತಾನಾಂ ಉಪನಿಷದಾಂ ಪೂರ್ಣಮದಃ ಇತಿ ಶಾಂತಿ ಅಂತ. ಈ ಹತ್ತೊಂಬತ್ತು ಉಪನಿಷತ್ತುಗಳಿಗೆ ಪೂರ್ಣಮದ ಅಂತಕ್ಕಂಥದ್ದೇ ಶಾಂತಿ ಅಂತ ಹೇಳ್ತಾರೆ. ಆನಂತರ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಏನು ವಾಕ್ಯದಲ್ಲ, ಆ ವಾಕ್ಯ ನಮ್ಮ ಬೃಹರಾಧನಕರಲ್ಲಿ ಒಂದನೇ ಅಧ್ಯಾಯದೊಳಗೆ ನಾಲ್ಕನೇ ಮಂತ್ರ ಬರ್ತಾ ಇದೆ. ಬ್ರಹ್ಮವಾಯಿದ ಮಗ್ರಾಸೀತ್ ತದಾತ್ಮಾನಮೇವಾಯತ್ ಅಹಂ ಬ್ರಹ್ಮಾಸ್ಮಿ ಇತಿ. ಅಂದರೆ ಬೃಹದಾರಣ್ಯಕದ ಒಂದನೇ ಅಧ್ಯಾಯದ ನಾಲ್ಕನೇ ಮಂತ್ರ ಬರ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ಅಂಥೇಳಿ. ಆನಂತರ ವಿಶಿಷ್ಟವಾದಂಥ ಒಂದು ಹತ್ತೊಂಬತ್ತು ಉಪನಿಷತ್ತುಗಳಲ್ಲಿ ನಾನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ನಾನಷ್ಟು ವಿದ್ಯಾವಂತನೂ ಅಲ್ಲ. ಯಾಕಂತ ಕೇಳಿದರೆ ನಾನು ಎಸ್ ಎಸ್ ಎಲ್ ಸಿ ಆದಮೇಲೆ ಕೇವಲ ವೇದಾಧ್ಯಯನ ಮಾಡಿಕೊಂಡಿದ್ದುಕೊಂಡು ಆ ನಂತರ ಶಾಸ್ತ್ರಪಾಠವನ್ನು ಮಾಡಿ ಅಲ್ಪ ಸ್ವಲ್ಪ ಓದಿದಂಥವನು, ಆದ್ದರಿಂದ ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ ಇರಲಿ. ಆದರೂ ಕೂಡ ಈ ಹತ್ತೊಂಬತ್ತು ಉಪನಿಷತ್ತುಗಳಲ್ಲಿ ಒಂದು ಇಲ್ಲೇ ಉಲ್ಲೇಖ ಮಾಡ್ತಕ್ಕಂಥದ್ದು ಒಂದು ವಿಶಿಷ್ಟವಾದಂಥದ್ದು ಅಂತ ತಿಳ್ಕೊಂಡು ಒಂದು ಉಪನಿಷತ್ತಿನ ಬಗ್ಗೆ ಹೇಳ್ತಾ ಇದ್ದೇನೆ. ಅದು ಯಾವುದಂದ್ರೆ ಭಿಕ್ಷುಕೋಪನಿಷತ್ತು ಅಂತ ಹೇಳ್ತೀವಿ ನಾವು. ಆ ಭಿಕ್ಷುಕೋಪನಿಷತ್ತಿನಲ್ಲಿ ಏನಿದೆ, ಯಾಕೆ ಹೇಳಬೇಕು ಅನ್ನೋದಕ್ಕೆ ಇಲ್ಲಿ ಜಗದ್ಗುರುಗಳ ಸಾನ್ನಿಧ್ಯ ಇರೋದರಿಂದ ಅದನ್ನು ಹೇಳುವುದು ಯುಕ್ತ ಅಂತ ಅಂದ್ಕೊಂಡು ಅದನ್ನೇ ಆರಿಸಿಕೊಂಡು ನಾನಿಲ್ಲೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಏನದು ಅಂತ ಕೇಳಿದರೆ, ಅಥ ಭಿಕ್ಷೂಣಾಂ ಮೋಕ್ಷಾರ್ಥಿನಾಂ ಕುಟೀಚಕ ಬಹೂದಕ ಹಂಸ ಪರಮಹಂಸಾಶ್ಚೇತಿ ಚತ್ವಾರಃ ಅಂತ. ಇಲ್ಲೇ ಕುಟೀಚಕ, ಬಹೂದಕ, ಹಂಸ, ಪರಮಹಂಸ ಮುಂತಾದ ನಾಲ್ಕು ಕೂಡ ಈ ಆಶ್ರಮಗಳ ತುರಿ ಆಶ್ರಮದ ವಿಶಿಷ್ಟತೆಯನ್ನು ಎಷ್ಟು ಉತ್ತಮವಾಗಿ ಹೇಳ್ಯಾರ ಅಂತ ಕೇಳಿದರೆ ಬಹಳ ಉತ್ತಮವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕುಟೀಚಕ ಅಂದ್ರೇನು? ಕುಟೀಚಕ ನಾಮ ಗೌತಮ, ಭರದ್ವಾಜ, ಯಾಜ್ಞವಲ್ಕ್ಯ, ವಸಿಷ್ಠ ಪ್ರಭೃತಯ ಅಷ್ಟೌ ಗ್ರಾಸಾಂಶ್ಚರಂತಹ ಯೋಗ ಮಾರ್ಗೇ ಮೋಕ್ಷಮೇವ ಪ್ರಾರ್ಥಯಂತೆ ತೇ ಕುಟೀಚಕ ಅಂತ. ಎಂಟು ಗ್ರಾಸಗಳನ್ನು ತೆಗೆದುಕೊಂಡು ಯೋಗ ಮಾರ್ಗದಲ್ಲಿ ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥವರು ಕುಟೀಚಕರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಹೂದಕ, ಬಹೂದಕ ನಾಮ ತ್ರಿದಂಡ ಕಮಂಡಲು ಶಿಖಾ ಯಜ್ಞೋಪವೀತ ಕಾಷಾಯ ವಸ್ತ್ರಧಾರಿಣೋ ಬ್ರಹ್ಮರ್ಷಿ ಗೃಹೇ ಮಧ್ಯಮಾಂಸಂ ವರ್ಜಯಿತ್ವ ಅಷ್ಟೌ ಗ್ರಾಸಾನ್ ಭೈಕ್ಷಾಚರಣಂ ಕೃತ್ವ ಯೋಗ ಮಾರ್ಗೇ ಮೋಕ್ಷಮೇವ ಪ್ರಾರ್ಥಯಂತೆ. ಬಹುದಕದಲ್ಲಿ ಹೇಳಿದ್ದಾರೆ ನೋಡ್ರಿ, ತ್ರಿದಂಡಿ ವಿಶಿಷ್ಟವಾದಂಥ ತ್ರಿದಂಡಿ ಸ್ವಾಮಿಗಳನ್ನು ಕುರಿತು ಹೇಳಿದಂಥದ್ದು ಇದು ಬಹುದಕ. ಇವರು ದಂಡ ಕಮಂಡಲು ಶಿಖಾ ಯಜ್ಞೋಪವೀತವನ್ನೆಲ್ಲ ಇಟ್ಟುಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿಕೊಂಡು ಬ್ರಹ್ಮರ್ಷಿ ಮನೆಯಲ್ಲಿ ಮದ್ಯಮಾಂಸಾದಿಗಳನ್ನು ವರ್ಜೆ ಮಾಡಿ ಕೇವಲ ಎಂಟು ಗ್ರಾಸಗಳನ್ನು ಮಾಡುತ್ತಾ ಭೈಕ್ಷಾಚರಣವನ್ನು ಮಾಡಿ ಯೋಗ ಮಾರ್ಗದಲ್ಲಿ ಮೋಕ್ಷವನ್ನು ಇಚ್ಛೆ ಮಾಡ್ತಕ್ಕಂಥವರು ಬಹೂದಕ ಅಂತೇಳಿ. ಆನಂತರ ಹಂಸ, ಅಥ ಹಂಸ ನಾಮ ಗ್ರಾಮೈಕರಾತ್ರಂ
ನಗರೆ ಪಂಚರಾತ್ರಂ ಕ್ಷೇತ್ರೇ ಸಪ್ತರಾತ್ರಂ ತದುಪರಿ ನ ವಸೇಯುಹು. ಈ ಹಂಸನಾಮಕರಿಗೆ ಹೇಳ್ತಾ ಇದ್ದಾರೆ ನೋಡ್ರಿ, ಒಂದು ಹಳ್ಳಿಯಲ್ಲಿ ಒಂದೇ ದಿವಸ ಇರಬೇಕು, ನಗರದಲ್ಲಿ 5 ದಿವಸ ಇರಬಹುದು, ಕ್ಷೇತ್ರದಲ್ಲಿ 7 ದಿವಸಗಳವರೆಗೆ ಅವರು ವಾಸ ಮಾಡಬಹುದು. ಆನಂತರ ಅವ್ರಿಗೆ ಆಹಾರ ಏನಂದರೆ ಗೋಮೂತ್ರ ಗೋಮಯ ಆಹಾರಿಣ, ಗೋಮೂತ್ರ ಗೋಮಯ ಆಹಾರ ಅಂತ ನೋಡಿ. ನಿತ್ಯಂ ಚಾಂದ್ರಾಯಣ ಪರಾಯಣ, ನಿತ್ಯವೂ ಚಾಂದ್ರಾಯಣ ಪರಾಯಣ ಮಾಡ್ತಕ್ಕಂಥವ್ರು ಯೋಗ ಮಾರ್ಗೇ ಮೋಕ್ಷಮೇವ ಪ್ರಾರ್ಥಯಂತೆ ತೇ ಹಂಸಾಹ ಅಂತ. ಹಂಸ ಈ ರೀತಿಯಾಗಿರ್ತಾನೆ. ಇನ್ನು ಪರಮಹಂಸ, ಪರಮಹಂಸ ನಾಮ ಸಂವರ್ತಕ ಕಾರುಣಿಕ ಶ್ವೇತಕೇತು ಜಡಭರತ ದತ್ತಾತ್ರೇಯ ಶುಕ ವಾಮದೇವ ಹಾರೀತಕ ಪ್ರಭೃತಯ ಅಷ್ಟೌಗ್ರಾಸಾಂಶ್ಚರಂತೋ ಯೋಗ ಮಾರ್ಗೇ ಮೋಕ್ಷಮೇವ ಪ್ರಾರ್ಥಯಂತೆ. ಇಲ್ಲಿಯೂ ಕೂಡ ಅದನ್ನು ಹೇಳಿದ್ದಾರೆ, ಅಷ್ಟಗ್ರಾಸಗಳನ್ನು ತೆಗೆದುಕೊಂಡು ಯೋಗ ಮಾರ್ಗದಿಂದ ಮೋಕ್ಷವನ್ನು ಇಚ್ಛೆ ಮಾಡ್ತಕ್ಕಂಥವರು ಪರಮಹಂಸರು ಅಂತ ಹೇಳ್ಯಾರ. ಈ ಪರಮಹಂಸದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ವೃಕ್ಷಮೂಲೆ ಶೂನ್ಯಗ್ರಹೆ ಶ್ಮಶಾನವಾಸಿನೋ ವಾ ಸಾಂಬರ ದಿಗಂಬರಾವ ನತೇಷಾಂ ಧರ್ಮಾಧರ್ಮೌ ಲಾಭಾಲಾಭ ಕಲಾ ನಾಸ್ತಿ. ವೃಕ್ಷಮೂಲದಲ್ಲಿರ್ಬೋದು, ಶೂನ್ಯಗ್ರಹದಲ್ಲಿರ್ಬೋದು, ಸ್ಮಶಾನವಾಸಿಗಳಾಗಿರ್ಬೋದು, ದಿಗಂಬರಾಗಿರ್ಬೋದು, ಸಾಂಬರಾಗಿರ್ಬೋದು, ಅವರಿಗೆ ಧರ್ಮಾಧರ್ಮ ಲಾಭಾಲಾಭ ವಿವೇಚನ ಏನೂ ಇರೋದಿಲ್ಲ. ಶುದ್ಧಾಶುದ್ಧ ದ್ವೈತವರ್ಜಿತ, ಶುದ್ಧ ಅಶುದ್ಧ ಎಲ್ಲ ದ್ವೈತವರ್ಜಿತಗಳಾಗೆ ಕೇವಲ ಅದ್ವೈತಿಗಳಾಗಿರ್ತಾರೆ ಅಂತ. ಆಮೇಲೆ ಸಮಲೋಷ್ಟಾಶ್ಮ ಕಾಂಚನ, ಕಾಂಚನ ಮುಂತಾದವುಗಳಲ್ಲಿ ಸ್ಪಷ್ಟವಾಗಿ ಲೋಷ್ಟ ಅಶ್ಮರೀತಿಯಾಗಿರಬೇಕು ಅಂತ. ಯಾವ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಅಥವಾ ಐಶ್ವರ್ಯ ಅವಕ್ಕೆಲ್ಲ ಕಟ್ಟಿಗೆ ಮತ್ತು ಕಲ್ಲಿದ್ದಂತೆ ಅವರ ಭಾವನೆ ಇರಬೇಕು ಅನ್ನೋವಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ತಾರೆ, ಇದು ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಅದರಲ್ಲಿ ಹೇಳಿದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದಾನೆ. ಸರ್ವವರ್ಣೇಷು ಭೈಕ್ಷಾಚರಣಂ ಕೃತ್ವ ಸರ್ವತ್ರಾತ್ಮೈವ ಪಶ್ಯಂತಿ. ಸರ್ವವರ್ಣೇಷು ಭೈಕ್ಷಾಚರಣಂ ಕೃತ್ವ, ಎಲ್ಲ ವರ್ಣಗಳಲ್ಲಿಯೂ ಭೈಕ್ಷಾಚರಣ ಮಾಡಿರಿ ಅನ್ನುವಂಥ ಅಭಿಪ್ರಾಯ ಕೊಟ್ಟಿದ್ದಾರೆ. ಆದರೆ ಈ ಕಲಿಯುಗದಲ್ಲಿ ಕೆಲವು ಬೇರೆ ಬೇರೆ ಇರ್ತಾವೋ ಇರಲಿ, ಇದು ಹೇಳಿದ್ದನ್ನು ಮಾತ್ರ ಎಲ್ಲ ವರ್ಣದವರಲ್ಲಿಯೂ ಕೂಡ ಭೈಕ್ಷಾಚರಣವನ್ನು ಮಾಡಿಕೊಂಡು ಅವರು ಸರ್ವತ್ರ ಆತ್ಮೈವ ಪಶ್ಯಂತಿ, ಎಲ್ಲ ಕಡೆಗೂ ಆತ್ಮನನ್ನೇ ನೋಡಿಕೊಂಡಿರಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಥ ಜಾತರೂಪಧರ, ಮತ್ತೆ ಹೆಂಗಿರ್ಬೇಕು ಅಂದರೆ ಜಾತರೂಪಧರ ಹುಟ್ಟಿದ್ದು ಹೆಂಗೆ ರೂಪಧಾರಣೆ ಮಾಡಿರ್ತಾರೋ, ನಿರ್ದ್ವಂದ್ವ ನಿಷ್ಪರಿಗ್ರಹ, ನಿರ್ದ್ವಂದ್ವಗಳಾಗಿರಬೇಕು, ಪರಿಗ್ರಹ ಮಾಡಬಾರದು, ಶುಕ್ಲ ಧ್ಯಾನ ಪರಾಯಣ, ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಕ್ಕಂಥವ್ರು ಆಗಿರಬೇಕು, ಆತ್ಮ ಮಾತ್ರ ನಿಷ್ಠಾ, ಕೇವಲ ಆತ್ಮಪ್ರವಾದಂಥ ಚಿಂತನೆಯನ್ನು ಮಾಡ್ತಂಥವರು ಅವರಾಗಿರಬೇಕು, ಪ್ರಾಣ ಸಂಧಾರಣಾರ್ಥಂ ಯಥೋಕ್ತ ಕಾಲೇ ಭೈಕ್ಷಮಾಚರಂತಹ. ಮತ್ತು ಜೀವವನ್ನು ಹಿಡ್ಕೊಳ್ಬೇಕಲ್ಲ, ಪ್ರಾಣವನ್ನು ಧರಿಸಬೇಕು ಅನ್ನೋದಕ್ಕಾಗಿ ಅವರು ಯಥೋಕ್ತ ಕಾಲದಲ್ಲಿ ಭೈಕ್ಷಾಚರಣವನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಮತ್ತು ವಾಸ ಮಾಡೋದು ಎಲ್ಲಿ ಅಂದರೆ ಶೂನ್ಯಾಗಾರಾದೇವ ಗೃಹ ತೃಣ ಕೂಟ ವಲ್ಮೀಕ ವೃಕ್ಷಮೂಲ ಕುಲಾಲಶಾಲಾ ಅಗ್ನಿಹೋತ್ರಶಾಲಾ ನದೀಪುಲಿನ ಗಿರಿಕಂದರ ಕುಹರ ಕೋಟರ ನಿರ್ಜರ ಸ್ಥಂಡಿಲೆ ತತ್ರ ಬ್ರಹ್ಮ ಮಾರ್ಗೇ ಸಮ್ಯಕ್ ಸಂಪನ್ನಾಃ ಶುದ್ಧ ಮಾನಸಾಃ ಪರಮಹಂಸಾಚರಣೆ ನ ದೇಹತ್ಯಾಗಂ ಕುರುವಂತಿ ಅಂತ. ಪರಮಹಂಸಾಚರಣೇನ ದೇಹತ್ಯಾಗಂ ಕುರುವಂತಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಅವರು ಎಲ್ಲೆಲ್ಲಿರಬೇಕು, ತೃಣ ಗುಡಿಸಲ ಮುಂತಾದವುಗಳಲ್ಲಿ ಇದ್ದುಕೊಂಡು ಕುಹರ ನಿರ್ಜರ ಕೋಟರ ಇಂತಲ್ಲಿ ಇದ್ದುಕೊಂಡು ಬ್ರಹ್ಮ ಮಾರ್ಗವನ್ನು ಅವರು ಇಚ್ಛಾ ಮಾಡುತ್ತಾ ಪರಮಹಂಸಗಳಾಗಿ ಇರಬಹುದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇನ್ನು ಈ ವೇದದಿಂದ ಅಲೌಕಿಕ ಉಪಾಯ ಅನ್ನೋದಂತೂ ಗೊತ್ತಿದ್ದೇ ಅದೇ,
ಅದು ಆಗೇ ತೀರ್ತದೆ. ಲೌಕಿಕವಾದಂಥ ಉಪಾಯವನ್ನು ಕೂಡ ಹೇಗೆ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ನಾನು ಅಲ್ಪ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಅದು ಹೇಗೆ ಅಂತ ಕೇಳಿದರೆ, ಅಗಡಿ ಆನಂದವನದಲ್ಲಿ ನಾನು ಅಧ್ಯಾಪಕನಿದ್ದಾಗ ಜಗನ್ನಾಥರಾವ್ ಪಡ್ನೀಸ್ ಅಂತ ತಿಳ್ಕೊಂಡು ಒಬ್ಬರು ಕೊಲ್ಲಾಪುರದವರು, ಅವರು ಅಗಡಿ ಆನಂದವನದ ಪರಮ ಶಿಷ್ಯರು. ಇಲ್ಲಿಯ ಗುರುಗಳು ಏನು ಹೇಳ್ತಾರೋ ಅದನ್ನೇ ಮಾಡುವಂಥವರು ಆ ಜಗನ್ನಾಥರಾಯರವರು. ಏನಾಗಿತ್ತು ಅಂದರೆ, ಅವರು ಕೊಲ್ಲಾಪುರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಹೆಡ್ಮಾಸ್ಟರ್ ಆಗಿದ್ದರು. ಹೆಡ್ಮಾಸ್ಟರ್ ಆಗಿದ್ದ ಅವ್ರ ಜಮೀನು ಸುಮಾರು 40-50 ಎಕರೆ ಜಮೀನು. 40-50 ಎಕರೆ ಜಮೀನಿನಲ್ಲಿ ಅವರು ಒಂದು ಕಾಳನ್ನು ಕೂಡ ತೆಗೆದುಕೊಳ್ತಿದ್ದಿಲ್ಲ. ಯಾಕೆ ಅಂತ ಕೇಳಿದರೆ, ರೈತ ಮಾಡ್ತಾ ಇದ್ದ, ರೈತನಿಗೆ ಬಿಟ್ಬಿಟ್ಟಿದ್ರು. ಆ ರೈತ ಅಂದ, ಇಷ್ಟು ದಿವಸವರೆಗೆ ನಾನು ಈ ಹೊಲವನ್ನು ಮಾಡಿಕೊಂಡು ಬಂದಿದ್ದೇನೆ, ಆದ್ದರಿಂದ ಈ ಹೊಲ ನಮ್ಮದೇ ಅಂದ. ಈ ಹೊಲ ನಮ್ಮದೇ ಅಂದ ಕೂಡಲೇ ಅದೆಂಗಾಗ್ತದಪ್ಪ ನಮ್ಮ ಹೊಲ ಅದು ಅಂತ ತಿಳ್ಕೊಂಡು ಇವರೆಲ್ಲ ತಮ್ಮ ಹೆಸರಿದ್ದುದನ್ನು ಹಾಗೆ ಹೀಗೆ ಹೇಳಿದರೆ, ಅವನು ಹೇಳ್ತಾ ಇದ್ದಾನೆ, ನಮ್ಮ ಹೊಲದ ಸಮೀಪಲ್ಲಿ ಬರ್ರಿ ನೀವು, ನಿಮ್ಮನ್ನು ಕೊಚ್ಚಾಕ್ತೀನಿ, ಕೊಡ್ಲಿಯಿಂದ ಹೊಡಿತೀನಿ ಅಂತ ಹೇಳಿದ. ಅಲ್ಲ, ತಮ್ಮ ಹೊಲ ತಾವು ಹೋದರೆ ಆ ರೈತ ಹೊಡೆದು ಹಾಕ್ತೇನೆ ಅಂತ ಹೇಳಿದ. ಹೇಳಿದಾಗ ಅವರೇನು ಮಾಡಿದ, ಹೆದರಿಕೊಂಡು ನಮ್ಮ ಆನಂದವನದ ಚಿದಂಬರಮೂರ್ತಿ ಚಕ್ರವರ್ತಿಗಳಲ್ಲಿ ಬಂದು ಪ್ರಾರ್ಥನಾ ಮಾಡಿಕೊಂಡ್ರು, ಗುರುಗಳೇ 40-50 ಎಕರೆ, ಅದು ಕೃಷ್ಣಾ ದಂಡಿಯಲ್ಲಿ, ಕೃಷ್ಣಾ ನದಿ ದಂಡಿ ಮೇಲಿದ್ದಂಥ ಉತ್ತಮ ಫಸಲು ಕೊಡ್ತಕ್ಕಂಥ ಈ ಏನು ಒಂದು ಹೊಲ ಇದೆ, ಆ ಹೊಲದ ರೈತ ಬಿಡುವುದಿಲ್ಲ ಅಂತ, ಅದನ್ನು ಏನು ಮಾಡಬೇಕು ಅಂತ ಕೇಳಿದರು. ನಮ್ಮ ಚಿದಂಬರಮೂರ್ತಿ ಚಕ್ರವರ್ತಿಗಳು ಬರುವ ವೇದದ ಮೇಲೆ ಅಷ್ಟೇ ಶ್ರದ್ಧೆ ಭಕ್ತಿ, ಮತ್ತು ವೇದದಿಂದ ಮಾಡಿದಂಥ ಕಾರ್ಯ ಅದು ಎಂದೂ ಸುಳ್ಳಾಗೋದಿಲ್ಲ ಅನ್ನುವಂಥದ್ದು ಅವರಿಗೆ ದೃಢವಾದಂಥ ಶ್ರದ್ಧೆ ಇತ್ತು. ಆದ್ದರಿಂದ ಸಮೀಪದಲ್ಲೇ ಇರತಕ್ಕಂಥ ಗುತ್ತಲದ ದತ್ತಂಭಟ್ರು ಅಂತ ಒಬ್ಬರಿದ್ದರು, ಅವರು ಒಳ್ಳೆ ಚಾಣಾಕ್ಷರದ ಬುದ್ಧಿವಂತರಾಗಿದ್ದರು. ಇಂಥ ತಂತ್ರಶಾಸ್ತ್ರದಲ್ಲಿ ಏನೇನು ಹೇಳುತ್ತೋ ಅವೆಲ್ಲವುಗಳನ್ನು ಮಾಡೋಣ ಅಂತ ತಿಳ್ಕೊಂಡು, ಶುಕ್ಲ ಯಜುರ್ವೇದದಲ್ಲಿದ್ದಂಥ ಸೂಕ್ತಗಳಿಲ್ಲಿ ನಮ್ಮ ಇದರಲ್ಲಿ ಸೂಕ್ತಗಳು ಅನ್ನೋದಿಲ್ಲ, ಕೆಲವರು ಹೇಳ್ತಾರೆ ಸೂಕ್ತನು ಅಂತ ಹೇಳ್ತಿರ್ತಾರೆ, ಆದರೆ ಆ ಇಳಾ ಸೂಕ್ತ ಅಂತ ಹೇಳಿ ಇಟ್ಕೊಂಡು 8 ಮಂತ್ರ, ಅದು ಒಂದೇ ಕಡೆ ಇಲ್ಲ, ಅನೇಕ ಕಡೆ ಇದ್ದಂಥ ಮಂತ್ರಗಳನ್ನು ಜೋಡಿಸಿ ಒಂದು 8 ಮಂತ್ರದ ಇಳಾ ಸೂಕ್ತ ಅಂತ ಮಾಡಿದ್ದಾರೆ. ಆ ಇಳಾ ಸೂಕ್ತ ಮಾಡಿದಾಗ ಆ ದತ್ತಮಠರು ಹೇಳಿದರು, ಇಳಾ ಸೂಕ್ತವನ್ನು ಮಾಡಿರಿ, ಆ ರೈತ ನಿಮಗೆ ಒಲಿತಾನ ಮತ್ತು ನಿಮ್ಮ ಭೂಮಿ ನಿಮಗೆ ಆಗ್ತದೆ ಅಂತನ್ನುವಂಥ ಅಭಿಪ್ರಾಯ ಆದಾಗ, ನಾವು ನಮ್ಮ ವಿದ್ಯಾರ್ಥಿಗಳನ್ನು, ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಬಂದಾರವರು, ಆ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ಇಳಾ ಸೂಕ್ತ ಜಪವನ್ನು ಮಾಡಿದ್ವಿ. ಇಳಾ ಸೂಕ್ತ ಜಪವನ್ನು ಮಾಡಿ ಒಂದು ವಾರದವರೆಗೆ ಆ ಜಪವನ್ನು ಮಾಡಿದಾಗ ಒಂದು ವಿಶಿಷ್ಟವಾದಂಥ ಆಶ್ಚರ್ಯಚಕಿತವಾದಂಥ ಒಂದು ಫಲ ಸಿಕ್ತು ನಮಗೆ. ಏನು ಫಲ ಸಿಕ್ತು ಅಂತ ಕೇಳಿದರೆ, ಆಗ ಮೊಬೈಲ್ ಇರಲಿಲ್ಲ, ಫೋನ್ ಲ್ಯಾಂಡ್ಲೈನ್ ಇರ್ತಿದ್ದು, ಒಬ್ಬರಿಗೊಬ್ಬರು ಇದು ಆಗ್ತಿದ್ದಿಲ್ಲ. ಅವ್ರದ್ದು ಕೊಲ್ಲಾಪುರದಿಂದ ಸುಮಾರು 20-30 ಕಿಲೋಮೀಟ್ರ್ ದೂರ ಇದ್ದಂಥ ಕ್ಷೇತ್ರ ಹೊಲ, ಆ ರೈತ ಅಲ್ಲಿರ್ತಿದ್ದ. ನಾವು ಮಾಡಿದ್ದು ಅಗಡಿ ಆನಂದವನದಲ್ಲಿ ವೇದೋಕ್ತ ಕರ್ಮಾಂಗಗಳನ್ನು, ಇಳಾಸೂಕ್ತ ಮುಂತಾದವು ಜಪ ಮಾಡಿ ಹೋಮವನಾದಿಗಳನ್ನು ಮಾಡಿದ್ವಿ, ಚಂಡಿ ಹೋಮ ಮುಂತಾದವುಗಳನ್ನು ಎಲ್ಲ ಮಾಡಿದ್ವಿ. ಎಲ್ಲ ಮಾಡುವಾಗ 7 ದಿವಸದೊಳಗೆ ಒಂದು ವಿಶಿಷ್ಟವಾದಂಥ ಫಲ ಸಿಕ್ತು. ಏನು ಅಂತ ಕೇಳಿದರೆ, ಅಲ್ಲಿ ಇದ್ದಂಥ ಊರಿನ ಜನರೆಲ್ಲ ಕೂಡೊಂದು ಪತ್ರ ಬರೆದ್ರು ಅವರು. ಎಲ್ಲಿಗೆ ಅಂತ ಕೇಳಿದರೆ, ಆನಂದವನ ಅಗಡಿಗೆ. ಏನು ಪತ್ರ ಬರೆದ್ರು ಅಂತ ಕೇಳಿದರೆ, ನಿಮ್ಮ ರೈತ ಇಲ್ಲೇ ಇಲ್ಲ, ಹೊಲ ಬಿಟ್ಟು ಓಡಿ ಹೋಗ್ಬಿಟ್ಟಾನ ಅಂತ ಹೇಳಿದರು. ಹೇಳಿ ಹೋಗ್ಯಾನ ಮತ್ತೆ ಏನಂತ ಹೇಳೋಗ್ಯಾನಂದರೆ, ಈ ಹೊಲ ನಂದಲ್ಲ, ಇದು ಜಗನ್ನಾಥರಾಯರದು, ಬಿಟ್ಟೇನೆ ಅಂತ ಹೇಳ್ರಿ ಅಂಥೇಳಿ ಅವ ಬಿಟ್ಟು ಹೋಗ್ಬಿಟ್ಟಾನ ಅಂತ ಹೇಳಿದರು. ಪತ್ರ ಬಂತಿದ್ದು, ಯಾಕಂದ್ರೆ ಅವಾಗ ಹೇಳಿದ್ದಿಲ್ಲ, ಮೊಬೈಲ್ ಇದ್ದಿದ್ದಿಲ್ಲ.
ಏಳು ದಿವಸದೊಳಗಾಗಿ ಒಂದು ಪತ್ರ ಬಂತು. ಆ ಪತ್ರವನ್ನು ನೋಡಿದ ಕೂಡಲೇ ಆಶ್ಚರ್ಯ ಅನಿಸ್ತು. ಅನಿ ಏನು ಅಂತ ಕೇಳಿದರೆ ಬಿಟ್ಟು ಹೋಗ್ಯಾನ ಅಂತಂದ ತಕ್ಷಣ ಈ ವೇದದಲ್ಲಿದ್ದಂಥ ಮಂತ್ರಗಳ ಅನುಷ್ಠಾನ ಮಾಡಿದರೆ ಏನು ಆಗ್ತದೆ ಅನ್ನೋದಕ್ಕೆ ಇಂಥ ಅನೇಕ ಉದಾಹರಣೆಗಳನ್ನು ನೋಡೇನು ನಾವು ಪ್ರತ್ಯಕ್ಷವಾಗಿ ಮಾಡಿ ನೋಡೇವಿ. ಅಂಥ ಅನೇಕ ಮಂತ್ರಗಳು ಕೂಡ ಈ ಶುಕ್ಲ ಯಜುರ್ವೇದದಲ್ಲಿ ವಿಶೇಷವಾಗಿದೆ. ಕೊನೆಯದಾದಂಥ ಈಶಾವಾಸ್ಯ ಉಪನಿಷತ್ತಲ್ಲಿ ಎಷ್ಟು ಸರಳವಾಗಿ ಹೇಳ್ತಾರೆ, ತತ್ರ ಕೋಮೋಹ ಕಶೋಕ ಹೀಗೆಲ್ಲ ಹೇಳಿ ಕೊನೆಗೆ ಅಗ್ನೆ ಸುಪಥ ರಾಯ ನಯ ಅಂತ ಹೇಳ್ತಾರೆ. ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡು ಉಪನಿಷತ್ತಿನ ಕೊನೆಯ ಮಂತ್ರವಾದಂಥ ಅಗ್ನೇನಯ ಸುಪಥ ರಾಯ ಅಂತಕ್ಕಂಥ ಮಂತ್ರವನ್ನು ಹೇಳಿ ಈ ಶುಕ್ಲ ಯಜುರ್ವೇದವನ್ನು ಅತ್ಯಂತ ಸುಂದರವಾಗಿ ಮಾಡಿಟ್ಟಿದ್ದಾರೆ. ಅದನ್ನು ಹೇಳೋದು ಇಷ್ಟೇ ಸಮಯದೊಳಗೆ ಸಾಲಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಶತಪಥ ಬ್ರಾಹ್ಮಣ ಹೇಳಲಿಕ್ಕೇ ಎಷ್ಟೋ ದಿವಸ ಬೇಕಾಗ್ತದೆ, ಆರಣ್ಯಕ್ಕೆ ಹೇಳಲಿಕ್ಕೆ ಮತ್ತೊಂದು ದಿವಸ ಬೇಕಾಗ್ತದೆ, ಮತ್ತು ನಮ್ಮ ಸಂಹಿತೆಯನ್ನು ಕೂಡ ಹೇಳಬೇಕಾದ ಇನ್ನೂ ಎಷ್ಟೋ ದಿವಸ ಬೇಕಾಗ್ತಾ ಇದೆ. ಆದ್ದರಿಂದ ನಾನು ಸಂಕ್ಷಿಪ್ತವಾದಂಥ ಈ ಶುಕ್ಲ ಯಜುರ್ವೇದ ಪರಿಚಯವನ್ನು ತಮ್ಮಲ್ಲಿ ಇಟ್ಟಿದ್ದೇನೆ. ನಾನು ಹೇಳಿದ್ದೇನೆ ಮೊದಲೇ, ನನಗೆ ಅಷ್ಟು ವಿಶೇಷವಾಗಿ ಗೊತ್ತಿಲ್ಲದರೂ ಕೂಡ ಸ್ವಲ್ಪನ್ನು ತಿಳಿದುಕೊಂಡು ತಮ್ಮಲ್ಲಿ ವಿನೋದನೆ ಮಾಡಿದ್ದೇನೆ. ತಮ್ಮೆಲ್ಲರೂ ಕ್ಷಮ ಕೇಳಿಕೊಂಡು ನನ್ನ ಆತ್ಮಾಕಾಂಕ್ಷಿ ಶಿವಚನ ಶ್ರೀಮಾನ್ ವೇದಪ್ಲವೇದ ಯಜುರ್ವೇದಸ್ಯ ಪರಿಚಯಂ ಅಕುರ್ವನ್ ತೇಭ್ಯ ಧನ್ಯವಾದಾಃ ಸಮರ್ಪ್ಯಂತೆ. ಯದಿ ಪ್ರಶ್ನಾಃ ಸಂತಿ ಚೇತ್ ಅಂತೆ ಪ್ರಷ್ಟವ್ಯಾಃ ಗೋಷ್ಠ್ಯಾಃ ಅಂತೆ ಸಮಯಃ ಪಶ್ಚಾತ್ ದೀಯತೆ. ಸಂಪ್ರತಿ ಕೃಷ್ಣಯಜುರ್ವೇದಸ್ಯ ಪರಿಚಯಂ ತಥಾ ಚ ಧನುರ್ವೇದಸ್ಯ ಚ ಪರಿಚಯಂ ಕುರ್ವಂತು ಇತಿ ಗುರುವರ್ಯಾನ್ ಪ್ರಾರ್ಥಯೆ. ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಜೇ ನಮಃ ಪೃಥಿವ್ಯೈ ನಮ ಔಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೇ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿಃ. ನಮಾಮಿ ವಿಷ್ಣುಂ ವಿಧಿಯಜ್ಞರೂಪಂ ಸರಸ್ವತೀಂ ಚಾಪಿ ದದೀಜ ಜಿಹ್ವಾಂ ತ್ರೈವಿಧ್ಯವೃದ್ಧಾನ್ ವಿದುಷೋ ಗುರುಂಶ್ಚ ಬೌಧಾಜನಾಚಾರ್ಯ ಪದದ್ವಯಂಚ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ವೇದಿಕಾಯಾಂ ಸಮುಪಸ್ಥಿತಾನ್ ಜ್ಞಾನವೃದ್ಧಾನ್ ಪ್ರಣಮ್ಯ ಕ್ಷೇತ್ರಾಧಿಪಂ ಚಂದಮೌಳೀಶ್ವರಂ ರಾಜರಾಜೇಶ್ವರೈ ಸಹಿತಂ ಸಾಷ್ಟಾಂಗಂ ಪ್ರಣಮ್ಯ ಗುರೂನು ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಪಾದಾನು ಸಾಷ್ಟಾಂಗಪಾದಂ ಪ್ರಣಮ್ಯ ಸಭಾಯಾಂ ಯೇ ಸಮುಪಸ್ಥಿತಾಃ ಜ್ಯೇಷ್ಠಾಃ ವೇದವಿದ್ವಾಂಸಃ ಸರ್ವಾನಪಿ ಅಭಿವಾದ್ಯ ದತ್ತವಿಷಯೇ ಯತ್ಕಿಂಚಿತ್ ಪ್ರಸ್ತೂಯತೆ ಮಯಾ. ಕೊಟ್ಟಂತಹ ವಿಚಾರ ಕೃಷ್ಣಯಜುರ್ವೇದ ಮತ್ತು ಧನುರ್ವೇದ. ಅಲ್ಪಶ್ಚ ಕಾಲ ತಥಾಪಿ ಸಂಕ್ಷೇಪೇಣ ವಕ್ತುಂ ಪ್ರಯತೆ. ನಿನ್ನೆಯಿಂದ ಏನು ವೇದದ ಗೋಷ್ಠಿಗಳು ಪ್ರತಿಪದ್ಯತೆ ಅಂತ ವೇದದಲ್ಲಿ ಹೇಳಿದ ಹಾಗೆ ಮುಂದುವರಿಯುತ್ತಾ ಇವೆ. ಅದೇ ಕ್ರಮವನ್ನು ಅನುಸೃತ್ಯ ನಾನು ಕೂಡ ಯಥಾಶಕ್ತಿ ಈ ವೇದದ ವಿಚಾರವನ್ನು ತಮ್ಮ ಮುಂದೆ ಇಡುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಏನಾದರೂ ವಿಷಯ ವಿವೇಚನೆಯಲ್ಲಿ ದೋಷಗಳು ಬಂದಲ್ಲಿ ಹಂಸಕ್ಷೀರನ್ಯಾಯೇನ
ತಾವೆಲ್ಲರೂ ಕೂಡ ಕ್ಷೀರವನ್ನು ಮಾತ್ರ ಪರಿಗ್ರಹ ಮಾಡಿ ಆ ನೀರನ್ನು ನನಗೆ ಬಿಟ್ಟು ಕೊಡಬೇಕಾಗಿ ಮೊದಲಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಏನು ಕೃಷ್ಣ ಎಂಬುದಕ್ಕೆ ಏನು ತಾತ್ಪರ್ಯ ಅಂತ ಕೇಳಿದ್ರೆ, ಈಗ ಬುದ್ಧಿ ನೈರ್ಮಲ್ಯ ಹೇಯತತ್ವಾದು ಯಜುಶುಕ್ಲಂ ಅಂತ ದೊಡ್ಡವರು ಹೇಳಿದ್ದಾರೆ. ಬುದ್ಧಿ ಮಾಲಿನ್ಯ ಹೇಯತತ್ವಾದು ಯಜುಃ ಕೃಷ್ಣಮಿತೀರ್ಯತೆ. ಬುದ್ಧಿಗೆ ಒಂದಿಷ್ಟು ಮಾಲಿನ್ಯ ಕೊಡುತ್ತೆ ಅಂತೆ ಕೃಷ್ಣ ಯಜುರ್ವೇದ. ಹೇಗೆ ಅಂತ ಕೇಳಿದರೆ, ಸಂಹಿತ ಬ್ರಾಹ್ಮಣ ಆರಣ್ಯಕ ಆತ್ಮಕವಾದಂತಹ ಈ ನಾವು ಮುಖ್ಯವಾಗಿ ತೈತ್ರಿಯ ಶಾಖೆಯನ್ನೇ ಉಲ್ಲೇಖ ಮಾಡ್ತೇನೆ. ಉಳಿದ ಶಾಖೆಗಳ ಆನುಪೂರ್ವಿಯ ನನಗೆ ಪರಿಚಯ ಇಲ್ಲದ ಕಾರಣ ಆ ಬಗ್ಗೆ ಹೆಚ್ಚು ಇಲ್ಲಿ ಪ್ರಸ್ತುತ ಅಲ್ಲ ಅಂತ ವಿಚಾರ ಮಾಡಿದ್ದೇನೆ. ಸಂಹಿತ ಬ್ರಾಹ್ಮಣ ಆರಣ್ಯಕಾತ್ಮಕವಾದಂತಹ ಈ ನಮ್ಮ ತೈತ್ರಿಯ ಶಾಖೆಯಲ್ಲಿ ಅಯಂ ಮಂತ್ರ ಇದಂ ಬ್ರಾಹ್ಮಣಂ ಇಯಂ ಉಪನಿಷತ್ ಈ ರೀತಿ ವಿಭಾಗಿಸಿಕೊಂಡು ಅಧ್ಯಯನ ಮಾಡುವಂತಹ ಪರಂಪರೆ ನಮ್ಮಲ್ಲಿ ಬಂದಿಲ್ಲ. ಸರಸ್ವತೀ ಸ್ವಸುತಾಯ ಸಾರಸ್ವತಾಯ ಇಮಂ ಪಾಠಂ ಉಪದಿದೇಶ ತಸ್ಮಾದ ಅನತಿಕ್ರಮಣೀಯ ಎಂಬುದಾಗಿ ಭಟ್ಟಭಾಸ್ಕರರು ತಮ್ಮ ಭಾಷ್ಯದಲ್ಲಿ ಪ್ರಸ್ತಾವ ಮಾಡಿದ್ದಾರೆ. ಅದಕ್ಕೋಸ್ಕರವೇ ಸಾರಸ್ವತ ಪಾಠ ಎಂಬಂತಹ ಈ ಕ್ರಮ ನಮ್ಮಲ್ಲಿ ಅಧ್ಯಯನ ಪರಂಪರೆಯಲ್ಲಿ ಬಂದಿದೆ. ಅಪಿ ಸಾರಸ್ವತೇ ಪಾಠೇ ಜ್ಞಾನಮಾತ್ರಮಿಹೋಚ್ಚತೆ. ಈ ಸಾರಸ್ವತ ಪಾಠವನ್ನು ನಾವು ಅಧ್ಯಯನ ಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ. ಆದರೆ ಮಹರ್ಷಿ ಬೋಧಾಯನರು ತಮ್ಮ ಗೃಹ್ಯಸೂತ್ರದಲ್ಲಿ ಕಾಂಡ ಪಂಚಕವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಪ್ರಾಜಾಪತ್ಯಕಾಂಡ, ಸೌಮ್ಯಕಾಂಡ, ಆಗ್ನೇಯಕಾಂಡ, ವೈಶ್ವರೇವಕಾಂಡ, ಸ್ವಯಂಭವಕಾಂಡ ಎಂಬುದಾಗಿ. ಇದನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು? ಉಪಾಕರ್ಮ ಉತ್ಸರ್ಜನ ಕ್ರಮದಲ್ಲಿ ವ್ರತವನ್ನು ಮಾಡಿ ಅನಂತರದಲ್ಲಿ ಅಧ್ಯಯನ ಕ್ರಮವನ್ನು ಕೂಡ ಬೋಧಾಯನ ಆಚಾರ್ಯರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಈಗ ನಾವು ಪ್ರಚಲಿತವಾಗಿ ಅಧ್ಯಯನದಲ್ಲಿರುವಂತಹ ಕ್ರಮ ಸಾರಸ್ವತ ಪಾಠಕ್ರಮೇಣ ಅಧ್ಯಯನ. ಈ ಸಾರಸ್ವತ ಪಾಠಕ್ರಮದಲ್ಲಿ ಅಧ್ಯಯನ ಏನು ಬಂದಿದೆ, ಅಕ್ಷರ ಆನುಪೂರ್ವಿ ಗ್ರಹಣ ಏನು ಬಂದಿದೆ, ಇದು ಬುದ್ಧಿ ಮಾಲಿನ್ಯ ಹೇತು. ಅದಕ್ಕೆಂದ ಕೇಳದೆ ಪ್ರಾಜಾಪತ್ಯಾದಿ ಏನು ಐದು ಕಾಂಡಗಳಿವೆ ಅಲ್ಲಿ ಪ್ರಕರಣಶಃ ಮಂತ್ರಗಳನ್ನು ಅವರು ಪ್ರಾಕರಣಿಕವಾಗಿ ಆ ಅಧ್ಯಯನ ಕ್ರಮವನ್ನು ಹೇಳಿದ್ದಾರೆ. ಆದರೆ ಸರಸ್ವತಿಯೇ ತನ್ನ ಮಗನಾದಂತಹ ಸಾರಸ್ವತನಿಗೆ ಉಪದೇಶ ಮಾಡಿದ ಕ್ರಮದಲ್ಲಿ ನಾವೀಗ ಅಧ್ಯಯನ ಮಾಡುತ್ತಿರುವ ಕಾರಣ ಅದು ಬುದ್ಧಿ ಮಾಲಿನ್ಯ ಹೇತು. ಅದಕ್ಕೋಸ್ಕರವೇ ಬುದ್ಧಿ ಮಾಲಿನ್ಯ ಹೇತುತ್ವ ಅದು ಯಜುಃ ಕೃಷ್ಣಮಿತೀರ್ಯತೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಕಾರಣ ಇದೆ. ಕೃಷ್ಣತ್ವಕ್ಕೆ ವೇದೋಪಕ್ರಮಣೇ ಚತುರ್ದಶೀಯುಕ್ತ ಪೌರ್ಣಿಮಾ ಗ್ರಹಣಾತು ಶುಕ್ಲಯಜುಹು ಅಂತ ಹೇಳ್ತಾರೆ. ಅದೇ ಪ್ರಕಾರ ಪ್ರತಿಪದ್ಯುಕ್ತ ಪೌರ್ಣಿಮಾ ಗ್ರಹಣಾತು ಕೃಷ್ಣಯಜುಹು ಅಂತ ಎಂಬುದಾಗಿ ಈ ರೀತಿ ಭೇದವಿದೆ. ಚತುರ್ದಶೀಯುಕ್ತವಾದಂತಹ ಪೂರ್ಣಿಮೆಯಲ್ಲಿ ಉಪಾಕರ್ಮವನ್ನು ಆಚರಿಸುವುದರಿಂದ ಶುಕ್ಲಯಜುರ್ವೇದ. ಪ್ರತಿಪದ್ಯುಕ್ತವಾದ ಅಂದರೆ ಅದು ಶುಕ್ಲಪಕ್ಷ ಆಯಿತು, ಶುಕ್ಲಪಕ್ಷಕ್ಕೆ ಸಮೀಪವಾಯಿತು. ಪ್ರತಿಪದ್ಯುಕ್ತವಾದಂತಹ ಪೌರ್ಣಮಿ ಗ್ರಹಣ ಮಾಡಿರುವ ಕಾರಣ ಕೃಷ್ಣಪಕ್ಷತ್ವೇನ ಆರಂಭ, ಆದ್ದರಿಂದ ಕೃಷ್ಣಯಜುಸ್ಸು ಎಂಬುದಾಗಿ ಈ ರೀತಿಯಾದಂತಹ ಒಂದು ಶಾಸ್ತ್ರೀಯವಾದ ಭೇದವನ್ನು ಕೂಡ ಚರಣವ್ಯೂಹಾದಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಈ ತೈತ್ರಿಯ ಶಾಖೆಯು ಎರಡು ಭೇದಗಳನ್ನು ಹೊಂದಿದೆ, ಔಖೇಯಾಹ ಖಾಂಡಿಕೇಯಾಹ ಎಂಬುದಾಗಿ. ಆ ಖಾಂಡಿಕೇಯರಲ್ಲಿ ಪಂಚಭೇದಗಳು ಕಾಲೇತ, ಶಾಟ್ಯಾಜನಿ, ಹೈರಣ್ಯಕೇಶಿ, ಭಾರದ್ವಾಜಿ, ಆಪಸ್ತಂಭಿ ಎಂಬುದಾಗಿ ಐದು ಭೇದಗಳನ್ನು ಹೇಳ್ತಾರೆ. ಇನ್ನು ಈ ಅಧ್ಯಯನ ಪರಿಮಾಣ ಹೇಗಿದೆ, ತೈತ್ರಿಯ ಶಾಖೆಯಲ್ಲಿ ಯಜುರ್ವೇದದಲ್ಲಿ ಅಧ್ಯಯನ ಪರಿಮಾಣ ಹೇಗಿದೆ ಅಂತ ಕೇಳಿದರೆ, ಕಾಂಡಾಸ್ತು ಸಪ್ತ ವಿಜ್ಞೇಯಾ ಪ್ರಶ್ನಾಶ್ನಾಧಿಕ್ಯಕಾಶ್ಚತುಃ ಚತ್ವರಿಂಶತ್ತು ವಿಜ್ಞೇಯಾ ಅನುವಾಕಾಶತಾನಿ ಷಟ್ ಏಕಪಂಚಾಶದಧಿಕಾ ಸಂಖ್ಯಾ ಪಂಚಾಶದುಚ್ಯತೆ ದ್ವಿಸಹಸ್ರಂ ಚೈಕಶತಮು ಅಷ್ಟಾನವತಿ ಅಷ್ಟಾನವತಿ ಚಾಧಿಕ ಲಕ್ಷೈಗಂಧುನವತಿ ಸಹಸ್ರಾಣಿ ಪ್ರಕೀರ್ತಿತಂ ಪದಾನಿ ನವತಿಶ್ಚೈವ ತಥೈವ ಅಕ್ಷರಮುಚ್ಯತೆ ಲಕ್ಷದ್ವಜಂತಿ ತ್ರಿಪಂಚಾಶತ್ ಸಹಸ್ರಾಣಿ ಶತಾಷ್ಟಕಂ ಅಷ್ಟಷಷ್ಟ್ಯಧಿಗಂಚೈವ ಯಜುರ್ವೇದ ಪ್ರಮಾಣಕಂ ಅಂತ ಹೇಳಿದ್ದಾರೆ. ಈ ಚರಣವ್ಯೂಹದ ಈ ಗಣನೆಯನ್ನು ನಾವು ಇಟ್ಟುಕೊಂಡಾಗ
ಏಳು ಕಾಂಡಗಳು ಸಾರಸ್ವರ ಪಾಠದಲ್ಲಿ, 44 ಪ್ರಶ್ನೆಗಳು, 165 ಅನುವಾಕಗಳು, ಇನ್ನು ಪಂಚಾಶತ್ ಅಂತ ಕೇಳಿದರೆ 2198 ಪಂಚಾಶತ್ತು, ಇನ್ನು ಪದಗಳು 19,290 ಪದ ಅಂತ ಹಾಕಿದ್ದಾರೆ. ಇದು ಸ್ವಲ್ಪ ವ್ಯತ್ಯಾಸ ಬರ್ತಾ ಇದೆ. ನಮ್ಮ ಸಾರಸ್ವರ ಪಾಠಕ್ರಮದಲ್ಲಿ ಏನು ಪದಗಳ ಗಣನೆ ಇದೆ ಈಗ ಅಧ್ಯಯನ ಪರಂಪರೆಯಲ್ಲಿ, ಅದು 1,09,287 ಪದಗಳ ಗಣನೆ ನಮ್ಮಲ್ಲಿ ಈಗ ಸಿಗ್ತಾ ಇದೆ. ಈಗ ಏನು ಚರಣವ್ಯೂಹದಲ್ಲಿ ಏನು ಹೇಳಿದ್ದಾರೆ ಇದು ನಮಗೆ ಅನ್ವಯ ಆಗ್ತಾ ಇಲ್ಲ. ಇದಕ್ಕೆ ಉತ್ತರವನ್ನು ಮೃಗ್ಯಂ ಅಂತ ಹೇಳಬೇಕಷ್ಟೆ. ಯಾಕಂದರೆ ಚರಣವ್ಯೂಹದ ಮೇಲೆ ನಾವು ತಪ್ಪು ಅಂತ ಆಕ್ಷೇಪವನ್ನು ಮಾಡೋದು ನಮಗೆ ಆ ಯೋಗ್ಯತೆ ಇಲ್ಲ. ಅವರು ಯಾವ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಯಾಕಂದರೆ ಶೌನಕರು ಆದರೆ ಕರ್ತೃಗಳು, ಚರಣವ್ಯೂಹವನ್ನು ಬರೆದವರು ಶೌನಕರು, ಅವರ ಮೇಲೆ ನಾವು ಆಪಾದನೆಯನ್ನು ಹಾಕುವುದು ಸರಿಯಲ್ಲ. ಈಗ ಪ್ರಚಲಿತ ಅಧ್ಯಯನ ಕ್ರಮದಲ್ಲಿರುವ ಈ ಪದ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಾ ಇದೆ. ಇನ್ನು ಬ್ರಾಹ್ಮಣ ವಾಕ್ಯಗಳನ್ನು ಕೂಡ ಗಣನೆ ಮಾಡಿದ್ದಾರೆ, ಅಕ್ಷರಗಳನ್ನು ಕೂಡ ಗಣನೆ ಮಾಡಿದ್ದಾರೆ. ಅದು ನಾನು ಆ ಅಕ್ಷರಗಳ ಗಣನೆಯನ್ನು ನಾನು ಇನ್ನೂ ಕೂಡ ಪೂರ್ಣವಾಗಿ ಗಣಿಸಿಲ್ಲ, ಆದ್ದರಿಂದ ಆ ಭೇದ ನಾನು ಹೇಳಿಕೆ ಸಮರ್ಥನಲ್ಲ. ಶಾಖಾವಾಕ್ಯಾನ್ಯಯುತಾನಿ ಸಹಸ್ರಾಣಿ ತವಾನಿ ಚ ತಾನ್ಯಶೀತಿಶ್ಚ ಅಷ್ಟೂ ವಾಕ್ಯಾನಿ ಗಣ್ಯತೆ ಪಾರಕ್ಷುದ್ರ ಅಂದರೆ ಬ್ರಾಹ್ಮಣ ಭಾಗ. ಅದಕ್ಕೆ ಶಾಖೆ ಅಂತ ಒಂದು ಹೇಳೋ ಪದ್ಧತಿ ಇದೆ ತಮಿಳುನಾಡು ಪರಂಪರೆಯಲ್ಲಿ. ಇಲ್ಲಿ 19,480 ವಾಕ್ಯಗಳನ್ನು ಗಣನೆ ಮಾಡಿದ್ದಾರೆ. ಆದರೆ ನಮ್ಮ ಈಗ ಅಧ್ಯಯನ ಪರಂಪರೆಯಲ್ಲಿ ಏನಿದೆ ಕೇಳಿದ್ರೆ, ಅಷ್ಟಕ ತ್ರಯಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಷ್ಟಕಗಳಲ್ಲಿ 17,567 ವಾಕ್ಯಗಳಿವೆ. ಮುಂದಿನ ಮೂರು ಕಾಠಕ ನಾಮಧೇಯಾಂತರ್ಗತ ಮೂರು ಪ್ರಶ್ನೆಗಳಲ್ಲಿ 1,816 ವಾಕ್ಯಗಳಿವೆ. ಆಹತ್ಯ 19,383 ವಾಕ್ಯಗಳು. ಈ ಚರಣವ್ಯೂಹದ ಪ್ರಕಾರ 19,480 ವಾಕ್ಯಗಳ ಗಣನೆ ಇದೆ. ಅಲ್ಲಿ ಕೂಡ ಭೇದ ಸ್ಪಷ್ಟವಾಗಿ ನಮಗೆ ಅವಗಮನ ಆಗ್ತಾ ಇದೆ. ಇದನ್ನು ಕೂಡ ಮೃಗ್ಯ ಅಂತ ಹೇಳೋಣ. ಒಟ್ಟು ಯಜುರ್ವೇದದ ಅಧ್ಯಯನ ಪರಿಮಾಣವನ್ನು ಚರಣವ್ಯೂಹಕಾರರು ನಮಗೆ ಸೂಚನೆ ಮಾಡಿದ್ದಾರೆ. ಇಂದು ಈ ಮಂತ್ರಬ್ರಾಹ್ಮಣಗಳನ್ನು ಅಧ್ಯಯನ ಹೇಗೆ ಮಾಡಬೇಕು ಅಂತ ಹೇಳಿದರೆ, ತ್ರಿಗುಣಮಧೀತೆ ಅಂತ ಹೇಳಿದ್ದಾರೆ. ಮಂತ್ರಬ್ರಾಹ್ಮಣ ಯೋರ್ವೇದ ತ್ರಿಗುಣಂ ಯತ್ರ ಪಠ್ಯತೆ ಯಜುರ್ವೇದಸ್ಥ ವಿಜ್ಞೇಯ ಅಂತ ಹೇಳಿದ್ದಾರೆ. ಅನ್ಯೇ ಶಾಖಾಂತರಾಸ್ಪೃತಃ, ಶಾಖಾಂತರಗಳಲ್ಲಿ ಯಾವ ರೀತಿ ಅಧ್ಯಯನ ಪರಂಪರೆ ಇದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಂತ್ರಬ್ರಾಹ್ಮಣ ಯೋರು ವೇದನಾಮಧೇಯಂ ಅಂತ ಪ್ರಸಿದ್ಧವಾದ ವಾಕ್ಯ, ಅದನ್ನು ತ್ರಿಗುಣಂ ಯತ್ರ ಪಠ್ಯತೆ ಯಜುರ್ವೇದಸ್ಥ ವಿಜ್ಞೇಯ, ತ್ರಿಗುಣಾಧ್ಯಯನ ಹೇಳುವಂತಹದ್ದು ಕೂಡ ನಮ್ಮ ಆಚಾರ ಪರಂಪರೆಯಲ್ಲಿ ಇದೆ. ಇದು ಶಾಸ್ತ್ರೀಯವೂ ಕೂಡ ಹೌದಾಗಿದೆ. ಇದನ್ನು ಆಚಾರ್ಯ ಶೌನಕರೇ ಶರಣವ್ಯೂಹದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಯದ್ಧಿ ಸಂಧಿಂ ವಿವರ್ತಯತಿ ತನ್ ನಿರ್ಭುಜಸ್ಯ ರೂಪಂ ಅಥ ಯಚ್ಛುದ್ಧೇ ಅಕ್ಷರೇ ಅವಿವ್ಯಾಹರತಿ ತತ್ ಪ್ರತಿರ್ಣಸ್ಯ ರೂಪಂ ಅಗ್ರ ಉವೇವ ಉಭಯವಂತರೇಣ ಉಭಯವ್ಯಾಪ್ತಂ ಭವತಿ ಅಂತ ಹೇಳಿದ್ದಾರೆ. ಏನು ನಿರ್ಭುಜ ಪ್ರತಿರ್ಣ ಉಭಯಮಂತರೇಣ ಅಂತ ಮೂರು ವಿಧವನ್ನು ಹೇಳಿದ್ದಾರೆ. ಏನು ನಿರ್ಭುಜ ಅಂದರೆ ಏನು ಅಂತ ಕೇಳಿದರೆ ಅವಿಚ್ಛೇದಾಧ್ಯಯನಂ ಅಂತರ್ಥ. ಅನವಸಾನವಾಗಿ ಅವಸಾನರಹಿತವಾಗಿ ಸಾಂತತ್ಯವಾಗಿ ಅಧ್ಯಯನ ಮಾಡುವಂತಹದ್ದು ಸಂಹಿತಾಪಾರಾಯಣ. ಅದಕ್ಕೆ ಅವಿಚ್ಛೇದಾಧ್ಯಯನ, ಅದಕ್ಕೆ ನಿರ್ಭುಜ ಎಂಬಂತಹ ಹೆಸರನ್ನು ನೀಡಿದ್ದಾರೆ. ಇನ್ನು ಪ್ರತಿರ್ಣ ಪದೇ ಅಕ್ಷರೇವ ಸಂಧಿಂ ಅಕುರುಪತಾ ಉಚ್ಚಾರಣಂ ಪದಪಾರಾಯಣಂ ಅಂತ ಹೇಳಿದ್ದಾರೆ. ಅದು ಪ್ರತಿರ್ಣ ಅಂತ ಹೇಳಿದ್ದಾರೆ. ಪದದಲ್ಲಿಯಾಗಲಿ ಅಕ್ಷರದಲ್ಲಿಯಾಗಲಿ ಸಂಧಿಯನ್ನು ಮಾಡಿ ಪದಗಳನ್ನು ಅಂತಗಂ ಪದಂ ಅಂತಂಗಚ್ಛತೀತ್ಯಂತಗಂ, ಇದು ವ್ಯಾಸಶಿಕ್ಷಾಪಿತನ ಅಂತಗಂ ಪದಂ ಅಂದರೆ ಅಂತ ಅಂದರೆ ಅನುಚ್ಚಾರಣೆ ಅಂತರ್ಥ. ಒಂದೊಂದು ಪದಗಳ ಮಧ್ಯೆಯಲ್ಲಿ ಉಚ್ಚಾರಣಾರಾಹಿತ್ಯವನ್ನು ತೋರಿಸಿಕೊಂಡು ಸಾಂತತ್ಯವಾಗಿ ಅಧ್ಯಯನ ಮಾಡುವಂತಹ ಕ್ರಮಕ್ಕೆ ಪದಪಾರಾಯಣ, ಅದಕ್ಕೆ ಪ್ರತಿರಿಣ್ಣ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಉಭಯಮಂತರೇಣ, ಇದು ಉಭಯವ್ಯಾಪ್ತಂ ಭವತಿ. ಉಭಯಮಂತರೇಣ ಅಂದರೆ ಕ್ರಮಪಾರಾಯಣ ಅಂತ ಹೇಳಿದ್ದಾರೆ. ಅದಕ್ಕೆ ಫಲವನ್ನು ಕೂಡ ಅವರು ನಿರ್ದೇಶ ಮಾಡಿದ್ದಾರೆ. ಅನ್ನಾದ್ಯ ಕಾಮಃ ನಿರ್ಭುಜಂ ಬ್ರೂಯಾತ್, ಸ್ವರ್ಗ ಕಾಮಃ ಪ್ರತಿರಿಣ್ಣಂ ಬ್ರೂಯಾತ್, ಉಭಯ ಕಾಮಃ ಉಭಯಮಂತರೇಣ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ
ತ್ರಿಗುಣಂ ಯತ್ರ ಪಠ್ಯತೆ ಅಂತ ಹೇಳುವಂತಹದ್ದು ಇಲ್ಲಿ ಸ್ಪಷ್ಟವಾಗಿ ನಮಗೆ ನಿರೂಪಿತವಾಗುತ್ತದೆ. ಇದರ ಮೇಲೆ ಕೆಲವು ಆಕ್ಷೇಪಗಳಿವೆ. ಜಟಾಮಾಲಾ ಶಿಖಾರೇಖಾ ಧ್ವಜೋದಂಡೋ ರಥೋಗನಃ ಅಷ್ಟೂ ವಿಕೃತಯ ಪ್ರೋಕ್ತಃ ಕ್ರಮಪೂರ್ವ ಮಹರ್ಷಿಭಿಃ ವಿಕೃತಜ ವಿಶಿಷ್ಟಾಕೃತಜ ಇತ್ಯರ್ಥ. ಅದು ವಿಕೃತಿ ಎಂದರೆ ಕನ್ನಡ ಭಾಷೆಯಲ್ಲಿ ಏನು ವಿಕೃತಿ ಶಬ್ದಕ್ಕೇನು ನಾವು ಈಗ ಶಾಪ್ತಬಹುದು ಆಗ್ತಾ ಇದೆ ಅದಲ್ಲ, ವಿಶಿಷ್ಟವಾದ ಕೃತಿಗೆ ವಿಕೃತಿ ಅಂತ ಹೆಸರು. ಕ್ರಮಪೂರ್ವ ಮಹರ್ಷಿಭಿಃ ಕ್ರಮದ ಮುಂದೆ ಇಷ್ಟನ್ನು ಅಧ್ಯಯನ ಮಾಡಬೇಕು, ಜಟೆಯಿಂದ ಘನಪರ್ಯಂತ ಅಷ್ಟವಿಕೃತಿಗಳನ್ನು ಅಧ್ಯಯನ ಮಾಡಬೇಕು ಎಂಬುದಾಗಿ ಶಿಕ್ಷಾಕಾರರು ವ್ಯಾಧಿ ಶಿಕ್ಷೆಯಲ್ಲಿ ನಿರ್ದೇಶ ಮಾಡಿದ್ದಾರೆ. ಇದು ಈಗ ಅಧ್ಯಯನ ಪರಂಪರೆಯಲ್ಲಿ ಈಗ ನಾವು ಕಾಣ್ತಾ ಇದ್ದೇವೆ. ಘನ ಪರ್ಯಂತ ಅಧ್ಯಯನ ಮಾಡುವಂತಹ ಪರಂಪರೆ ಇದೆ. ಇದು ಅತ್ಯಂತ ಶಾಸ್ತ್ರೀಯ ಎಂಬುದನ್ನು ಈ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಇದಕ್ಕೆ ಕಾರಣ ಇದೆ. ನಾನೇ ಕೆಲವು ಸಭೆಗಳಲ್ಲಿ ಕೇಳಿದ್ದೇನೆ, ವಿಕೃತಿ ಪಾಠಗಳನ್ನು ಅಧ್ಯಯನ ಮಾಡಬಾರದು. ನಾನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲೇ ನನ್ನ ಮೇಲೆ ಒಬ್ಬರು ಹೇಳಿದ್ದಾರೆ, ಅವರು ಕ್ರಮಾಂತ ಅಧ್ಯಯನ ಮಾಡಿ ಶಾಸ್ತ್ರ ತರ್ಕ ಅದು ಶ್ರೌತ ಇತ್ಯಾದಿಗಳನ್ನು ವೇದಾಂತ ಇತ್ಯಾದಿಗಳನ್ನು ಅಧ್ಯಯನ ಮಾಡಿದವರು, ವಿಕೃತಿ ಪಾಠಲ್ಲಿ ಓದಬಾರದು, ಅರ್ಥಕ್ಕೆ ವ್ಯತ್ಯಾಸ ಆಗುತ್ತೆ, ಅದನ್ನೆಲ್ಲ ಅವಶ್ಯಕತೆ ಇಲ್ಲ, ಓದಬಾರದು ಅಂತ. ನನಗೇನು ತಲೆಯಲ್ಲಿ ಕೊರಿತಾಯಿತು, ಆದರೂ ಕೂಡ ಗುರು ಸನ್ನಿಧಿಯಲ್ಲಿ ಘನಾಂತ ಓದಬೇಕು ಎಂಬಂತಹ ತುಡಿತದಿಂದ ಅಧ್ಯಯನ ಮುಂದುವರಿಸಿದೆ. ಅವರ ವಾಕ್ಯ ನನಗೆ ಬಾಧವಾಗಲಿಲ್ಲ. ಕೊನೆಗೆ ನೋಡ್ತಾ ನೋಡ್ತಾ ಕ್ರಮಶಃ ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಜ ಪಾದಂ ಸಬ್ರಹ್ಮಚಾರಿಭ್ಯ ಪಾದಃ ಕಾಲೇನ ಪಚ್ಯತೆ. ಕ್ರಮಶಃ ಅಧ್ಯಯನ ಮಾಡ್ತಾ ಮಾಡ್ತಾ ಗುರುಗಳ ಆಶೀರ್ವಾದ ಬಲದಿಂದ ಈ ವಿಚಾರ ನನಗೆ ಸ್ಪಷ್ಟ ಆಯಿತು. ಎಲ್ಲ ಶಿಕ್ಷಕರು ಕೂಡ ಶಿಕ್ಷಾ ಗ್ರಂಥಗಳು ಕೂಡ ಐಕಕಂಠೇನ ವಿಕೃತಿ ಪಾಠಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿವೆ, ಯಾವುದೇ ಸಂಶಯ ಬೇಡ. ವಿಕೃತಿ ಪಾಠಗಳನ್ನು ಓದುವುದು ಅವಶ್ಯಕತೆ ಇಲ್ಲ ಎಂಬಂಥ ಒಂದು ಏನು ಪ್ರತಿಪಕ್ಷ ಪೂರ್ವಪಕ್ಷ ಇದೆ ಆ ವಿಚಾರವನ್ನು ಹೇಳ್ತಾ ಇದ್ದೇನೆ. ಎಲ್ಲ ವಿಕೃತಿ ಪಾಠಗಳಿಗೆ ಶಾಸ್ತ್ರೀಯವಾದಂತಹ ಪ್ರಮಾಣ ಇದೆ. ಎಲ್ಲ ಶಿಕ್ಷಾದಿ ಗ್ರಂಥಗಳು ಕೂಡ ಯಾವ ಯಾವ ಗ್ರಂಥಗಳಿಗೆ ಪದಪಾಠ ಇದೆ, ಕ್ರಮಪಾಠ ಇದೆ, ಅವುಗಳೆಲ್ಲವನ್ನೂ ಕೂಡ ಜಟಾದಿ ವಿಕೃತಿಗಳನ್ನು ಓದತಕ್ಕದ್ದು ಎಂಬಂತಹ ವಾಕ್ಯ ಈಗ ಉಲ್ಲೇಖ ಮಾಡಿದ್ದೇನೆ. ಜಟಾಮಾಲಾ ಶಿಖಾರೇಖಾ ಧ್ವಜೋದಂಡೋ ರಥೋಗನ ಅಷ್ಟೂ ವಿಕೃತಯ ಪ್ರೋಕ್ತಃ ಅಂದರೆ ಪ್ರವಚನ ರೂಪದಲ್ಲಿ ಹೇಳಿದ್ದಾರೆ ಅಂತ ಅರ್ಥ. ಕ್ರಮಪೂರ್ವ ಮಹರ್ಷಿಭಿಃ ಮಹರ್ಷಿಗಳೇ ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಅದಕ್ಕಿಂತ ಕೆಳಗಿನವರು. ನಾವು ಯಾರೂ ಕೂಡ ಅವರ ವಾಕ್ಯದ ಮೇಲೆ ಆಕ್ಷೇಪ ಮಾಡುವುದು ಅದು ಯೋಗ್ಯವಲ್ಲ, ಅದು ನಿಲ್ಲುವುದು ಕೂಡ ಇಲ್ಲ. ಆದ್ದರಿಂದ ವಿಕೃತಿ ಪಾಠದ ಅಧ್ಯಯನ ಮಾಡಿದವರು ದಯಮಾಡಿ ಯಾರೂ ವಿಮುಖರಾಗಬೇಡಿ ಅಂತ ನನ್ನ ಪ್ರಾರ್ಥನೆ. ಅವರು ಶಾಂಕರ ಭಾಷ್ಯವನ್ನು ಏನಾ ಕೆಲವು ಕೋಟ್ ಮಾಡ್ತಾರಂತೆ, ಶಂಕರಾಚಾರ್ಯರು ವಿಕೃತಿ ಪಾಠಾದಿಗಳನ್ನು ಹೇಳಿಲ್ಲ ಅಂತ. ಶಂಕರಾಚಾರ್ಯ ಪ್ರತಿಜ್ಞೆ ಅಲ್ಲ, ಅವರು ವೇದವಾಕ್ಯಗಳಿಗೆ ಅರ್ಥವನ್ನು ಹೇಳಿದ್ದಾರೆ, ಉಪನಿಷತ್ ವಾಕ್ಯಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಬ್ರಹ್ಮಸೂತ್ರಾದಿ ವಾಕ್ಯಗಳನ್ನು. ಅವರ ತಾತ್ಪರ್ಯ ವಿಕೃತಿ ಪಾಠದ ಮೇಲೆ ಇಲ್ಲ, ಅರ್ಥಗ್ರಹಣ ಇದರ ಮೇಲೆ ಅಷ್ಟೇ ಹೊರತು ಶಬ್ದದ ಸ್ವಾಧೀನದ ಮೇಲೆ ಶಾಂಕರರ ಪ್ರತಿಜ್ಞೆ ಇಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ಅವರ ವಾಕ್ಯ ಈ ವಿಷಯದಲ್ಲಿ ಪ್ರಮಾಣ ಆಗುವುದಿಲ್ಲ. ಅವರ ವಾಕ್ಯ ಹೇಳಿರ್ಲಿಕ್ಕಿಲ್ಲ ಪ್ರಾಯಶಃ ನಾನು ತಿಳಿದ ಕೆಲವು ಜನ ಈ ರೀತಿ ಪೂರ್ವಪಕ್ಷ ಮಾಡಿದ್ದು ನಾನು ಕೇಳಿದ್ದೇನೆ. ವಿಕೃತಿ ಪಾಠಾದಿಗಳನ್ನು ಅಲ್ಲ ಮಾಡುವ ನಿಷೇಧ ವಾಕ್ಯ ಅಲ್ಲ, ಅದಕ್ಕೆ ಪ್ರತಿಜ್ಞಾ ಯುಕ್ತವಾದಂತಹ ವಾಕ್ಯಗಳನ್ನು ಅವರು ಹೇಳಿಲ್ಲ. ಅವರ ವಾಕ್ಯಗಳನ್ನು ನಮಗೆ ವಿಕೃತಿ ಪಾಠಾದಿಗಳು ನಮಗೆ ಸಮ್ಮತ ಅಲ್ಲ ಅಂತ ಒಂದು ರೀತಿಯ ಒಂದು ಪೂರ್ವಪಕ್ಷವನ್ನು ಕೆಲವರು ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದನ್ನು ಕೇಳಿ ಹೇಳ್ತಾ ಇದ್ದೇನೆ. ಗುರುಗಳ ಅನುಗ್ರಹ ಆದ ಮೇಲೆ ಖಂಡಿತ ಈ ಎಲ್ಲರ ವೇದಜ್ಞರು ಕೂಡ ಇದಕ್ಕೆ ನಾವು ಸಮ್ಮತಿ ಕೊಟ್ಟಿದ್ದೇವೆ ಅಂತ ಹೇಳ್ತೇನೆ.
ಆ ರೀತಿ ಒಂದು ಪೂರ್ವಪಕ್ಷ ಇದೆ. ಒಟ್ಟಿನಲ್ಲಿ ಇನ್ನು ವ್ಯಾಸಶಿಕ್ಷಾದಲ್ಲಿ ವಿಶೇಷವಾಗಿ ಧ್ವನಿ ಸ್ಥಾನಂಡ ಸ್ಥಾನಂತಕರಣಂ ಪ್ರಜತ್ನ ಕಾಲತಾಸ್ವರ ದೇವತಾಜಾತಿರೇತ ಎಷ್ಟ ವರ್ಣಾಜ್ಞೇಯ ವಿಚಕ್ಷಣೇಹಿ ಎಂಬುದಾಗಿ ಎಂಟು ಅಂಗಗಳನ್ನು ಪ್ರತಿ ವರ್ಣಕ್ಕೆ ಹೇಳಿದ್ದಾರೆ. ಅದನ್ನೇ ವರ್ಣಕ್ರಮ ಪಾಠ ಅಂತ ಏನು ಪರಂಪರೆ ಇದೆ. ಶುದ್ಧ ವರ್ಣಕ್ರಮ, ಸ್ವರವರ್ಣಕ್ರಮ, ಮಾತಾವರ್ಣಕ್ರಮ, ಅಂಗವರ್ಣಕ್ರಮ, ವರ್ಣಸಾರಭೂತ ವರ್ಣಕ್ರಮ ಎಂಬುದಾಗಿ ಏನು ಪರಂಪರೆ ಈಗ ಅಧ್ಯಯನ ಪರಂಪರೆಯಲ್ಲಿದೆ. ಇದು ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಬ್ಬರು ಕೇಳಿದ್ರು, ಈ ಜಾತಿ ಇತ್ಯಾದಿಗಳನ್ನೆಲ್ಲ ವೇದಾಕ್ಷರಿಗಳು ಹೇಳ್ತೀರಿ, ಏನದು ಜಾತಿ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಅಲ್ಲಿಯೇ ಉತ್ತರ ಇದೆ. ಬ್ರಹ್ಮಜಾತಿರ್ಭವೇದುಚ್ಚಃ ಕ್ಷತ್ರಜಾತಿಸ್ತು ನೀಚಕಃ ವೈಶ್ಯಃ ಪ್ರಜಜಶೂದ್ರ ಉಚ್ಯತೆ. ಮುಂದಿನ ವಾಕ್ಯ, ಯಜ್ಜಾತ್ಯುಚ್ಚಾರಣೆಯ ತೇಷಾಂ ತಜ್ಜಾತಿ ಪರರಕ್ಷಣಂ ತಜ್ಜಾತಿ ಪರಿರಕ್ಷಣಂ ಅಂತ ಹೇಳಿದ್ದಾರೆ. ಯಾವ ಜಾತಿಯನ್ನು ತಿಳಿದು ಆ ಜಾತಿಯ ಪ್ರಕಾರ ವೇದಗಳನ್ನು ತಜ್ಜಾತಿಯ ಪರಿರಕ್ಷಣೆ ಆಗುತ್ತೆ. ಅಂದರೆ ಚಾದುರ್ವರ್ಣ್ಯ ವ್ಯವಸ್ಥೆ ವೇದದ ಉಚ್ಚಾರಣೆಯಿಂದ ನಿಷ್ಠಿತ ಪರಿನಿಷ್ಠಿತವಾಗುತ್ತೆ ಎಂಬುದು ಸ್ಪಷ್ಟವಾಗುತ್ತೆ. ಯಜ್ಜಾತ್ಯುಚ್ಚಾರಣೆಯ ತೇಷಾಂ ತಜ್ಜಾತಿ ಪರಿರಕ್ಷಣಂ ಯದ್ ಅನ್ಯಜಾತಿ ರುಚ್ಚೇದ ತತ್ತ ಸಂಹಾರಕೋ ಭವೇದ್ ಅಂತ ಹೇಳಿದ್ದಾರೆ. ಒಂದು ವೇಳೆ ಅನ್ಯಜಾತಿಯನ್ನು ನಾವು ತಿಳಿದು ಉಚ್ಚಾರಣೆ ಮಾಡಿದರೆ ತತ್ತ ಸಂಹಾರಕೋ ಭವೇದ್. ಆದ್ದರಿಂದ ಚಾತುರ್ವರ್ಣ್ಯ ವ್ಯವಸ್ಥೆ ಖಂಡಿತವಾಗಿ ಸಂಹಾರ ಆಗಬಾರದು. ಅದು ನಮ್ಮ ಚಾತುರ್ವರ್ಣ್ಯಂ ತಜೋಲೋಕಾಃ ಚತ್ವಾರಶ್ಚಾಶ್ರಮಃ ಪೃಥಕೋ ಭೂತಂ ಭವ್ಯಂ ಭವಿಷ್ಯಂಚ ಸರ್ವಂ ವೇದಾತ್ ಪ್ರಸಿದ್ಧತಿ. ಶ್ರೀಧರ ಸ್ವಾಮಿಗಳು ಹೇಳಿದಂಥ ಒಂದು ವಾಕ್ಯ ಇದು. ಚಾತುರ್ವರ್ಣ್ಯ ಮೂರು ಲೋಕಗಳು ಚತುರಾಶ್ರಮಗಳು ಎಲ್ಲವೂ ಕೂಡ ಸಿದ್ಧವಾಗಿರು ವೇದದ ಹಿನ್ನೆಲೆಯಿಂದ. ಭೂತಂ ಭವ್ಯಂ ಭವಿಷ್ಯಂಚ ಸರ್ವಂ ವೇದಾತ್ ಪ್ರಸಿದ್ಧತಿ. ಆದ್ದರಿಂದ ಇದೆಲ್ಲವೂ ಕೂಡ ನಾವೀಗ ಏನು ಅಧ್ಯಯನ ಪರಂಪರೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲವೂ ಕೂಡ ಜಗತ್ತಿನ ಹಿತಕ್ಕೆ ಜಗತ್ತಿನ ರಕ್ಷಣೆಗೆ ಅತ್ಯಂತ ಸಾಧಕವಾಗಿದೆ ಎಂಬುದು ನನ್ನ ಅಭಿಪ್ರಾಯ. ಆದ್ದರಿಂದ ಆದಷ್ಟು ನಾವು ಎಲ್ಲ ವೈದಿಕರು ಕೂಡ ಈ ಅಧ್ಯಯನ ಪರಂಪರೆಯನ್ನು ಯಥಾವತ್ತಾಗಿ ಕಾಪಾಡೋಣ ಎಂಬುದಾಗಿ ಸಭೆಯಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಇನ್ನೊಂದು ಮುಂದಿನ ಒಂದೆರಡು ವಿಚಾರಗಳನ್ನು ಹೇಳ್ತೇನೆ. ಸ್ವರ ವಿಚಾರದಲ್ಲಿ ತುಂಬ ಜಿಜ್ಞಾಸೆ ಬರ್ತಾ ಇದೆ ವೈದಿಕರಿಗೆ. ನಾನೇ ಪೂರ್ವಪಕ್ಷವನ್ನು ಉತ್ಥಾಪನೆ ಮಾಡಿ ಹೇಳ್ತಾ ಇದ್ದೇನೆ. ಇದಕ್ಕೆ ಕುಮಾರದ ಭಟ್ರು ತಂತ್ರಭಾರತಿಗೆ ಅದನ್ನು ವಾಕ್ಯವನ್ನು ಹೇಳಿದ್ದಾರೆ. ತೇನ ಅದೃಷ್ಟಾರ್ಥ ಏವಾಯಂ ಸ್ವರಪಾಠೋಪಗಮ್ಯತೆ ಸರ್ವದಾ ಬ್ರಹ್ಮಯಜ್ಞಾಂಗ ದ್ರವ್ಯಯಜ್ಞ ಜಪೇಶು ಚ ಅದೃಷ್ಟಾರ್ಥ ಏವ ಅಯಂ ಸ್ವರಪಾಠ ಅಂತ ಕುಮಾರದ ಭಟ್ಟಪಾದರು ಹೇಳಿದ್ದಾರೆ. ಮಂತ್ರೋಹೀನ ಸ್ವರತೋ ವರ್ಣತೋ ವಾ ಅಂತ ವಾಕ್ಯ ಇರ್ಬೋದು, ಆದರೂ ಕೂಡ ಈ ಸ್ವರಪಾಠಗಳಿಗೆ ಕೆಲವು ಸಲ ಅದೃಷ್ಟಾರ್ಥವನ್ನು ಹೇಳಿದ್ದಾರೆ. ಯಜುರ್ವೇದದಲ್ಲಿ ಅವಗ್ರಹ ಪಾಠ ಅಂತ ಹೊಂದಿದೆ, ಅದಕ್ಕೆ ಇಂಗ್ಯ ಪದ ಅಂತ ಹೇಳ್ತಾರೆ. ಇಂಗ್ಯ ಪದವಾಗಿ ಹೇಳುವಂಥದ್ದು, ತಸ್ಯ ಪೂರ್ವಪದಂ ಅವ ನಾನಾ ಪದವದಿಂಗ್ಯಪ ಸಂಖ್ಯಾನೇ ತಸ್ಯ ಪೂರ್ವಪದಂ ಅವಗ್ರಹ ಅಂತ ಹೇಳಿದ್ದಾರೆ. ಇಂಗ್ಯ ಪದದಲ್ಲಿ ಉಪಾಯವ ಇತ್ಯುಪ ಆಯವಹ ಉಪ ಎಂಬಂತಹ ಪೂರ್ವಪದಕ್ಕೆ ಅವಗ್ರಹ ಸಂಜ್ಞೆ ಇದೆ. ಎಷ್ಟೋ ಕಡೆಯಲ್ಲಿ ಭ್ಯಾಂ ಭಿಹಿ ಇತ್ಯಾದಿ ಪ್ರತ್ಯಯಗಳನ್ನು ಪದಪಾಠಕಾರರು ಬಿಡಿಸಿ ಹೇಳಿರುತ್ತಾರೆ, ಎಷ್ಟೋ ಕಡೆಯಲ್ಲಿ ಬಿಡಿಸಿಲ್ಲ. ಅಲ್ಲಿ ಕೆಲವು ಸಂದರ್ಭದಲ್ಲಿ ಭಾಷ್ಯಕಾರರು ಆಗುತ್ತಾರೆ ಭಟ್ಟಭಾಸ್ಕರರು, ಅರ್ಥಸ್ಯ ದುರವಧಾರಣಾತು ನಾವಗೃಹ್ಯತೆ ಅಂತ ಒಂದು ಯಾವುದೋ ಒಂದು ಶಬ್ದದಲ್ಲಿ ನನಗೆ ಆ ಪದ ಜ್ಞಾಪಕ ಆಗ್ತಾ ಇಲ್ಲ ಈಗ. ಅರ್ಥಸ್ಯ ದುರವಧಾರಣಾತು ಅಯಂ ನಾವಗೃಹ್ಯತೆ, ಈ ಪದವನ್ನು ನಾನು ಬಿಡಿಸಿಲ್ಲ, ಅವಗ್ರಹ ಮಾಡಿಲ್ಲ, ಅವಗ್ರಹ ಪೂರ್ವಪದವಾಗಿ ಇದನ್ನು ಬಿಡಿಸಿ ಹೇಳಿಲ್ಲ. ಅರ್ಥಸ್ಯ ದುರವಧಾರಣಾತು, ಬಿಡಿಸಿಬಿಟ್ಟರೆ ಅರ್ಥವು ವ್ಯತ್ಯಾಸ ಆಗಬಹುದು. ಆದ್ದರಿಂದ ಏನಿದೆ ಹಾಗೆ ಪದಪಾಠವನ್ನು ಪರಿಗ್ರಹ ಮಾಡಬೇಕು ಎಂಬುದಾಗಿ ಭಟ್ಟಭಾಸ್ಕರರು ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅರ್ಥಸ್ಥ ದುರವಧಾರಣಾದು ಶ್ರದ್ಧೇಯರಾದಂಥ ಸೂತಿ ನಾಗರಾಜರ ಜೊತೆಯಲ್ಲಿ ಒಂದಿಷ್ಟು ಕಾಲ ಸಂವಾದ ಮಾಡುವ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೆವು, ಇದೇನು ದುರವಧಾರಣಾದು ನಾವಗೃಹ್ಯತೆ. ನಾವಗೃಹ್ಯತೆ ಅಂದರೆ ಅವಗೃಹ್ಯತೆ ನಮ್ಮ ಶಾಂತಬೋಧ ಪ್ರಕಾರ ತಿಳಿಯುವುದು ಅಂತ ಅರ್ಥ ಆಗುತ್ತೆ. ಅಂದರೆ ಅವಗೃಹ್ಯತೆ ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ, ಏನು ಅವಗೃಹ್ಯತೆ ಅವಗೃಹ್ಯತೆ ಅಂತ ಕೇಳ್ತಾ ಇದ್ರು. ನಾನು ಈ ಸೂತ್ರ ಹೇಳಿದೆ, ತಸ್ಯ ಪೂರ್ವಪದಂ ಅವಗ್ರಹ, ಇಂಗ್ಯ ಪದದಲ್ಲಿ ಪೂರ್ವಪದಕ್ಕೆ ಅವಗ್ರಹ ಅಂತ ಸಂಜ್ಞೆ ಇದೆ. ಓಹೋ ಸರಿಯಾಯಿತು, ಇದು ಅವಗ್ರಹ ಮಾಡಿ ಪದಪಾಠ ಮಾಡಿದರೆ ಅರ್ಥಸ್ಥ ದುರವಧಾರಣ ಅದು. ಆದ್ದರಿಂದ ಭಟ್ಟಭಾಸ್ಕರರು ಈ ಪದದಲ್ಲಿ ಅವಗ್ರಹ ಪದವಾಗಿ ಅದು ಮೈತ್ರೇಯರು ಆತ್ರೇಯರು ನಮ್ಮ ಪದಕ ಎಸ್ ಆಫ್ ಪದಕದ ಆತ್ರೇಯ ತೈತ್ರಿಯ ಶಾಖೆಯಲ್ಲಿ ಪದಪಾಠವನ್ನು ಮಾಡಿದವರು ಆತ್ರೇಯರು ಇಲ್ಲಿ ಪದಪಾಠವನ್ನು ಈ ರೀತಿ ವಿಂಗಡಣೆ ಮಾಡಿಲ್ಲ
ಇಂಗಿಬದವಾಗಿ ಮಾಡಿಲ್ಲ ಎಂಬುದಾಗಿ ನಿರ್ಣಯಕ್ಕೆ ಬಂದರು. ಆದ್ದರಿಂದ ಈ ಪಾಠ ಪರಂಪರೆಗೆ ಬಹಳವಾದಂತಹ ಮಹತ್ವ ಇದೆ. ಇನ್ನು ಒಂದು ವಿಚಾರ, ಪೂರ್ವಮೀಮಾಂಸಾಶಾಸ್ತ್ರದಲ್ಲಿ ದ್ವಾದಶಾಧ್ಯಾಯದಲ್ಲಿ ತೃತೀಯ ಪಾದದಲ್ಲಿ ಅಷ್ಟಮ ಅಧಿಕರಣ ಇದೆ. ಸ್ವರ ವಿಚಾರದಲ್ಲಿ ಒಂದು ಕೆಲವು ವಿಚಾರಗಳನ್ನು ಅಲ್ಲಿ ಹೇಳಿದ್ದಾರೆ. ಭಾಷಾ ಸ್ವರೋಪದೇಶಾದೆಂಬುದಾಗಿ ಆ ಸೂತ್ರ ಆರಂಭ ಆಗಿದೆ. ಇಲ್ಲಿ ಸ್ವರೋ ಮಂತ್ರೇ ಭಾಷಿಕ ಸ್ಯಾತು ಕಿಂ ಪ್ರಾಪಜನಿಕೋಥವಾ ಬ್ರಾಹ್ಮಣೋಕ್ತೇ ಆದಿಮಃ ಅಂತ್ಯ ತದುಕ್ತೇರ್ ಲಕ್ಷಣತ್ವತಃ ಎಂಬುದಾಗಿ ನ್ಯಾಯಮಾಲಾ ವಿಸ್ತೃತ ವಾಕ್ಯ ಇದೆ. ಏನು ವಿಚಾರ ಅಂತ ಕೇಳಿದ್ರೆ, ಏ ಮಂತ್ರಾಃ ಸಮಾಂನಾಯೇ ಸ್ವರಾಂತರೇಣ ಸಮಾಂನಾತಾಃ ಬ್ರಾಹ್ಮಣೇ ಸ್ವರಾಂತರೇಣ ತತ್ರ ಕಸ್ವೀಕಾರ್ಯಃ ಕಸ್ವರ ಸ್ವೀಕಾರ್ಯಃ ಅಂತ ಒಂದು ವಿಚಾರ ಮಾಡಿದ್ದಾರೆ. ಅಲ್ಲಿ ಪೂರ್ವಪಕ್ಷವಾಗಿ ವಾಧನಿಗತ್ವಾದೋ ಬ್ರಾಹ್ಮಣ ಸ್ವರೇಣ ಪ್ರಯೋಗ, ಅಂದರೆ ಬ್ರಾಹ್ಮಣದಲ್ಲಿ ಒಂದು ಸ್ವರನ್ನು ಏನು ಪ್ರಯೋಗ ಮಾಡಿದ್ದಾರೆ ಅದೇ ಸ್ವರದಿಂದ ನಾವು ವಿನಿಯೋಗ ಮಾಡಬೇಕು ಎಂಬುದಾಗಿ ಪೂರ್ವಪಕ್ಷ ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ಪವಸ್ವಾಜ ಸಾಧಜ ಇತ್ಯನುಷ್ಟು ಪ್ರತಿಪದ್ಭವತಿ ಅಂತ ಒಂದು ವಾಕ್ಯ ಅಶ್ವಮೇಧ ಪ್ರಕರಣದಲ್ಲಿ ಬರುತ್ತದೆ. ಯಜುರ್ವೇದದಲ್ಲಿ ಪವಸ್ವಾಜ ಸಾಧಜ ಎಂಬಂಥ ಒಂದು ಮಂತ್ರವನ್ನು, ಅನುಷ್ಟುಪ್ ಛಂದೋಪೇದವಾದ ಮಂತ್ರವನ್ನು ಹೇಳಿ ಅಂತ ಹೇಳ್ತಾ ಇದೆ. ಅನುಷ್ಟುಪ್ ಛಂದೋಪೇದವಾದಂಥ ಆ ಮಂತ್ರ ನಮ್ಮ ಯಜುರ್ವೇದದಲ್ಲಿ ಪಠಿತವಾಗಿಲ್ಲ, ನಾವು ಋಗ್ವೇದದಿಂದ ತಗೊಳ್ಬೇಕಾಗುತ್ತೆ. ಮೂಲ ಸ್ಥಾನ ಅಲ್ಲಿ, ಆ ಮಂತ್ರಕ್ಕೆ ಮೂಲ ಸ್ಥಾನ ಉತ್ಪತ್ತಿ ಸ್ಥಾನ ಅದು. ಹೇಗೆ ತಗೊಳ್ಳೋದು ಅಂತ ಋಗ್ವೇದಿಗಳನ್ನು ನಾನು ಅನೇಕ ಬಾರಿ ಕೇಳಿದಾಗ, ಪವಸ್ವ ವಾಜಸಾದಯ ಎಂಬಂಥ ಮಂತ್ರ ಅನುಷ್ಟುಪ್ ಛಂದಸ್ಕವಾದದ್ದು ಸಿಕ್ಕಿಲ್ಲ. ಪವಸ್ವ ವಾಜಸಾತಮಃ ಅಂತ ಕೇಳಿದ್ದೇನೆ. ನಾವು ಸಂಹಿತಾ ಹೋಮದ ವಿಚಾರ ಬಂದಾಗ ಪವಿತ್ರ ಪವಸ್ವ ವಾಜಸಾದಯ ಮಂತ್ರವನ್ನು, ಯಾವುದೋ ಒಂದು ಮಂತ್ರವನ್ನು ಋಗ್ವೇದಿಗಳು ಹೇಳಿದಾಗ ನಾವು ಅನುಸರಿಸಿಕೊಂಡು ಅನೇಕ ಕಡೆ ಹೋಮವನ್ನು ಕೂಡ ಮಾಡಿದ್ದೇವೆ. ಆದರೆ ಗೊತ್ತಾಯಿತು ಅದು ಅನುಷ್ಟುಪ್ ಛಂದಸ್ಸಲ್ಲ, ಯಾವುದೋ ಜಗತಿಯ ಯಾವುದೋ ಛಂದಾಂತರ ಅಂತ ಗೊತ್ತಾಯಿತು. ಆದರೆ ಈ ವಾಕ್ಯಕ್ಕೆ ವ್ಯತ್ಯಾಸ ಬರುತ್ತೆ. ಅನುಷ್ಟುಪ್ ಪ್ರತಿಪದ್ಭವತಿ ಅಂತ ಹೇಳಿದ್ದಾರೆ, ವ್ಯತ್ಯಾಸ ಆಯಿತು. ಹಾಗಾದರೆ ಎಲ್ಲಿ, ಈವರೆಗೆ ಸಿಕ್ಕಿಲ್ಲ ನಮಗೆ. ಕೊನೆಯಲ್ಲಿ ರಿಚ್ಯಜ್ಜೂಢಂ ಸಾಮಗೀಯತೆ ಅಂತ ಇರುವ ಕಾರಣ ರಿಕ್ಕನ್ನು ಆಧಾರವಾಗಿಟ್ಟುಕೊಂಡು ಸಾಮವನ್ನು ಹೇಳಬೇಕು. ರುಚ್ಯಜ್ಜೂಢಂ ಸಾಮಗೀಯತೆ. ಸಾಮವೇದದಲ್ಲಿ ಪೂರ್ವಾರ್ಚಿಕ ಉತ್ತರಾರ್ಚಿಕ ಅಂತ ಏನಿದೆ ಭೇದ, ಅಲ್ಲಿ ಒಂದು ಕಡೆಯಲ್ಲಿ ಈ ಮಂತ್ರದ ಮೂಲ ಸ್ಥಾನ ನಮಗೆ ಸಿಕ್ತು. ಅಲ್ಲಿ ಪವಸ್ವ ವಾಜಸಾತಜ ಎಂಬಂತಹ ಮಂತ್ರ ನನಗೀಗ ಉಪಸ್ಥಿತಿ ಇಲ್ಲ. ಆ ಮಂತ್ರ ಅವರು ಆ ಸಾಮದ ಶೈಲಿಯಲ್ಲಿ ಆ ಮಂತ್ರವನ್ನು ಹೇಳಿ ಆವಾಗ ನಾನು ಒಂದು ತೀರ್ಮಾನಕ್ಕೆ ಬಂದೆ, ಪ್ರಾಯಶಃ ಇದೇ ಮಂತ್ರವನ್ನು ನಾವು ಹೇಳಬೇಕಾಗುತ್ತೆ. ಯಜುರ್ವೇದದಲ್ಲಿ ಈ ಮಂತ್ರವನ್ನೇ ಪ್ರಾಯಶಃ ಅನುಷ್ಟುಪ್ ಪ್ರತಿಪದ್ಭವತಿ ಅಂತ ಹೇಳಿದ ಕಾರಣ ಅನುಷ್ಟುಪ್ ಛಂದಸ್ಕವಾದಂಥ ಈ ಮಂತ್ರವನ್ನು ಹೇಳಿದ್ದಾರೆ ಎಂಬಂಥ ಒಂದು ನಿರ್ಣಯಕ್ಕೆ ಬರಬೇಕಾಯಿತು. ಈಗ ವರ್ತಮಾನದಲ್ಲಿ ಏನು ಕೇಳಿದರೆ, ಬ್ರಾಹ್ಮಣದಲ್ಲಿ ಸ್ವರಾಂತರೇಣ ಉಪಾತ್ತವಾದ ಮಂತ್ರ, ಇನ್ನು ಸಮಾಮ್ನಾಯದಲ್ಲಿ ಆಮ್ನಾನ ಕ್ರಮದಲ್ಲಿ ಅಂದರೆ ಮೂಲ ಉತ್ಪತ್ತಿಯಲ್ಲಿ ಏನಿದೆ ಸ್ವರ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಂದರೆ ಅಲ್ಲಿ ಬ್ರಾಹ್ಮಣ ಸ್ವರೇಣ ಪ್ರಯೋಗ ಅಂತ ಪೂರ್ವಪಕ್ಷಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ಧಾಂತ ಏನಿದೆ ಕೇಳಿದ್ರೆ, ಏತಾವತ್ತು ಲಿಂಗಮನಿಯುಕ್ತ ಮಂತ್ರ ತೇಷಾಂ ಬ್ರಾಹ್ಮಣಸ್ಯ ಮಂತ್ರಸ್ವರೂಪೇ ತತ್ಸ್ವರೇವ ನ ವ್ಯಾಪಾರ ಯೇ ವಚನ ವಿನಿಯೋಜ್ಯಾ ಕದಾಜನ ಸ್ಥರೀರಸೀತ್ಯೈಂಜ್ಯ ಗಾರ್ಗಪತ್ಯಂ ಉಪತಿಷ್ಠತೆ. ಕದಾಜನ ಸ್ಥರೀರಸಿ ಇತ್ಯಾದಿ ಮಂತ್ರಗಳಲ್ಲಿ ತೇಷು ವಚನಂ ಮಂತ್ರ ವಿನಿಯೋಗಪರಂ ಸತು ನ ಸ್ವರವಿನಿಯೋಗೇ ನ ವ್ಯಾಪ್ರಿಯತೆ. ಆದ್ದರಿಂದ ಬ್ರಾಹ್ಮಣೇ ಸ್ವರಾಂತರೋಪಾದಾನಂ ಯಾತಕ್ಕೆ, ಬ್ರಾಹ್ಮಣದಲ್ಲಿ ಯಾಕೆ ಸ್ವರಾಂತರವನ್ನು ಸ್ವೀಕಾರ ಮಾಡಿದ್ರು ಕೇಳಿದರೆ, ಪ್ರವೃತ್ತಸ್ಯ ಸ್ವರಸ್ಯ ಅವಿಚ್ಛೇದಾರ್ಥಂ ಅಂತ ಹೇಳಿದರು. ಕೊನೆಗೆ ಸಿದ್ಧಾಂತ ಏನು ಹೇಳ್ತಾರೆ ಕೇಳಿದರೆ, ಆತ್ಮೀಯೇನೈವ ಸ್ವರೇಣ ವಿನಿಯೋಗ ಕರ್ತವ್ಯ ಕರ್ಮಣಿ ಪ್ರಯೋಗ ಅಂತ ಹೇಳಿದರು. ಆತ್ಮೀಯೇನ ಸ್ವರೇಣ ಅಂದರೆ ಸಮಾಮ್ನಾದಿ ಸಿದ್ಧವಾದಂತಹ ಸ್ವರ ಅಂತ ತಾತ್ಪರ್ಯ. ಅಂದರೆ ಬ್ರಾಹ್ಮಣೋಕ್ತವಾದ ಸ್ವರ ಅಲ್ಲ, ಏನಾದರೂ ಕೊಂಚ ಭೇದ ಇದ್ದರೆ ಆತ್ಮೀಯ ಮೂಲ ಸಮಾಮ್ನಾದದಲ್ಲಿ ಏನು ಸ್ವರ ಇದೆ ಅದನ್ನೇ ಉಚ್ಚಾರಣೆ ಮಾಡಿ ಕರ್ಮ ಪ್ರಯೋಗ ಮಾಡಬೇಕು ಎಂಬುದಾಗಿ ದ್ವಾದಶಾಧ್ಯಾಯದಲ್ಲಿ ತೀರ್ಮಾನವನ್ನು ಸಿದ್ಧಾಂತವನ್ನು ಹೇಳಿದ್ದಾರೆ. ಇದು ನಮಗೆ ಅತ್ಯಂತ ಪ್ರಯೋಜನ ಆಗಬಹುದು. ಎಷ್ಟೋ ಕಡೆಯಲ್ಲಿ ನಮಗೆ ಸ್ವರದ ವಿಚಾರದಲ್ಲಿ ತುಂಬ ಸಮಸ್ಯೆ ಬರ್ತಾ ಇದೆ. ಉದಾಹರಣೆಗೆ ಶ್ರೀಸೂಕ್ತವನ್ನು ಇಟ್ಟುಕೊಳ್ಳೋಣ. ಶ್ರೀಸೂಕ್ತ ಯಜುರ್ವೇದದ ಬೋಧಾಯನ ಮಂತ್ರ ಪ್ರಶ್ನದಲ್ಲಿ ಉಕ್ತವಾಗಿದೆ. ಬೋಧಾಯನರು ಅದನ್ನು ಗ್ರಥನೆ ಮಾಡಿದ್ದಾರೆ. ಕೇವಲ ಬೋಧಾಯನರು ಮಾಡಿದ ಕೆಲಸ ಏನು ಕೇಳಿದರೆ, ಮಂತ್ರ ಪ್ರಶ್ನದಲ್ಲಿ ಶಾಖಾಂತರ ಮತ್ತು ಸ್ವಶಾಖೆಯಲ್ಲಿ ಇರುವಂತಹ ಅನೇಕ ಮಂತ್ರಗಳನ್ನು ಗೃಹ್ಯಸೂತ್ರೋಕ್ತವಾದಂತಹ ಕರ್ಮಕ್ಕೆ ಅನುಗುಣವಾಗಿ ಮಂತ್ರಗಳ ಗ್ರಥನ ಮಾಡಿದ್ದಾರೆ. ಅದನ್ನು ಮಂತ್ರ ಪ್ರಶ್ನ ಎಂಬುದಾಗಿ ನಾವು ಅಧ್ಯಯನ ಕ್ರಮದಲ್ಲಿ ಕ್ವಚಿತ್ ಕೆಲವು ಕಡೆ ಮಾತ್ರ ಇದೆ, ಅದು ಸರ್ವತ್ರವಾಗಿ ಇಲ್ಲ.
ಅಧ್ಯಯನ ಮಾಡಬೇಕಾಗಿತ್ತು. ಯಥಾರ್ಥವಾಗಿ ಬೋಧಾನ ಮಂತ್ರಪ್ರಶ್ನದ ಅಧ್ಯಯನ ಹೇಗೆ ಏಕಾಗ್ನಿಕಾಂಡದ ಅಧ್ಯಯನ ಕ್ರಮ ಇದೆ ಅದೇ ಕ್ರಮದಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ. ಎಷ್ಟೋ ಶಾಖಾಂತರ ಲೋಪ ಆದ ಹಾಗೆ ಏನೋ ಒಂದು ಆಗಿದೆ. ಇನ್ನೂ ಅದರ ಇನ್ನಾದರೂ ಕೂಡ ನಾವು ಅದನ್ನು ತಿಳ್ಕೊಂಡು ಅಧ್ಯಯನ ಮಾಡೋಣ. ಪ್ರಸ್ತುತ ಶ್ರೀಸೂಕ್ತ ವಿಚಾರ ನಾವು ಯಾಕೆ ಹೇಳ್ತಾ ಇದ್ದೇನೆಂದರೆ ಅನೇಕ ವಿಕಲ್ಪ ಪಾಠ ಬರ್ತಾ ಇದೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ವಿಕಲ್ಪ ಪಾಠ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಪ್ರಾಯಶಃ ಋಗ್ವೇದದ ಖಿಲದಲ್ಲಿ ಆ ಮಂತ್ರ ಬಂದಿರಬೇಕು. ಆದ್ದರಿಂದ ಸಮಾಮ್ನಾದಿ ಸಿದ್ಧವಾದ ಸ್ವರದಿಂದ ಹೇಳಿ ಅಂತ ಇಲ್ಲಿ ಮೀಮಾಂಸಾ ಗ್ರಂಥ ಶಾಸ್ತ್ರದಲ್ಲಿ ಸಿದ್ಧಾಂತ ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಏನು ಋಗ್ವೇದದ ಖಿಲದಲ್ಲಿ ಏನು ಸಮಾಮ್ನಾದಿ ಸಿದ್ಧವಾದ ಸ್ವರ ಇದೆ, ಇನ್ನು ಮುಂದೆ ನಾವೆಲ್ಲರೂ ಕೂಡ ಅವರನ್ನು ಸಮೀಪಿಸಿ ಅವರಿಂದ ಅಧ್ಯಯನವನ್ನು ಮಾಡಿ ಆ ಸ್ವರವನ್ನು ಉಪಯೋಗ ಮಾಡೋಣ ಅಂತ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಗುರುಗಳ ಚಾಲ್ತಿ ಬಂದಿ. ಇದಕ್ಕೆ ಆಧಾರವಾಗಿ ಶಾಸ್ತ್ರವೇ ಹೇಳಿದೆ, ಮೀಮಾಂಸಾಶಾಸ್ತ್ರದಲ್ಲಿ ಆ ವಿಚಾರವನ್ನು ಎತ್ತಿದ್ದಾರೆ. ಇನ್ನು ಇಲ್ಲಿ ಒಂದು ಭಾಷಾಸ್ವರ ಪ್ರಾಪದನಿಕ ಸ್ವರ ಅಂತ ಹೇಳಿದ್ದಾರೆ. ಭಾಷಾಸ್ವರ ಅಂತ ಹೇಳಿದರೆ ಛಂದೋಗ ಬಹುರಜಾಶ್ರೀ ವಾ ತಥಾ ವಾಜಸನೇಜಿನ ಉಚ್ಚನೀಚ ಸ್ವರಂ ಪ್ರಾಹು ಸಭೈ ಭಾಷಿಕ ಉಚ್ಚತೆ. ಇಲ್ಲಿ ಭಾಷಾಸ್ವರ ಅಂದರೆ ಸಮಾಮ್ನಾದಿ ಸಿದ್ಧವಾದ ಸ್ವರ ಎಂಬ ಅರ್ಥ. ಅಂದರೆ ಛಂದೋಗರಾಗಲಿ ಬಹುರಜರಾಗಲಿ ವಾಜಸನೇಯಿಗಳಾಗಲಿ ಒಟ್ಟಿನಲ್ಲಿ ಶಾಖಾಂತರದಲ್ಲಿ ಏನು ಉಚ್ಚನೀಚ ಸ್ವರವನ್ನು ತ್ರೈಶ್ವರ್ಯವನ್ನು ಹೇಳಿದ್ದಾರೆ ಅದಕ್ಕೆ ಭಾಷಿಕ ಸ್ವರ ಅಂತ ಹೆಸರು. ಉಳಿದ ಬ್ರಾಹ್ಮಣೋಕ್ತವಾದಂತಹ ಮಂತ್ರದಲ್ಲಿ ಅದಕ್ಕೆ ಪ್ರಾವಚನಿಕ ಸ್ವರ ಅಂತ ಹೆಸರು. ಆ ವಾಚನಿಕ ಸ್ವರ ನಮಗೆ ಸ್ವೀಕಾರ್ಯ ಅಲ್ಲ ಎಂಬುದು ನಮಗೆ ಇಲ್ಲಿ ಸ್ಪಷ್ಟವಾಗುತ್ತದೆ. ಇನ್ನು ಯಜುರ್ವೇದ ಪುರುಷ ಲಕ್ಷಣವನ್ನು ಚರಣವ್ಯೂಹದಲ್ಲಿ ಹೇಳಿದ್ದಾರೆ. ಅಗ್ನಿಮೀಡೇ ನಮಸ್ತುಭ್ಯಂ ಇಷೇತ್ ಪೋರ್ಜೇಲಸತ್ತನುಹು ಅಗ್ನ ಆಯಾಖಿವೀತಯೇ ಸನ್ನೋ ದೇವಿ ಸ್ವರೂಪವಾನ್. ನಾಲ್ಕು ವೇದವನ್ನು ಕೂಡ ವೇದ ಪುರುಷನ ಲಕ್ಷಣದಲ್ಲಿ ಹಾಕಿದ್ದಾರೆ. ಇನ್ನು ಛಂದಸ್ಸುಗಳ ವಿಚಾರವನ್ನು ಹೇಳಿದ್ದಾರೆ. ತಸ್ತೋಷ್ಟಿ ಛಂದ ಲೋಮೇಶು ಗಾಯತ್ರಿ ಚತ್ವಚಾ ಸ್ಮೃತ ಮಾಂಸೇಷು ತ್ರಿಷ್ಟುಭಂ ವಿದ್ಯಾತು ಅನುಷ್ಟು ಮೃದುರ ಸ್ಮೃತ ಅಸ್ಥೀಷು ಜಗತೀಚೈವ ಮಜ್ಜಾಸು ಪಂಕ್ತಿರೇವ ಚ ಪ್ರಾಣೇಷು ಬೃಹತೀ ಛಂದ ಯಜುರ್ವೇದಸ್ಸ ಲಕ್ಷಣಂ. ಯಜುರ್ವೇದ ಪುರುಷನ ಪ್ರತ್ಯಂಗಗಳನ್ನೂ ಕೂಡ ಛಂದೋಪೇತವಾಗಿ ವರ್ಣನೆ ಮಾಡಲಾಗಿದೆ ಇಲ್ಲಿ. ಇದು ಯಜುರ್ವೇದ ಪುರುಷ ಲಕ್ಷಣ ಅಂತ ಹೇಳಿದ್ದಾರೆ. ಇನ್ನು ಯಜುರ್ವೇದ ಪಿಂಗಾಕ್ಷ ಕೃಷಮಧ್ಯ ಸ್ಥೂಲ ಗಲಕಪೋತಃ ತಾಮ್ರವರ್ಣ ಕೃಷ್ಣವರ್ಣೋವ ಪ್ರಾದೇಶ ಮಾತ್ರ ಷಡ್ ದೀರ್ಘತ್ವೇನ ಅಂತ ಯಜುರ್ವೇದ ಪುರುಷನ ಗಾತ್ರ ಸ್ವರೂಪವನ್ನು ಕೂಡ ಹೇಳಿದ್ದಾರೆ. ಯಜುರ್ವೇದಸ್ಯ ಕಾಶ್ಯಪಸಗೋತ್ರಂ ಇಂದ್ರದೈವತ್ಯಂ ತ್ರಿಷ್ಟುಪ್ ಛಂದ. ವಿಶೇಷವಾಗಿ ಯಜುರ್ವೇದ ಪುರುಷನಿಗೆ ಗೋತ್ರ ದೇವತೆ ಛಂದಸ್ಸನ್ನು ಕೂಡ ನಿರ್ಣಯ ಹೇಳಿದ್ದಾರೆ. ಇದರಲ್ಲಿ ಇದಕ್ಕೆ ಸಂವಾದಿಯಾಗಿ ವ್ಯಾಸಶಿಕ್ಷಾಕಾರರು ಹೇಳಿದ್ದಾರೆ. ಯಜುರ್ವೇದ ಪಿಂಗಲಾಕ್ಷ ಕೃಷಮಧ್ಯೋ ಬೃಹದ್ಗಲ ಬೃಹತ್ ಕಪೋಲ ಕೃಷ್ಣಾಂಘ್ರಿ ತಾಮ್ರ ಕಾಶ್ಯಪಗೋತ್ರಜ. ಶಿಕ್ಷಾಂತರದಲ್ಲಿ ಅಜಾಸ್ಯ ಪೀತವರ್ಣ ಸ್ಯಾತು ಯಜುರ್ವೇದ ಅಕ್ಷಸೂತ್ರ ಧೃದ್ ವಾಮೇ ಕುಲಿಶ ಪಾಣಿಸ್ತು ಭೂತಿದೋ ಮಂಗಲಪ್ರದ. ನಾಲ್ಕೂ ವೇದ ಪುರುಷರಿಗೆ ಈ ರೀತಿ ಒಂದೊಂದು ಅಜವರ್ಣ ಅವಿ ಇತ್ಯಾದಿ ಪ್ರಾಣಿಗಳ ವರ್ಣವನ್ನು ಮುಖವನ್ನು ಆರೋಪ ಮಾಡಿ ಈ ಪ್ರಕಾರವಾಗಿ ಪುರುಷ ಲಕ್ಷಣವನ್ನು ಕೂಡ ವೇದ ಪುರುಷ ಲಕ್ಷಣವನ್ನು ಕೂಡ ಶಿಕ್ಷಾಂತರದಲ್ಲಿ ಹೇಳಿದ್ದಾರೆ. ಇನ್ನು ಒಂದೆರಡು ವಿಚಾರಗಳನ್ನು ಭಾಷ್ಯ ವಿಚಾರವಾಗಿ ವೇದದಲ್ಲಿ ಏನು ವೈಜ್ಞಾನಿಕವಾದಂತಹ ಸತ್ಯಗಳನ್ನು ನಮ್ಮ ಬ್ರಾಹ್ಮಣ ತೈತ್ರಿಯ ಬ್ರಾಹ್ಮಣ ವಿಶೇಷವಾಗಿ ಸುಂದರವಾಗಿ ನಿರೂಪಣೆ ಮಾಡಿದೆ. ಕಾಲಾವಕಾಶ ಇದ್ದರೆ ಒಂದೆರಡು ವಾಕ್ಯಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ಸರ್ವಾ ಇಯಂ ವಯೋಭ್ಯೋ ನಕ್ತಂ ದೃಶಯ ದೀಪ್ಯತೆ ತಸ್ಮಾದಿಮಾಂ ವಯಾಗುಂಸಿ ನಕ್ತನ್ನಾಧ್ಯಾಸತೆ ತಸ್ಮಾದಿಮಾಂ ಪೃಥಿವೀಂ ವಯಾಗುಂಸಿ ನಕ್ತನ್ನಾಧ್ಯಾಸತೆ. ರಾತ್ರಿ ಹೊತ್ತಿನಲ್ಲಿ ಪಕ್ಷಿಗಳು ಈ ಪೃಥಿವಿಯನ್ನು ಆಶ್ರಯಿಸುವುದಿಲ್ಲ. ಇದು ವೈಜ್ಞಾನಿಕ ಸತ್ಯ. ಯಾಕೆ ಕೇಳಿದ್ರೆ ಸರ್ವಾ ಇಯಂ ವಯೋಭ್ಯೋ ನಕ್ತಂ ದೃಶಯ ದೀಪ್ಯತೆ. ಈ ಪೃಥಿವಿ ಪಕ್ಷಿಗಳ ಕಣ್ಣಿಗೆ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಕಾಣುತ್ತದೆಯಂತೆ. ನಕ್ತನ್ ದೃಶೇ ದೀಪ್ಯತೆ, ಪ್ರಕಾಶಮಾನವಾಗಿರುತ್ತದೆ. ಆದ್ದರಿಂದ ಅದು ನನ್ನನ್ನು ಸುಡುತ್ತರೋ ಎಂಬಂತಹ ಭಯ ಇರ್ಬೋದು. ಇಮಾಂ ವಯಾಗುಂಸಿ ನಕ್ತನ್ನಾಧ್ಯಾಸತೆ. ಈ ಪೃಥಿವಿಯಿಂದ ಯಾವುದೇ ಪಕ್ಷಿಗಳು ಪೃಥಿವಿಯನ್ನು ರಾತ್ರಿ ಕಾಲದಲ್ಲಿ ಆಶ್ರಯಿಸುವುದಿಲ್ಲ, ಎಲ್ಲ ಅನ್ಯತ್ರ ಸ್ಥಾನದಲ್ಲಿ ಇರುತ್ತವೆ. ಇದು ವೈಜ್ಞಾನಿಕವಾದ ಒಂದು ಸತ್ಯ.
ತಸ್ಮಾತ್ ವಾಯು ಪ್ರಚ್ಯುತ ದಿವೋ ವೃಷ್ಟಿರೀರ್ತೆ ದಿವ ವೃಷ್ಟಿ ಇರ್ತೆ ವಾಯು ಪ್ರಚ್ಯುತ ವಾಯುವಿನಿಂದ ಪ್ರಚ್ಯುತವಾದಂತಹ ವಾಯು ಅದನ್ನು ತೀಕ್ಷ್ಣವಾಗಿ ಅಭಿಘಾತವನ್ನು ಮಾಡಿದಾಗ ಈ ದಿವ ಎಂಬುದು ವೃಷ್ಟಿಯನ್ನು ಕೊಡುತ್ತದೆ ಇದಕ್ಕೆ ಮೂಲ ಕಾರಣ ಇನ್ನೂ ಕೂಡ ಆದಿತ್ಯ ಅದನ್ನು ಕೂಡ ಗೀತಾದಿಗಳಲ್ಲಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ ಇನ್ನು ತಸ್ಮಾತ್ ವಿಸಂವತ್ಸರಸ್ಯ ಸಸ್ಯಂ ಪಚ್ಯತೆ ಔಷಧಿಗಳು ಸಾಮಾನ್ಯವಾಗಿ ವರ್ಷದಲ್ಲಿ ಎರಡು ಕಾಲದಲ್ಲಿ ದ್ವಿಹಿ ಸಸ್ಯಂ ಪಚ್ಯತೆ ಫಲವನ್ನು ನೀಡುತ್ತವೆ ತಸ್ಮಾತ್ ಔಷಧಯ ಫಲಂಗೃಣ್ಣಂತಿ ಎರಡು ಕಾಲದಲ್ಲಿ ಫಲವನ್ನು ನೀಡುತ್ತವೆ ಎಂಬುದಾಗಿ ಹೇಳಿದೆ ಇನ್ನೊಂದು ಕಡೆಯಲ್ಲಿ ಪಶುಗಳ ವಿಚಾರ ಹೇಳ್ತಾರೆ ಪಶವೋ ವೈವ ಯಸ್ಯ ನಾನಾ ಮನಸಃ ಖಲು ವೈ ಪಶವೋ ನಾನಾ ಅಮೃತಾಸ್ತೇಪ ಏವಾಭಿಸಮನಸಃ ಪಶು ಅಂದರೆ ಗಾವಹ ಅಂತ ಇದೆ ತಾತ್ಪರ್ಯ ಅದು ಹೇಗೆ ಕೇಳಿದ್ರೆ ಪಶವೋ ವೈ ವಯಸ್ಯಾಹ ಇಲ್ಲಿ ವಯಸ್ಯ ಎಂಬಂತಹ ಇಟ್ಟಿಗೆಯನ್ನು ಅಲ್ಲಿ ಅಗ್ನಿ ಚಯನವನ್ನು ಮಾಡಲಿಕ್ಕೆ ಹೇಳ್ತಾರೆ ವಯಸ್ಯ ಉಪದಧಾತಿ ವಯಸ್ಯಾಖ್ಯವ ವಯಸ್ಸ ಎಂಬಂತಹ ಹೆಸರಿನಿಂದ ಪಶುಪ್ರಾಪ್ತಿಯಾಗುತ್ತದೆ ಇದು ಅದಕ್ಕೆ ಫಲ ಆ ಇಷ್ಟಕಾಚಯನಕ್ಕೆ ಪಶುಪ್ರಾಪ್ತಿ ಫಲವಾದ ಕಾರಣ ತದ್ರೂಪತ್ವವನ್ನು ಆರೋಪಣೆ ಮಾಡಿ ಪಶವೋ ವೈ ವಯಸ್ಯಾಹ ಅಂತ ಹೇಳಿದೆ ಹೌದು ಈ ಪಶುಗಳು ನಾನಾ ಮನಸಃ ಖಲು ವೈ ಪಶವ ನಾನಾ ವ್ರತಃ ಪಶವ ನಾನಾ ಮನಸಃ ನಾನಾ ವ್ರತಃ ಏನು ನಾನಾ ಮನಸ ಅಂತ ಹೇಳಿದರೆ ನಾನಾ ವಿಧ ರುಚಿಯುಕ್ತ ಎಲ್ಲ ಪಶುಗಳು ಎಲ್ಲ ಸಸ್ಯವನ್ನು ಎಲ್ಲ ವನಸ್ಪತಿಗಳನ್ನು ಔಷಧಿಗಳನ್ನು ತಿನ್ನುವುದಿಲ್ಲ ನಾನಾ ವಿಧವಾದಂಥ ರುಚಿಯಿಂದ ಕೂಡಿರುತ್ತವೆ ನಾನಾ ವ್ರತಃ ಭಿನ್ನ ಕರ್ಮಾಣ ಅದಕ್ಕೆ ಕೂಡ ಭಾಷ್ಯಕಾರರು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಭಿನ್ನ ಕರ್ಮಾಣ ಹೇಗೆ ಅಂತ ಹೇಳಿದರೆ ಇನ್ನು ಏವಂ ವಿವಿಧ ರುಚಯ ನಾನಾ ವಿವಿಧ ವ್ಯಾಪಾರಾ ಅಪಿ ಪಶವ ಪಶ ತೇಪ ಏವಾಭಿಸಮನಸಃ ತೇ ಪಶವ ಅಪ ಏವ ಅಭಿಸಮನಸಃ ಅಪಶವ ಅಪಃ ಅಭಿಲಕ್ಷ್ಯ ಸರ್ವೇಪಿ ಸಮಾನ ಮನಸ್ಕಾಹ ಮಧ್ಯಾಹ್ನೇ ಯುಗಪತ್ ಉದಕಪಾನಾರ್ಥಗಮನದರ್ಶನಾದು ಭಾಷ್ಯ ಪಂಕ್ತಿ ಇದು ಮಧ್ಯಾಹ್ನ ಕಾಲದಲ್ಲಿ ಉದಕಪಾನಾರ್ಥವಾಗಿ ಅಭಿಸಮನಸ ಜೊತೆಯಲ್ಲಿ ಹೋಗ್ತವೆಂತೆ ನಾನಾ ವಿಧವಾಗಿ ರುಚಿಯಿಂದ ಇರುವಂತಹ ತೃಣಗಳನ್ನು ಭಕ್ಷಣೆ ಮಾಡಿದ್ರು ಕೂಡ ನಾನಾ ವಿಧವಾದ ಕರ್ಮಗಳನ್ನು ಆಚರಣೆ ಮಾಡಿದ್ರು ಕೂಡ ತೇ ಅಪ ಏವ ನೀರನ್ನು ಕುರಿತಾಗಿ ಅಭಿಸಮನಸಃ ಸಮಾನ ಮನಸ್ಕರಾಗಿ ಮಧ್ಯಾಹ್ನೇ ಯುಗಪತ್ ಉದಕಪಾನಾರ್ಥ ಗಮನ ದರ್ಶನಾತ್ ಅಪ ಏವಾಭಿಸಮನಸಃ ಅಂತ ಹೇಳಿದ್ದಾರೆ ಇನ್ನು ತಸ್ಮಾತ್ ಚತ್ವಾರಿ ಚಕ್ಷುಷೋ ರೂಪಾಣಿ ದ್ವೇ ಶುಕ್ಲೇ ದ್ವೇ ಕೃಷ್ಣೇ ಈ ಏನು ಚಕ್ಷುರ್ಗೋಲಕ ಇದೆ ಅಲ್ಲಿ ನಾಲ್ಕು ರೂಪ ಇದೆ ಅಂತೆ ದ್ವೇ ಶುಕ್ಲೇ ದ್ವೇ ಕೃಷ್ಣೇ ಹೇಗೆ ಕೇಳಿದರೆ ಗೋಲಕಜೋರ್ ಮಧ್ಯೆ ಪ್ರೌಢೇ ದ್ವೇ ಶುಕ್ಲಮಂಡಲೆ ಈ ಚಕ್ಷುರ್ಗೋಲಕದಲ್ಲಿ ಪ್ರೌಢವಾದಂತಹ ಎರಡು ಶುಕ್ಲಮಂಡಲ ಇರುತ್ತದೆ ಅದರ ಮಧ್ಯದಲ್ಲಿ ತನ್ಮಧ್ಯೆ ದ್ವೇ ಕೃಷ್ಣಮಂಡಲೆ ನಮಗೆ ಸ್ಪಷ್ಟ ಜ್ಞಾತವ್ಯವಾದ ವಿಚಾರ ಇದು ಅದನ್ನು ವೇದ ಹೇಳಿದೆ ಇನ್ನು ಗರ್ಭೋತ್ಪತ್ತಿ ಮತ್ತು ಪ್ರಜನನ ವಿಚಾರದಲ್ಲಿ ಒಂದು ವಿಚಾರ ವೇದ ಹೇಳಿದೆ ತಸ್ಮಾತ್ ಪ್ರಾಚೀನ ಗುಂ ರೇತೋ ಧೀಜತೆ ಪ್ರತೀಜೀಃ ಪ್ರಜಾಜಾಯಂತೆ ರೇತ ಆಧಾನ ಗರ್ಭ ಆಧಾನ ಎಂದುವಂಥದ್ದು ಪ್ರಾಚೀನಂ ಯೋನಿ ಅಭಿಮುಖತ್ವೇನ ರೇತಸ್ಥಾಪನಂ ಪ್ರತೀಜೀಃ ಪ್ರಜಾಜಾಯಂತೆ ತದ್ವಿಪರ್ಯಯೇಣ ಪ್ರಜನನಂ ಎಷ್ಟು ಸತ್ಯ ನೋಡಿ ವಿಪರ್ಯಯೇಣ ಪ್ರಜನನಂ ಭವತಿ ನತು ಅಭಿಮುಖತ್ವೇನ ಪ್ರಜನನಂ ಭವತಿ ತಸ್ಮಾತ್ ವದನ್ ಪ್ರಾಣನ್ ಪಶ್ಚನ್ ಛಿಣ್ವನ್ ಪಶುರ್ಜಾಜ ತೇಜಂ ಪುರಃ ಅಜಂ ಪುರಃ ಇತ್ಯಾದಿ ತಸ್ಮಾತು ವದನ್ ಪ್ರಾಣನ್ ಪಶ್ಯನ್ ಶೃಣ್ವನ್ ಪಶುರ್ಜಾಜತೆ ಪಶು ವದನಾದಿಭಿಃ ವಾಗಾದಿ ವ್ಯಾಪಾರೈಃ ಯುಕ್ತ ಏವ ಜಾಯತೆ ವದನಾದಿ ಪಶು ಜನನ ಆದಾಗ ಒಂದು ಪ್ರಾಣಿ ಇರ್ಬೋದು ಮನುಷ್ಯನೇ ಇರ್ಬೋದು ವದನ್ ಧ್ವನಿ ಮಾಡ್ತಾನೆ ಪ್ರಾಣನ್ ಸ್ವಲ್ಪ ಹೊತ್ತಾದಮೇಲೆ ನೋಡ್ತಾನೆ ಕೂಡಲೇ ದೃಷ್ಟಿ ಇಲ್ಲದೆ ಹೋದರೂ ಕೂಡ ಕಿಂಚಿತ್ ಕಾಲಾಂತರದಲ್ಲಿ ಪ್ರಾಣನ್ ಅಂದರೆ ಉಚ್ಛ್ವಾಸ ನಿಶ್ವಾಸ ಪ್ರಾಣನ್ ಪಶ್ಯನ್ ನೋಡ್ತಾನೆ ಶೃಣ್ವನ್ನು ಶ್ರವಣ ಮಾಡುತ್ತಾನೆ ಪಶುರ್ಜಾಜತೆ ಜನನ ಕಾಲದಲ್ಲಿಯೇ ಈ ಎಲ್ಲ ವ್ಯಾಪಾರ ಸಹಿತವಾಗಿ ಹುಟ್ಟುತ್ತಾನೆ ತಸ್ಮಾತ್ ಸಮಾವತ್ ಪಶೂನಾಂ ಪ್ರಜಾಯಮಾನಾನಾಮಾರಣ್ಯ ಪಶವ ಕನೀಯಾಗುಂಸ ಶುಚಾ ಕ್ಷಿರತಾಃ ಪಶುಗಳಲ್ಲಿ ಗ್ರಾಮ್ಯ ಪಶು ಅರಣ್ಯ ಪಶು ಎಂಬುದಾಗಿ ಎರಡು ವಿಭಾಗವಿದೆ ಇದನ್ನು ಅಶ್ವಮೇಧಾದಿ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ
ಸಮಾವತ್ ಪಶುವಿನಾಂ ಪ್ರಜಾಯಮಾನಾನಾಂ, ಹುಟ್ಟದಂಥ ಎಲ್ಲ ಪಶುಗಳು ಸಮಾವತ್ ಸಮವೇ ಆಗಿರುತ್ತವೆ. ಆದರೂ ಕೂಡ ಆರಣ್ಯ ಪಶವ ಕನೀಯಾಗುಂಸಃ, ಮೂಲ್ಯದಲ್ಲಿ ಅನರ್ಹವಾಗಿರುತ್ತವೆ. ಮೂಲ್ಯ ಅನರ್ಹಾ ಕನೀಯಾಂಸಃ ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ, ಶುಚಾಹಿರುತಾ ವನ್ನಿತಾಪೇನ ಹೃತಾ ಪ್ರಾಪ್ತಃ. ವನ್ನಿತಾಪದಿಂದ ಅರಣ್ಯ ಪಶುಗಳಲ್ಲಿ ವನ್ನಿತಾಪ ಪ್ರಾಪ್ತವಾದ ಕಾರಣ ಅವರಿಗೂ ಕನೀಯಾಂಸ, ಯದ್ಯಪಿ ಕಡ್ಗಿಚ್ಚು ಇತ್ಯಾದಿಗಳಂತ ಏನಾದರೂ ಅವರಿಗೆ ಅರಣ್ಯ ಪಶುಗಳಿಗೆ ವನ್ನೆಯ ಸ್ಪರ್ಶ ಜಾಸ್ತಿ ಆಗಬಹುದು, ಗ್ರಾಮ್ಯ ಪಶುಗಳಲ್ಲಿ ಆ ದೋಷ ಬರುವುದಿಲ್ಲ. ಆದ್ದರಿಂದ ಅರಣ್ಯ ಪಶವ ಕನೀಯಾಂಸ ಅಂತ ಹೇಳಿದ್ದಾರೆ. ಇನ್ನು ಪಕ್ಷಿಗಳ ವಿಚಾರದಲ್ಲೊಂದು ಹೇಳಿದ್ದಾರೆ. ನಿಂದೆಷ್ಟೇ ಈ ಭಾಗ ಪಾರಾಯಣ ಮಾಡಿದ್ದೇವೆ ನಾವು. ತಸ್ಮಾ ಅರತ್ನ ಪಕ್ಷೌ ದ್ರಾಘೀಯಾಗುಂಸೌ ಭವತ ತಸ್ಮಾ ಪಕ್ಷಪ್ರಭಯಾಗುಂಸಿ ಭಜಾಗುಂಸಿ ವ್ಯಾಮಮಾ ತೌ ಪಕ್ಷೌ ಚ ಪುಚ್ಛಂಚ ಭವತಿ ನಹ್ಯ ಪಕ್ಷ ಪತಿತುಮ್ ಅರ್ಹತಿ ನಾಹಿ ಅಪಕ್ಷ ಪತಿತುಮ್ ಅರ್ಹತಿ. ಪಕ್ಷರಹಿತ ಅಪಕ್ಷ ಅಂದರೆ ಪಕ್ಷಿ, ಪಕ್ಷಿಗ ಪಕ್ಷ ಇರಲೇಬೇಕು. ಒಂದು ವೇಳೆ ಪಕ್ಷ ಪತನ ಆದರೆ ಪತಿತುಂ ನಾರ್ಹತಿ. ಹಿ ಶಬ್ದ ಇದೆ, ಹಿ ಶಬ್ದದಿಂದ ಸ್ವರ ವ್ಯತ್ಯಾಸ ಆಗಿದೆ. ನಾಹಿ ಅಪಕ್ಷ ಪತಿತುಂ ಅರ್ಹತಿ, ಅರ್ಹತಿ ಅಂತ ಬರಬೇಕಾಗಿತ್ತು. ಅರ್ಹತಿ ಹಿ ಶಬ್ದ ಯಶಬ್ದಗಳು ಬಂದಾಗ ಸ್ವರ ವ್ಯತ್ಯಾಸವಾಗುತ್ತವೆ. ಇದು ವೈದಿಕ ಪ್ರಕ್ರಿಯೆ ವಿಚಾರ. ಒಟ್ಟಿನಲ್ಲಿ ಅಪಕ್ಷ ಪತಿತುಂ ನಾರ್ಹತಿ ಎಂಬುದು ವೈಜ್ಞಾನಿಕ ಸತ್ಯ. ಇಲ್ಲಿ ಮುಂದೆ ಪಕ್ಷಪ್ರಭಯಾಗುಂಸಿ ಭಯಾಗುಂಸಿ ವ್ಯಾಮ ಮಾತ್ರವು ಪಕ್ಷವುಚ ಪುಚ್ಛಂಚ ಭವತಿ. ಪುಚ್ಛ ಮತ್ತು ಪಕ್ಷಗಳು ವ್ಯಾಮ ಮಾತ್ರವು ಭವತಿ ಅಂತ ಹೇಳಿದ್ದಾರೆ. ಏನು ವ್ಯಾಮ ಅಂತ ಹೇಳಿದ್ರೆ, ಬಾಹ್ವೋ ಪ್ರಸಾರಣಂ ವ್ಯಾಮ ತತ್ ಪಕ್ಷಜೋ ಪುಚ್ಛಸ್ಸಜ ಪ್ರಮಾಣಂ ಅಂತ ಭಾಷ್ಯಕಾರರು ಹೇಳಿದ್ದಾರೆ. ಬಾಹುವಿನ ಪ್ರಸಾರಣಕ್ಕೆ ವ್ಯಾಮ ಅಂತ ಹೆಸರು. ಆ ರೀತಿಯಾಗಿ ಪಕ್ಷ ಮತ್ತು ಪುಚ್ಛಗಳು ಪಕ್ಷಿಗಳಿಗೆ ಇರುತ್ತವೆ. ಇದು ಅಗ್ನಿಚಯನದಲ್ಲಿ ಏನು ಇಟ್ಟಿಗೆಗಳನ್ನು ಚಯನ ಮಾಡಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಆ ಚಯನ ಭಾಗದಲ್ಲಿ ಈ ಇದರ ಅಳತೆಗೆ ಬೇಕಾಗಿ ಇಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ವೈಜ್ಞಾನಿಕವಾದಂತಹ ಸತ್ಯವನ್ನು ಇಲ್ಲಿ ವೇದ ನಮಗೆ ನಮ್ಮ ಮುಂದೆ ತೋರಿಸಿಕೊಟ್ಟಿದೆ. ಇನ್ನೊಂದು ವಿಚಾರ, ಯಥಾ ಸೂಚ್ಯೈ ಕಾಲ ಆಪ ಪುರಸ್ತಾದ್ಯಂತಿ ತಾದೃಗೇವ ತತ್. ಯಥಾ ಸೂಚ್ಯೈ ಕಾಲೇ ಆಪ ಪುರಸ್ತಾದ್ಯಂತಿ. ಪ್ರಸೂತಿ ಕಾಲದಲ್ಲಿ ಶಿಶುವಿನಿಂದ ಮೊದಲಿಗೆ ಒಂದಿಷ್ಟು ನೀರು ಹೊರಬರುತ್ತೆ. ಆಪಃ ಪುರಸ್ತಾದ್ಯಂತಿ ತಾದೃಗೇವ ತತ್ ಅಂತ ಬ್ರಾಹ್ಮಣದಲ್ಲಿ, ಪೌರೋಡಾಶಿಕ ಬ್ರಾಹ್ಮಣದಲ್ಲಿ ಏನೋ ಒಂದು ಪ್ರಕರಣಕ್ಕೆ ಇದನ್ನು ದೃಷ್ಟಾಂತವಾಗಿ ವೇದ ಹೇಳಿದೆ. ತಸ್ಮಾತ್ ಪುರಸ್ತಾತ್ ಪ್ರವಣ ಪಶು ಪುರಸ್ತಾತ್ ಪ್ರವಣ ಭಾಗ ಇನ್ನೂ ಪೂರ್ತಿಯಾಗಿ ಗ್ರಹಣ ಮಾಡಿಲ್ಲ. ಪಶುವಿನ ಆಕಾರದ ಬಗ್ಗೆ ಹೇಳ್ತಾ ಇದೆ. ಪಶು ಮುಂದುಗಡೆಯಿಂದ ಅಲ್ಪವಾಗಿರುತ್ತದೆ, ಮಧ್ಯದಲ್ಲಿ ಮತ್ತು ಹಿಂದುಗಡೆ ಅದು ಬೃಹತ್ತಾದ ಸ್ವರೂಪ ಬೃಹತ್ತಾಗಿರುತ್ತದೆ ಅಂತ ಅಲ್ಲಿ ಆ ವಾಕ್ಯ ಬರ್ತಾ ಇದೆ. ತಸ್ಮಾತ್ ಪುರಸ್ತಾತ್ ಪ್ರವಣ ಪಶು ಪಶುರ್ಬಸ್ತೋವಯ ಇದೆ ಅಲ್ಲಿ ಸ್ವಲ್ಪ ಹಿಂದೆ, ಅದಕ್ಕೆ ಅದು ಪುರಸ್ತಾತ್ ಬಡೋದಕ್ಕೆ ಹಿಂದೆ ವಾಕ್ಯ ಏನೋ ಶಬ್ದ ಇದೆ. ತಸ್ಮಾತ್ ಪುರಸ್ತಾತ್ ಪುರಸ್ತಾನ್ ಮೂರ್ಧ ಅದೇ ಆ ತಲೆಯ ಭಾಗದಲ್ಲಿ ಸ್ವಲ್ಪ ಅಲ್ಪವಾಗಿರುತ್ತದೆ, ಮುಂದಿನ ಉದರ ಇತ್ಯಾದಿ ಭಾಗಗಳು ದೀರ್ಘವಾಗಿ ಬಾಹುಲ್ಯನೇ ಇರುತ್ತವೆ ಎಂಬಂಥ ಆ ಸತ್ಯವು ಕೂಡ ಆ ವಾಕ್ಯದಲ್ಲಿ ಉಲ್ಲೇಖ ಆಗಿದೆ. ಒಟ್ಟಿನಲ್ಲಿ ಈ ರೀತಿ ನಾನು ಕೆಲವೇ ಒಂದಿಷ್ಟು ಭಾಗಗಳನ್ನು ಇಲ್ಲಿ ಗುರುತು ಮಾಡಿದ್ದೇನೆ. ಒಟ್ಟಿನಲ್ಲಿ ನಮ್ಮ ತೈತ್ರಿಯ ಬ್ರಾಹ್ಮಣದಲ್ಲಿ ನಾನು ತಿಳಿದ ಹಾಗೆ ಸಹಸ್ರಶಃ ಈ ರೀತಿಯಾದ ವಾಕ್ಯ ಬರುತ್ತದೆ. ದೃಷ್ಟಾಂತ ವಾಕ್ಯ ತಾದೃಗೇವ ತತ್ ಯಥಾಸೂಚ್ಯ ಇದ್ದ ಹಾಗೆ ಅನೇಕ ವಾಕ್ಯಗಳು ಈ ರೀತಿ ದೃಷ್ಟಾಂತವಾಗಿ ವೈಜ್ಞಾನಿಕವಾದಂತಹ ಸತ್ಯವನ್ನು ವೇದ ಹೇಳಿದೆ. ತಸ್ಮಾದಶ್ವ ತ್ರಿಭಿಸ್ತಿಷ್ಠಗ್ರಸ್ತಿಷ್ಠತಿ ಅಶ್ವದ ವಿಚಾರವನ್ನು ಹೇಳಿದೆ. ಅಶ್ವಃ ತ್ರಿಭಿಹಿ ತಿಷ್ಠಗ್ರಸ್ತಿಷ್ಠತಿ. ಕುದುರೆ ನಿಂತುಕೊಳ್ಳುವಾಗ ಪ್ರಾಯಶಃ ಒಂದು ಕಾಲು ಯಾವಾಗಲೂ ಎತ್ತಿಕೊಂಡೇ ಇರುತ್ತೆ. ಬಹಳ ಚಂಚಲ ಕುದುರೆ ಎನ್ನುವಂಥದ್ದು, ತುಂಬ ಚಂಚಲವಾದ ಪ್ರಾಣಿ, ಒಂದು ಕಾಲು ಎತ್ತಿಕೊಂಡೇ ಇರುತ್ತೆ. ತ್ರಿಭಿಸ್ತಿಷ್ಠಗ್ರಸ್ತಿಷ್ಠತಿ ಚತುರಃ ಪದಃ ಪ್ರತಿ ದಧತ್ ಪಲಾಜತೆ. ಓಡುವ ಸಮಯದಲ್ಲಿ ನಾಲ್ಕು ಕಾಲನ್ನು ಉಪಯೋಗ ಮಾಡುತ್ತೆ. ಪ್ರತಿ ದಧತ್ ಪಲಾಜತೆ ತ್ರಿಭಿಸ್ತಿಷ್ಠಗ್ರಸ್ತಿಷ್ಠತಿ. ಇನ್ನೊಂದು ಪಾಶುಕದಲ್ಲಿ ತಸ್ಮಾದಕ್ಷ್ಣಯ ವ್ಯಾಘಾರಜತಿ ತಸ್ಮಾದಕ್ಷ್ಣಯ ಪಶುಭೋಂಗಾನಿ ಪ್ರಹರಂತಿ ಪ್ರತಿಷ್ಠಿತ್ಯೈ. ಪಾಶುಕದಲ್ಲಿ ಆಘಾರಾಹುತಿಯನ್ನು ವಕ್ರವಾಗಿ ಹಾಕಬೇಕು ಅಂತ ಒಂದು ವಿಧಿ ಇದೆ. ಅಕ್ಷಣಯ ವ್ಯಾಘಾರಜತಿ, ಅಕ್ಷಣಯ ಅಂದರೆ ವಕ್ರ ರೀತಿಯ ಅಂತ ಉಲ್ಲೇಖ ಮಾಡಿದ್ದಾರೆ. ಅದು ಯಾತಕ್ಕೆ ಅಂತ ಕೇಳಿದ್ರೆ,
ತಸ್ಮಾದಕ್ಷಯ ಪಶವೋಂಗಾನಿ ಪ್ರಹರಂತಿ ಪ್ರತಿಷ್ಠಿತ್ಯೈ. ಪಶವಃ ಗಮನಕಾಲೇ ಸ್ವ ಅಂಗಾನಿ ವಕ್ರರೀತ್ಯಾ ಪ್ರಹರಂತಿ ಪ್ರವರ್ತಯಂತಿ. ಹಸುಗಳು ತಮ್ಮ ಸಲಿಸುವ ಸಂದರ್ಭದಲ್ಲಿ ವಕ್ರವಾಗಿ ವಕ್ರವಾಗಿ ಅವುಗಳ ಪಾದದ ಏನು ಸ್ಥಾಪನೆ ಇದೆ ಹಾಗೆ ಆಗುತ್ತೆ. ಅದನ್ನು ಭಾಷ್ಯಕಾರರು ಹೇಳ್ತಾರೆ, ಪುರೋವದ್ದಿನಂ ದಕ್ಷಿಣಂ ಪಾದಂ ಪುರತಃ ಪ್ರಕ್ಷಿಪ್ಯ ಪಾಶ್ಚಾತ್ಯಂ ವಾಮಪಾದಂ ಪುರತಃ ಪ್ರವರ್ತಯಂತಿ. ಹೀಗೆ ಒಟ್ಟಿನಲ್ಲಿ ಅವರ ಗಮನ ಪಾದಗಳ ಸ್ಥಾಪನೆ ಏನಿದೆ ಇದು ವಕ್ರವಾಗಿ ಇರುತ್ತದೆ. ಅದೇ ರೀತಿಯಾಗಿ ಪಾಶುಗದಲ್ಲಿ ಆಘಾರವನ್ನು ಆಘಾರಾಹುತಿನ ಹಾಕಬೇಕು ಅಂತ ಇದನ್ನು ಉದಾಹರಣೆ ಕೊಟ್ಟು ದೃಷ್ಟಾಂತವಾಗಿ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ವಿಚಾರಗಳು ವೇದದಲ್ಲಿ ಉಲ್ಲೇಖವಾಗಿವೆ. ನಾವೆಲ್ಲ ವೈದಿಕರು ಶಿಕ್ಷಾ ಗ್ರಂಥಗಳನ್ನು ಓದೋಣ, ಘನಪಾರಾಯಣ ಮಾಡೋಣ, ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಸ್ವೇನ ಭಾಗಧೇ ಏನೋ ಉಪಧಾವತಿ ನೂರಾರು ಸಲ ನಾವು ಹೇಳ್ತೇವೆ, ಅದನ್ನು ಘನ ಹೇಳ್ತೇವೆ. ಸ್ವೇನ ಭಾಗಧೇ ಏನೋ ಉಪಧಾವತಿ ಎಂಬ ವಿಚಾರವನ್ನು ಯಾರೂ ಚಿಂತನೆ ಮಾಡುವುದಿಲ್ಲ. ಸ್ವೇನ ಭಾಗಧೇ ಏನೋ ಉಪಧಾವತಿ, ಅಲ್ಲಿ ಪಶು ಕಾಮ್ಯ ಭಾಗದಲ್ಲಿ ಈ ವಾಕ್ಯ ಅನೇಕ ಸಲ ಸಹಸ್ರಶಃ ಬರ್ತಾ ಇದೆ. ಎರಡನೇ ಕಾಂಡದಲ್ಲಿ ಏನು ಪ್ರಥಮ ಪ್ರಶ್ನೆ, ದ್ವಿತೀಯ ಪ್ರಶ್ನೆ, ತೃತೀಯ ಪ್ರಶ್ನೆ ಇತ್ಯಾದಿಗಳಲ್ಲಿ ಇದು ಕಾಮ್ಯ ಪಶುಗಳನ್ನು ಉಲ್ಲೇಖ ಮಾಡುವಂತಹ ವಿಚಾರ. ಕಾಮ್ಯೇಷ್ಟಿ ಅಂತ, ಕಾಮ್ಯೇಷ್ಟಿದೆ, ಇಷ್ಟಿ ಕೂಡ ಇದೆ, ಪಶುಗಳ ವಿಚಾರವೂ ಇದೆ. ಇದಕ್ಕೆಲ್ಲ ಸೂಕ್ತ ಪ್ರಶ್ನೆ ಎಂಬುದಾಗಿ ಯಜುರ್ವೇದದ ಬ್ರಾಹ್ಮಣದ ಏನು ಎರಡನೇ ಅಷ್ಟಕದ ಕೊನೆಯ ಪ್ರಶ್ನೆ ಇದೆ, ಅದಕ್ಕೆ ಸೂಕ್ತ ಪ್ರಶ್ನೆ ಅಂತ ಹೇಳಿದರು. ಪಿ ಓನ್ ನಾಗುಮ್ರ ಇವೃಧಸ್ವ ಮೇಧಾಹ ಎಂಬಂತೆ ಮಂತ್ರ ಆರಂಭ ಆಗುತ್ತೆ. ಪ್ರಥಮ ಮಂತ್ರವೇ ವಾಜವ್ಯ ಯಾಗ. ಎರಡನೇ ಕಾಂಡದಲ್ಲಿ ಪ್ರಥಮವಾಗಿ ಏನು ವಾಜವ್ಯ ಯಾಗವನ್ನು ಹೇಳ್ತಾರೆ. ವಾಜುರುವೈ ಕ್ಷೇಪಿಷ್ಠೋ ದೇವತಾ, ಕ್ಷೇಪಿಷ್ಠಾದೇವತಾ, ಅತ್ಯಂತ ಕ್ಷಿಪ್ರವಾಗಿ ವಿವೇಗವಾಗಿ ಇರುವಂತಹ ದೇವತೆ ವಾಯುವಂತೆ. ಆ ವಾಜವ್ಯ ಯಾಗವನ್ನು ಮಾಡಿದರೆ ಯಜಮಾನನು ಕೂಡ ಅಕ್ಷಂತ ಕ್ಷಿಪ್ರವಾಗಿ ಫಲವನ್ನು ಹೊಂದುತ್ತಾನೆ ಎಂಬುದು ಇದರ ತಾತ್ಪರ್ಯ, ಅರ್ಥವಾದ. ಹೀಗೆ ಅನೇಕ ವಿಚಾರಗಳು ವೇದದಲ್ಲಿ ಉಲ್ಲೇಖವಾಗಿವೆ. ಇನ್ನೂ ಒಂದು ವಿಚಾರ, ನಿನ್ನೆಯ ಪ್ರವಚನಕಾರರು ವಿದ್ವಾಂಸರು ಋಗ್ವಿಧಾನವನ್ನು ಉಲ್ಲೇಖ ಮಾಡಿದ್ದಾರೆ. ಆ ಪ್ರಕಾರ ಯಜುರ್ವೇದ ವಿಧಾನ ಅಂತ ಒಂದು ಗ್ರಂಥ ನಾನು ಕೇಳಿಲ್ಲ, ದಯಮಾಡಿ ಗೊತ್ತಿದ್ದವರು ಹೇಳಬೇಕು. ಯಜುರ್ವೇದ ವಿಧಾನ ಎಂಬಂಥ ಯಜುರ್ಮಂತ್ರಗಳಿಗೆ ಈ ರೀತಿ ಕಾಮ್ಯ ಫಲವನ್ನು ಅಪೇಕ್ಷೆ ಮಾಡಿ ಹೇಗೆ ನಾವು ವಿನಿಯೋಗ ಮಾಡಬೇಕು ಎಂಬಂತಹ ವಿಚಾರಗಳು ನನಗೆ ಸ್ಪಷ್ಟವಾದ ಗ್ರಂಥ ರೀತಿಯ ಉಲ್ಲೇಖನ ಸಿಕ್ಕಿಲ್ಲ. ಇತ್ತೀಚೆಗೆ ತಿರುಪತಿ ವೈದಿಕ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಇರುವಂತಹ ವಿದ್ವಾನ್ ಸುಬ್ರಹ್ಮಣ್ಯ ಭಿಡೆ ಇವರು ವೇದ ಕಾಮಧೇನು ಎಂಬಂಥ ಒಂದು ಗ್ರಂಥವನ್ನು ಸಂಗ್ರಹ ಮಾಡಿದ್ದಾರೆ. ಹೆಸರು ವೇದ ಕಾಮಧೇನು. ಆ ಕಾಮಧೇನು ಆ ಗ್ರಂಥದಲ್ಲಿ ಅನೇಕ ಈ ರೀತಿ ಮಂತ್ರಗಳನ್ನು ಯಜುರ್ವೇದದಲ್ಲಿ ಉಲ್ಲೇಖವಾದಂತಹ ಕಾಮ್ಯ ಇಷ್ಟಿ ಕಾಮ್ಯ ಪಶು ಸಂಬಂಧವಾದಂತಹ ಅನೇಕ ಮಂತ್ರಗಳನ್ನು ತತ್ತತ್ ಕಾಮನೆಗೆ ಅನುಗುಣವಾಗಿ ನಾವು ಬಳಸಿಕೊಳ್ಳಬಹುದು ಎಂಬಂತಹ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡಿ ಆಯಾ ಕಾಮನೆಗಳಿಗೆ ಯಾವ ಮಂತ್ರವ ಆ ಮಂತ್ರಭಾಗ ಎಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಒಂದು ಉತ್ತಮವಾದ ಗ್ರಂಥವನ್ನು ಹಾಕಿದ್ದಾರೆ. ಅದಕ್ಕೆ ಕಾರಣವನ್ನು ಕೂಡ ಹಾಕಿದ್ದಾರೆ. ಯಜ್ಞ ಸಂಯುಕ್ತ ಕಲ್ಪ ಅಯಜ್ಞ ಸಂಯುಕ್ತ ಕಲ್ಪ ಅಂತ ಹೇಳಿದ್ದಾರೆ ಭಾಷ್ಯಕಾರರು. ಯಜ್ಞ ಸಂಯುಕ್ತ ಕಲ್ಪ ಅಂತ ಏನು ಕೇಳಿದರೆ ಶ್ರೌತಾದಿ ಕರ್ಮಗಳಲ್ಲಿ ಶೌದ ಮುಖ್ಯವಾಗಿ ಶೌದ ಕರ್ಮಗಳಲ್ಲಿ ಕಲ್ಪವನ್ನು ಸೂತ್ರಕಾರರು ರಚನೆ ಮಾಡಿ ಏನು ಕರ್ಮಗಳಿಗೆ ಮಂತ್ರಗಳಿಗೆ ಎಲ್ಲಿ ವಿನಿಯೋಗ ಹೇಳಿದ್ದಾರೆ ಅದು ಯಜ್ಞ ಸಂಯುಕ್ತ ಕಲ್ಪ. ಅಯಜ್ಞ ಸಂಯುಕ್ತ ಕಲ್ಪ ಅಂದರೆ ಯದ್ಯಪಿ ರುದ್ರಮಂತ್ರಗಳಿಗೆ ಶ್ರೌತದಲ್ಲಿ ರುದ್ರಹೋಮ ಪ್ರಥಮ ಇಷ್ಟಕದಲ್ಲಿ ಮಾಡುವಂತಹ ಹೋಮ ವಸೋರ್ಧಾರಾಂಜುಹೋದಿ ವಸೋರ್ಧಾರ ಹೋಮ ಇತ್ಯಾದಿಗಳನ್ನು ವಿನಿಯೋಗ ಹೇಳಿದ್ದಾರೆ. ಅಯಜ್ಞ ಸಂಯುಕ್ತ ಕಲ್ಪದಂತೆ ನಾವೇನೀಗ ಕಾಮ್ಯದ ಪ್ರಕಾರ ರುದ್ರಹೋಮವನ್ನು ಶ್ರೀಕಾಮ ಶಾಂತಿಕಾಮೋವ ಇತ್ಯಾದಿಗಳಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಇದೆಲ್ಲ ಅಯಜ್ಞ ಸಂಯುಕ್ತ ಕಲ್ಪ. ಇದರ ಅನೇಕ ಕಾಮನೆಗಳಿಗೆ ನಮ್ಮ ವೇದದಲ್ಲಿ ಮಂತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೌಪರ್ಣಂ ಚಕ್ಷುಸ್ ತನುವಾ ವಿಧೇಯ ಎಂಬಂಥ ಒಂದು ಮಂತ್ರ ಏನು ಬರುತ್ತದೆ ಆ ಮಂತ್ರ ಚಕ್ಷುರೋಗ ನಿವೃತ್ತ್ಯರ್ಥಂ ಅಸ್ಯ ಮಂತ್ರಸ್ಯ ಉಪಯೋಗ ಅಂತ ಭಾಷ್ಯಕಾರರು ಆಗಿದ್ದಾರೆ. ಈ ಪ್ರಕಾರ ಪ್ರಜಾಪತಿ ಸ್ತ್ರೀಯಾನ್ ಯಶಃ ಅದಕ್ಕಿಂತ ಹಿಂದಿನ ಏನು ಎರಡು ಮಂತ್ರ ಇಂದ್ರದೇವತಕವಾದಂಥ ಮಂತ್ರ ಇದೆ ಅದು ಸ್ತ್ರೀಕಾಮನಿಗೆ ಆ ಮಂತ್ರವನ್ನು ಪಡೆಯಬಹುದು ಎಂಬುದಾಗಿ ಈ ರೀತಿ ಅಯಜ್ಞ ಸಂಯುಕ್ತ ಕಲ್ಪವಾಗಿ ಭಾಷ್ಯಕಾರರು ಅನೇಕ ಮಂತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಲ್ಪಸೂತ್ರಕಾರರನ್ನು ನಾವು ಅನುಸರಿಸಿಕೊಂಡು ನಾವೆಲ್ಲರೂ ಕೂಡ ವೇದ ಮಂತ್ರಗಳ ಪ್ರಯೋಜನವನ್ನು ಪಡೆಯೋಣ, ವೇದವನ್ನು ಆರಾಧಿಸೋಣ, ಉಪಾಸನೆ ಮಾಡೋಣ ಎಂಬುದಾಗಿ
ಈ ವೇದ ಸಭೆಯಲ್ಲಿ ವೈದಿಕರ ಮುಂದೆ ಪ್ರಾರ್ಥನಾ ರೂಪವಾಗಿ ಭಿನ್ನವಿಸಿ ಹೇಳಿದಂತಹ ವಿಚಾರದಲ್ಲಿ ಯಾಜ್ಞಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಏನಾದರೂ ಲೋಪದೋಷಗಳನ್ನು ಹೇಳಿದ್ದಲ್ಲಿ ಆ ಲೋಪವನ್ನೆಲ್ಲ ದೋಷಗಳನ್ನೆಲ್ಲ ನನಗೆ ಬಿಟ್ಟು ಬಿಟ್ಟು ಯೋಗ್ಯವಾದ ವಿಚಾರಗಳನ್ನು ಹಂಸಕ್ಷೀರನ್ಯಾಜದಂತೆ ತಾವೆಲ್ಲರೂ ಸ್ವೀಕಾರ ಮಾಡಬೇಕಾಗಿ ಪ್ರಾಜ್ಞರ ಮುಂದೆ ನಿವೇದಿಸಿ ನನ್ನ ಎರಡು ವಾಕ್ಕುಸುಭಗಳನ್ನು ಗುರುಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರ ಹರ ನಮಃ ಪಾರ್ವತೀಪದಯೇ ಹರ ಹರ ಮಹಾದೇವ. ಅಯಂಜನ ಧನುರ್ವೇದೇ ಶೂನ್ಯ ಪರಾಕ್ರಮ. ಏನು ಕೂಡ ನನಗೆ ಅದರ ನಾನು ಶಾಸ್ತ್ರೀಯವಾದ ಧನುಸ್ಸನ್ನು ನೋಡಿಯೇ ಕೂಡ ಅಲ್ಲ, ಇವರಿಗೆ ಕೂಡ ಅದನ್ನು ನೋಡಿ ಅದರ ಪರಿಚಯ, ಧನುಸ್ಸನ್ನು ಎತ್ತಿ ಶರಪ್ರಯೋಗ ಮಾಡಿದವನು ಅದರಲ್ಲಿ ಅರ್ಹನಾಗುತ್ತಾನೆ ಹೊರತು ನಾನು ಇದಕ್ಕೆ ಪೂರ್ಣ ಅನರ್ಹ. ಆದರೂ ಕೂಡ ಸಭಾಮರ್ಯಾದೆಯಿಂದ ಒಂದೆರಡು ವಾಕ್ಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿಜಿಗೀಷು ವಿಶ್ವಾಮಿತ್ರ ರಾಜಋಷಿ ಗುರುಂ ವಸಿಷ್ಠಂ ಪ್ರಣಮ್ಯ ಉವಾಚ. ನೋಡಲ್ಲಿ ವಿಜಿಗೀಷು ಅಂತ ಹೇಳಿದ್ದಾರೆ. ವಿಶ್ವಾಮಿತ್ರನು ವಿಜಿಗೀಷುವಾಗಿ, ಯಾಕಂದರೆ ಆ ವಿಜಿಗೀಷುತ್ವ ಬರುವಂತಹದ್ದು ಕ್ಷತ್ರಿಯರಿಗೆ, ಬ್ರಾಹ್ಮಣರಿಗೆ ಇಲ್ಲ ಅದು. ಆದ್ದರಿಂದ ವಿಜಿಗೀಷು ವಿಶ್ವಾಮಿತ್ರ ರಾಜಋಷಿ ಗುರುಂ ವಸಿಷ್ಠಂ ಪ್ರಣಮ್ಯ ಉವಾಚ. ಭಗವಾನ್ ಸದಾಶಿವ ಪರಶುರಾಮಾಯ ಉವಾಚ ತಾಮೇವ ಗೋಬ್ರಾಹ್ಮಣ ಸಾಧುವೇದ ರಕ್ಷಣಾಯ ಯಜುರ್ವೇದಾರ್ಥ ಸಂಹಿತಾಂ ಸಂಹಿತಾಂ ವಚ್ಮಿ. ಇದರ ಪ್ರಯೋಜನ ಏನು ಕೇಳಿದರೆ ಗೋಬ್ರಾಹ್ಮಣ ಸಾಧುವೇದ ಸಂರಕ್ಷಣೆಯೇ ಧನುರ್ವೇದದ ಪ್ರಯೋಜನ. ಈ ಧನುರ್ವೇದವು ಚತುಷ್ಟಯ ಪಾದಾತ್ಮಕವಾಗಿದೆ. ದೀಕ್ಷಾ ಪ್ರಕಾರ, ಸಂಗ್ರಹ, ಸಿದ್ಧಪ್ರಯೋಗ, ಪ್ರಯೋಗ ವಿಧಜ ಎಂಬುದಾಗಿ ನಾಲ್ಕು ವಿಧವಾಗಿದೆ. ಈ ಧನುರ್ವೇದದಲ್ಲಿ ಅಧಿಕಾರಿ ಯಾರು ಕೇಳಿದರೆ ಧನುರ್ವೇದೇ ಗುರುರು ವಿಪ್ರಹ ಪುರೋಕ್ತೋ ವರ್ಣದ್ವಯಸ್ಸ ಜ ಯುದ್ಧಾಧಿಕಾರ ಶೂದ್ರಸ್ಸ ಸ್ವಯಂ ವ್ಯಾಸಾದಿ ಶಿಕ್ಷಯ. ಯುದ್ಧದಲ್ಲಿ ಪೂರ್ಣ ಅಧಿಕಾರಿ ಶೂದ್ರನೇ, ಆದರೆ ಧನುರ್ವೇದದಲ್ಲಿ ಗುರು ವಿಪ್ರನೇ ಆಗಬೇಕು. ಪುರೋಕ್ತೋ ವರ್ಣದ್ವಯಸ್ಸ ಜ. ಇನ್ನು ಚತುರ್ವಿಧವಾದ ಆಯುಧಗಳನ್ನು ಹೇಳಿದ್ದಾರೆ. ಮುಕ್ತ, ಅಮುಕ್ತ, ಮುಕ್ತಾಮುಕ್ತ, ಯಂತ್ರಮುಕ್ತ ಎಂಬುದಾಗಿ ಚತುರ್ವಿಧಂ ಆಯುಧಂ. ಇನ್ನು ಧನುರ್ವೇದದ ಪ್ರಯೋಜನ ಈಗ ಹೇಳಿದ ಹಾಗೆ ದುಷ್ಟದಸ್ತು ಚೋರಾದಿಭ್ಯಃ ಸಾಧು ಸಂರಕ್ಷಣಂ ಧರ್ಮತಃ ಪ್ರಜಾಪಾಲನಂ ಧನುರ್ವೇದಸ್ಯ ಪ್ರಯೋಜನಂ ಅಂತ ಹೇಳಿದ್ದಾರೆ. ಇಂದು ಸಪ್ತಯುದ್ಧ ಎಂಬುದಾಗಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಧನುಶ್ಚಕ್ರಂಚ ಕುಂತಂಚ ಖಡ್ಗಂಚ ಕ್ಷುರಿಕಾಗದ ಸಪ್ತಮಂ ಬಾಹುಯುದ್ಧಂಚ ಸಪ್ತಧಾ ವರ್ಣಿತಂ. ಹೀಗೆ ಸಪ್ತ ವಿಧವಾಗಿ ಇದರಲ್ಲಿ ಪ್ರಥಮವಾದಂತಹ ವಿಧ ಧನುಸ್ಸು ಅಂತ ಹೇಳಿದ್ದಾರೆ. ಅಲ್ಲಿ ಕಸ್ಮೈ ಕಿಂದಾತವ್ಯಂ ಅಂತ ಕೇಳಿದರೆ ಬ್ರಾಹ್ಮಣಾಯ ಧನುರ್ದೇಯಂ ಖಡ್ಗಂ ಕ್ಷತ್ರಿಯಾಯ ವೈಶ್ಯಾಯ ದಾಪಯೇತ್ ಕುಂತಂ ಗದಾಂ ಶೂದ್ರಾಯ ದಾಪಯೇತ್ ಅಂತ ಹೇಳಿದ್ದಾರೆ. ಇನ್ನು ಧನುರ್ವಿದ್ಯಾ ಪ್ರದಾನವನ್ನು ಮಾಡುವಂತಹ ಆಚಾರ್ಯ ಹೇಗೆ ಇರಬೇಕು ಹೇಳಿದರೆ ಆಚಾರ್ಯ ಸಪ್ತಯುದ್ಧ ಸ್ಯಾತ್ ಚತುರ್ಭಿರ್ಭಾರ್ಗವ ಸ್ಮೃತಃ ದ್ವಾಭ್ಯಾಂಚವ ಭವೇತ್ ಯೋಧ ಏಕೇನ ಗಣಕೋ ಭವೇತ್ ಅಂತ ಹೇಳಿದ್ದಾರೆ. ಇನ್ನು ಧನುರ್ವೇದವನ್ನು ಸ್ವೀಕಾರ ಮಾಡುವಂತಹ ಕಾಲವನ್ನು ಹೇಳಿದ್ದಾರೆ. ತೃತೀಯ ಪಂಚಮೀ ಸಪ್ತಮೀ ದಶಮೀ ತಥಾ ತ್ರಯೋದಶೀ ದ್ವಾದಶೀ ಚ ತಿಥಜಸ್ತು ಶುಭಾಮತಃ. ವಾರವನ್ನು ಹೇಳಿದ್ದಾರೆ. ರವಿವಾರ ಶುಕ್ರವಾರ ಗುರುವಾರಸ್ತಥೈವ ಚ ಏತದ್ವಾರತ್ರಯಂ ಧನ್ಯಂ ಪ್ರಾರಂಭೇ ಸತ್ಯಕರ್ಮಣಾಂ. ಶಸ್ತ್ರಾಭ್ಯಾಸವನ್ನು ಮಾಡುವ ಮೊದಲಿಗೆ ಬ್ರಾಹ್ಮಣ ಸಂತರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಂತರ್ಪ್ಯ ದಾನ ಹೋಮಾಭ್ಯಾಂ ಸುರಾನ್ ಸ್ವಾಹಾವಿಧಾನತಃ ಬ್ರಾಹ್ಮಣಾತ್ ಬ್ರಾಹ್ಮಣಾನ್ ಭೋಜಯೇತ್ ಕುಮಾರೀಂಶ್ಚ ತಾಪಸಾನ್ ಅರ್ಚಯೇತ್ ಏಜಾನ್ಯೇ ಶಿವಯೋಗಿನಃ. ಕೃತೋಪವಾಸ ಶಿಷ್ಯ ಧೃತಾಜನ ಪರಿಗ್ರಹ ಬದ್ಧಾಂಜಲಿಪುಟ ಯಾಚಯೇತ್ ಗುರುತೋ ಧನು. ಈ ರೀತಿ ಶಿಷ್ಯನು ಕೂಡ ಅತ್ಯಂತ ವಿನಯಯುಕ್ತನಾಗಿ ಗುರುವಿನಿಂದ ಧನುಸ್ಸನ್ನು ಸ್ವೀಕಾರ ಮಾಡಬೇಕು. ಅನಂತರದಲ್ಲಿ ಅಂಗನ್ಯಾಸಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಕಾರಯೇ ನ್ಯಾಸಂ ಏನ ಶ್ರೇಯೋ ಭವಿಷ್ಯತಿ ಅನ್ಯೇಪಿ ದುಷ್ಟಮಂತ್ರೇಣ ನಹಿಂಸಂತಿ ಕದಾಚನ. ಶಿಖಾಸ್ಥಾನೇ ಶಂಕರಾಜ ನಮಃ ಬಾಹ್ವೋ ಕೇಶವಾಜ ನಮಃ ನಾಭಿಮಧ್ಯೆ ಬ್ರಹ್ಮಣೇ ನಮಃ ಜಂಘಯೋ ಗಣಪತಯೇ ನಮಃ. ಈ ಪ್ರಕಾರ ನ್ಯಾಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಶಿಷ್ಯಾಯ ಮಾನುಷಂ ಚಾಪಂ ಧನುರ್ಮಂತಾಭಿಮಂತಿತಂ ಕಾಂಡಾತ್ ಕಾಂಡಾತ್ ಮಂತ್ರೇಣಾದ್ಯಾತ್ ವೇದ ವಿಧಾನದ. ಹೇಗೆ ವೇದವನ್ನು ಬೋಧನೆ ಮಾಡ್ತಾನೆ ಗುರುವಾದವನು, ಅದೇ ಪ್ರಕಾರ ವೇದವಿದ್ಯಾ ಮೂಲಕವಾಗಿ ಮಂತ್ರ ಮೂಲಕವಾಗಿ ಧನುಸ್ತನ್ನು ಕೊಡಬೇಕು ಶಿಷ್ಯನಿಗೆ ಅಂತ ಹೇಳ್ತಾರೆ. ಇನ್ನು ಅದರಲ್ಲಿ ಚಾಪಲಕ್ಷಣ ಹೇಳಿದ್ದಾರೆ. ಅರ್ಧಪಂಚಮಹಸ್ತಂತು ಶ್ರೇಷ್ಠಂ ಚಾಪಂ ಪ್ರಕೀರ್ತಿತಂ ತದ್ವಿಜ್ಞೇಯಂ ಧನುರ್ದಿವ್ಯಂ ಶಂಕರೇಣ ಧೃತಂ ಪುರಾ ಚತುರ್ವಿಂಶಾಂಗುಲೋಹಸ್ತ ಚತುರ್ಹಸ್ತಂ ಧನುಸ್ಮೃತಂ ತದ್ಭವೇತ್ ಮಾನವಂ ಚಾಪಂ ಸರ್ವಲಕ್ಷಣ ಸಂಯುತಂ.
ಇದು ದಿವ್ಯಂಧನುಹು ಮಾನುಷಂಧನುಹು ಎಂಬಂತಹ ಭೇದವನ್ನು ಈ ಶ್ಲೋಕ ಹೇಳ್ತಾ ಇದೆ. ಇನ್ನು ಧನುಸ್ಸಿಗೆ ಕಟ್ಟುವಂಥ ಗುಣ, ಆ ದಾರ ಹೇಗಿರಬೇಕು ಹೇಳಿದ್ರೆ ಅದಕ್ಕೆ ಗುಣ ಅಂತ ಹೆಸರು. ಗುಣಾನಾಂ ಲಕ್ಷಣಂ ವಕ್ಷೇ ಯಾದೃಶಂ ಕಾರಯೇತ್ ಗುಣಂ ಪಟ್ಟಸೂತ್ರೋ ಗುಣಕಾರ್ಯ ಕನಿಷ್ಠ ಮಾನಸಂಹಿತಃ. ಪಟ್ಟಸೂತ್ರ ಒಳ್ಳೆಯ ರೇಷ್ಮೆ ವಸ್ತ್ರದಿಂದ ಮಾಡಿದಂಥ ಗುಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಶರಲಕ್ಷಣವನ್ನು ಹೇಳಿದ್ದಾರೆ. ಅತಃಪರಂ ಪ್ರವಕ್ಷ್ಯಾಮಿ ಶರಾಣಾಂ ಲಕ್ಷಣಂ ಶುಭಂ ಸ್ಥೂಲಂ ನಾತಿ ಸೂಕ್ಷ್ಮಂಚ ನೋಪಕ್ವನ್ನ ನ ಕುಭೂಮಿಜಂ ಹೀನಗ್ರಂಥಿ ವಿದೀರ್ಣಂಚ ವರ್ಧಜಯ ದೀದೃಶಂ ಶರಂ ಪೂರ್ಣಗ್ರಂಥಿ ಸುಪಕ್ವಂಚ ಪಾಂಡುರಂ ಸಮಜಾಹೃತಂ. ಈ ಪ್ರಕಾರ ಶರಲಕ್ಷಣವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಧನುಸ್ಸು ಗುಣ ಶರ, ಧನುಸ್ಸಿಗೆ ಚಾಪ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಈ ಪ್ರಕಾರ ವಿಚಾರಗಳನ್ನು ಹೇಳಿದ್ದಾರೆ. ಇನ್ನು ಶರ ಸಂಧಾನವೊಂದು ಒಂದೇ ವಾಕ್ಯವನ್ನು ಹೇಳ್ತೇನೆ. ಲಕ್ಷಂ ಚತುರ್ವಿಧಂ ಸ್ಥಿರಂ ಚಲಂ ಚಲಾಚಲಂ ದ್ವ್ಯಚಲಂ ಎಂಬುದಾಗಿ ನಾಲ್ಕು ವಿಧವಾದಂತಹ ಲಕ್ಷ್ಯವನ್ನು ಹೇಳಿದ್ದಾರೆ. ಇನ್ನು ಬಾಣಗತಿ, ಶಬ್ದವೇಧಿತ್ವ, ಸಂಗ್ರಾಮ ವಿಧಿ, ವ್ಯೂಹಗಳಲ್ಲಿ ದಂಡ, ಮಕರ, ಶಕಟ, ವರಾಹ, ಸೂಜಿ ವ್ಯೂಹ, ಗರುಡ, ಪದ್ಮ ಇತ್ಯಾದಿ ಅನೇಕ ವ್ಯೂಹಗಳನ್ನು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಧನುಸ್ಸಂಹಿತ ಎಂಬಂತಹ ಗ್ರಂಥದಿಂದ ವಿಶೇಷವಾದ ವಿಚಾರಗಳನ್ನು ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಪೂಜ್ಯೈಃ ಗುರುಭಿಃ ಬಹವಃ ವಿಷಯಃ ಪ್ರಸ್ತಾವಿತಃ. ತೇಷು ಯದಿ ಪ್ರಶ್ನಾಃ ಸಂತಿ ಇದಾನಿಂ ಪ್ರಷ್ಟವ್ಯಾಃ. ಕೊಟ್ರು ಗುರುಗಳು ಯಜುರ್ವೇದಕ್ಕೆ ಹೇಗೆ ಇದು ಉಪವೇದವಾಯಿತು, ಯಾವ ಕಾರಣದಿಂದ ಇದನ್ನು ಉಪವೇದವಾಗಿ ಅಂಗೀಕರಿಸಲ್ಪಟ್ಟಿದೆ. ಇವಾಗ ನಿನ್ನೆ ಋಗ್ವೇದ ಹೇಳಬೇಕಾದ್ರೆ ಋಗ್ವೇದದಲ್ಲಿ ಇಮಾಂಖನಾಮ್ಯ ಔಷಧಿಂಬಿ ಇರುದಂ ಬಲವತ್ತಮಾಂ ಅಂದರೆ ಆಯುರ್ವೇದದಲ್ಲಿ ಮಾಡುವಂತಹ ಹಲವಾರು ಕ್ರಿಯೆಗಳು ಋಗ್ವೇದ ಮಂತ್ರದಲ್ಲೇ ಉಲ್ಲೇಖವಾಗಿರುವುದರಿಂದ ಋಗ್ವೇದಕ್ಕೆ ಆಯುರ್ವೇದ ಉಪವೇದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ತದ್ವತ್ ಧನುರ್ವೇದದ ವಿಷಯವಾಗಿ ಯಜುರ್ವೇದದಲ್ಲಿ ಎಲ್ಲಾದರೂ ಉಲ್ಲೇಖ ಇದೆಯೋ ಅಥವಾ ಧನುರ್ವೇದವನ್ನು ಅಂಗವಾಗಿ ಸ್ವೀಕರಿಸಿದ್ದಕ್ಕೆ ವಿಶೇಷವಾದ ಕಾರಣ ಯಾವುದಾದರೂ ಯಜುರ್ವೇದದಲ್ಲಿ ಉಲ್ಲೇಖ ಇದೆಯಾ ಅಂತ ಸಂಶಯ. ಕೂಡ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅವಕಾಶ ಇದೆ. ನಾನು ಬಹಳ ಅಲ್ಪಜ್ಞ. ಒಂದು ಮಂತ್ರ ರುದ್ರದಲ್ಲಿ ಹೇಳ್ತಾ ಇದ್ದಾರೆ, ವಿಜ್ಜಂಧನುಃ ಕವರ್ಧನೋ ವಿಶಲ್ಲೋ ಬಾಣವಾಗುಂ ಉತ. ರುದ್ರ ಮಂತ್ರದಲ್ಲಿ ರುದ್ರ ಪ್ರಶ್ನೆಯಲ್ಲಿ ಧನುಹು ಬಾಣ ಇತ್ಯಾದಿ ಶಬ್ದಗಳು ಉಲ್ಲೇಖವಾಗಿದೆ. ನಮಸ್ತೆ ಅಸ್ತು ಧನ್ವನೇ ಎಂಬುದಾಗಿ ಕೂಡ ಉಲ್ಲೇಖವಾಗಿದೆ. ಆದ್ದರಿಂದ ಇನ್ನು ವಿಶೇಷವಾಗಿ ಧನುಹು ಚಾಪ ಶರ ಇತ್ಯಾದಿ ಶಬ್ದಗಳು ತಚ್ಛರಾಣಾಗುಂ ಶರತ್ವಂ ಎಂಬಂತಹ ವಾಕ್ಯ ಯಜುರ್ವೇದದಲ್ಲಿ ಬಂದಿದೆ. ಜಾ ಇಯಕುಂ ಸಮನೆ ಪಾರಯಂತಿ ತೇ ಆಚರಂತಿ ಸಮನೆ ವಯೋಷಾ ಇತ್ಯಾದಿ ಆ ಜಾ ಇತ್ಯಾದಿ ಶಬ್ದಗಳು ಅಪ್ರದಿರತ ಸೂಕ್ತದಲ್ಲಿ ಕೂಡ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ನಾವು ಅದನ್ನು ಅನುಸರಿಸ್ತೇವೆ ಅಷ್ಟೇ. ಅಷ್ಟಮೇಧಾದಿ ಪ್ರಕರಣ ಬೇರೆ ವೇದದಲ್ಲಿ ಬರ್ತಾ ಇದೆ. ಅದು ಬೇರೆ ವೇದದಲ್ಲಿ ಕೂಡ ಬಂದಿದೆ. ಅಷ್ಟಮೇಧಾದಿ ಪ್ರಕರಣಗಳು ಬೇರೆ ವೇದದಲ್ಲಿ ಬಂದಿದೆ. ಅವರು ಏನೋ ಒಂದು ದೃಷ್ಟಿಯಿಂದ ಮಹರ್ಷಿ ಶೌನಕರು ಹೇಳಿದ್ದಾರೆ ಧನುರ್ವೇದ ಉಪವೇದ. ವೇದೈಸ್ಸಾಂಗ ಪದಕ್ರಮೋಪನಿಷದ ಈ ಹೇಳುವಂಥ ವಿಷಯ ಇಟ್ಕೊಂಡು ಅವರು ಘನವನ್ನು ಅಧ್ಯಯನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಒಂದು ರುದ್ರಘನ ಪಾರಾಯಣಕ್ಕೆ ಹೋದಾಗಲೇ ಈ ಘನ ವಿರೋಧಿಗಳು ಬಂದಾಗ ಈ ಘನ ಸಂಬಂಧವಾಗಿ ಹೇಳಿದ್ರು ಅರ್ಥ ವ್ಯತ್ಯಾಸ ಆಗ್ತದೆ, ಅನ್ವಯ ವ್ಯತ್ಯಾಸ ಆಗ್ತದೆ, ಕ್ರಮವನ್ನು ಒಪ್ತಿರು ಅಂತ ಕೇಳಿದೆ. ಆವಾಗ ತ್ರಯೋವ ಅಗ್ನಯೋ ಹವ್ಯವಾಹನೋ ದೇವಾನಾಂ ಹವ್ಯವಾಹನ ಇತಿ ಹವ್ಯವಾಹನ ದೇವಾನ ಅಂಕವ್ಯವಾಹನ ಆಯ್ತಲ್ಲ. ನಿವೀತಂ ಮನುಷ್ಯಾಣಾಂ ಮನುಷ್ಯಾಣಾಂ ಪ್ರಾಚೀನ ವೀತಂ. ಇಲ್ಲೆಲ್ಲ ಅರ್ಥ ನಿಮಗೆ ಅನ್ವಯದಂತೆ ಹೋದರೆ ಇಲ್ಲಿ ನಿಮಗೆ ವ್ಯತ್ಯಾಸ ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವರು ಮಾತೇ ಆಡಲಿಲ್ಲ. ಮತ್ತೊಂದು ಹೇಳಿದ್ರು ನೀವು ತಿರ್ಗಾ ಮುರುಗ ಹೇಳ್ತೀರಿ ಅಂತ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ನಾನೇನು ಹೇಳಿದೆ, ಒಂದು ಅತ್ರಿಮುನಿ ಪ್ರಣೀತ ಇದು, ಮುನಿ ಪ್ರಣೀತವಾಗಿದ್ದರೆ ಋಷಿಗಳಿಂದ ಬಂದಿದ್ದರಾಗಲಿ ಅದಕ್ಕೆ ಆರ್ಷತ್ವ ಉಂಟು ಅಂತ ಹೇಳಿದರು. ಆದರೆ ಅದು ಸಮಾಧಾನ ಆಗ್ತದೆಯಾ ಅಂತ. ಅಲ್ಲ, ಇದೇ ಸಮಾಧಾನ. ಯಾಕಂದರೆ ಎಲ್ಲ ಶಿಕ್ಷಾಕಾರರು ಐಕಕಂಠೇನ ಹೇಳಿದ್ದಾರೆ. ಮಧುಸೂದನ ಶಿಕ್ಷೆಯಲ್ಲಿ ಸ್ಪಷ್ಟವಾಗಿ ಯಾವ ಯಾವ ಮುನಿಗಳು ಯಾವ ಯಾವ ಈ ವಿಕೃತಿಗಳನ್ನು ವಿಶೇಷವಾಗಿ ಉಪದೇಶ ಮಾಡಿದ್ರು ಎಂಬುದಕ್ಕೆ ಪ್ರಮಾಣ ವಾಕ್ಯ ಸಿಗುತ್ತದೆ. ಅದೇ ವಾಕ್ಯ ನಮಗೆ ಆರ್ಷ ಪ್ರಣೀತವೇ ಆಗಿರುವಂಥ ಇದು ಮಧುಸೂದನಾದಿ ಶಿಕ್ಷೆಗಳಿಗೆ ನಮಗೆ ಪ್ರಮಾಣ. ಇನ್ನು ಕೌಂಡಿನ್ಯ ಶಿಕ್ಷೆ ವಿಶೇಷವಾಗಿ ಘನಕ್ಕೆ ಪ್ರಾಮಾಣ್ಯವಾಗಿ ಸ್ಪಷ್ಟವಾಗಿ ಕೌಂಡಿನ್ಯ ಶಿಕ್ಷೆಯಲ್ಲಿ ಕೂಡ ಪಾರಾಯಣಯಸ್ತು ಸಕೃತ್ ಕುರ್ಯಾತ್ ದ್ವಿಜೋತ್ತಮೈಃ. ಅಂದ್ರೆ ಪಾರಾಯಣ ಪರಂಪರೆ ಇತ್ತು ಅಂತಾಯ್ತು.
ಅದನ್ನು ಪುನಃ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಅದನ್ನು ಪುನಃ ಆರಂಭಿಸಿದ್ದು ಅಂತ ಆಯಿತು. ಪಾರಾಯಣ ಸಕೃತ್ ಕುರಿಯಾತಂತ್ರೆ ಒಂದ್ಸಲ ಪಾರಾಯಣ ಮಾಡಬಹುದು ಅಂತಾದರೆ ಪಾರಾಯಣ ಪರಂಪರೆ ಲುಪ್ತ ಆಗಿದೆ ಅಂತಲೇ ನಾವು ಹೇಳಬೇಕಾಗ್ತದೆ ಅಂತ ಆ ಕೌಂಡಿನ್ಯ ಶಿಕ್ಷೆ ವಿಷಯನ ಇಟ್ಕೊಂಡು. ಹೌದು 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 ಅಲ್ಲ, ಅದು ಪಾರಾಯಣಕ್ಕೆ ಯೋಗ್ಯವಾದ, ಯಾಕಂದರೆ ಜಟಾ ಸಂಹಿತ ಎಂಬುದಾಗಿ ವ್ಯಾಸ ಶಿಕ್ಷಣದಲ್ಲಿ ನಾಲ್ಕು ಸಂಹಿತೆ ಅಂತ ಹೇಳುವಾಗ ಪದ ಸಂಹಿತ, ಮೂಲ ಸಂಹಿತ, ಪದ ಸಂಹಿತ, ಕ್ರಮ ಸಂಹಿತ, ಜಟಾ ಸಂಹಿತ ಅಂತ ಹೇಳಿದ್ದಾರೆ. ಅಷ್ಟವಿರುದಿಗಳಲ್ಲಿ ಒಂದಾದಂತಹ ಜಟೆಯನ್ನು ಸಂಹಿತಾ ಶಬ್ದದಿಂದ ಸೇರಿಸಿ ಜಟಾ ಸಂಹಿತ ಅಂತ ಹೇಳಿದ ಕಾರಣ ಅದನ್ನೇ ಇಟ್ಟುಕೊಂಡು ನಾವು ಎಲ್ಲವನ್ನು ಕೂಡ, ಎಲ್ಲ ವಿಕೃತಿಗಳು ಕೂಡ ತತ್ ಸಮಾನ ಅಂತ ನಾವು ತಿಳಿಬೋದು. ಯಾವುದೇ ವಿಕೃತಿಗಳಿಗೆ ಅದೇ ಅದಕ್ಕೆಲ್ಲ ಫಲವನ್ನು ವಿಶೇಷವಾಗಿ ಪುರಾಣಾದಿಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ಫಲವನ್ನು ವಿಚಾರ ಬಿಟ್ಟು ಬಿಡೋಣ. ಅದಕ್ಕೆ ನಿಷೇಧವಾಗಿ ಅವರು ಹೇಳಿ, ಯಾರು ಹೇಳಬಾರದು ಅಂತ ಹೇಳುತ್ತಾರೆ ಆ ಪೂರ್ವಪಕ್ಷಿಗಳು ಇದಕ್ಕೆ ನಿಷೇಧವಾದ ವಾಕ್ಯಗಳನ್ನು ಹೇಳಿ, ನಾವು ಸ್ವೀಕಾರ ಮಾಡೋಣ. ಶಾಸ್ತ್ರೀಯವಾದಂಥ ನಿಷೇಧ ವಾಕ್ಯ ಇದ್ದರೆ ಹೇಳಿ, ಸುಮ್ಮನೆ ಪದಕ್ರಮೋಪನಿಷದೈರ್ಗಾಯಂತೆ ಅಂತ ಹೇಳಿದರೆ ಅದು ಪ್ರಯೋಜನ ಆಗುವುದಿಲ್ಲ. ನಿಷೇಧ ವಾಕ್ಯ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳಿದರೆ ಅದು ಋಷಿ ವಾಕ್ಯವೇ ಇರಬೇಕು, ಸ್ವಯಂಕೃತವಾದ ವಾಕ್ಯ ಆಗುವುದಿಲ್ಲ. ಅದನ್ನು ಹೇಳಿದ್ರೆ ನಾವು ಒಪ್ಪೋಣ, ಅಲ್ಲಿವರೆಗೆ ಇದು ಪ್ರಮಾಣವೇ ಆಗುತ್ತದೆ. ಮಂತ್ರ ಒಂದು ಕಡೆ ಇರ್ತದೆ, ಬ್ರಾಹ್ಮಣ ಒಂದು ಕಡೆ ಇರ್ತದೆ, ಹಾಗಾಗಿ ದುರ್ಜ್ಞೇಯ, ಆದ್ದರಿಂದ ಕೃಷ್ಣ ಅಂತ ಹೆಸರು ಬಂದಿದೆ. ಹಾಗಾದರೆ ನಾವು ಪಂಚಕಾಂಡದ ಇದರಲ್ಲಿ ತಗೊಂಡ್ರೆ ಕೃಷ್ಣ ಅಂತ ಹೆಸರು ಬರೋದಿಲ್ವೋ? ನಾವು ಪಾರಾಯಣಕ್ಕೆ ಪಂಚಕಾಂಡದ ರೀತಿಯಲ್ಲೇ ತಗೊಂಡ್ರೆ ಆಗ ಆಯಾ ಪ್ರಕರಣದ ಪ್ರಕಾರ ಬರ್ತದೆ ಅಲ್ಲಿ ವಿಂಗಡಣೆ. ಆಗ ಕೃಷ್ಣ ಅಂತ ಅದಕ್ಕೆ ಹಾಗಾದರೆ ಹೆಸರು ಬರಬಾರದು ಅಂತ. ಯಥಾಧ್ಯಯನಂ ಜಪಃ ಅಂತ ಹೇಳಿದ್ದಾರೆ. ಹೇಗೆ ಅಧ್ಯಯನವು ಅದೇ ಪ್ರಕಾರ ಜಪವನ್ನು ಮಾಡಬೇಕು. ವೇದ ಪಾರ ಬ್ರಹ್ಮಯಜ್ಞ ಇತ್ಯಾದಿಗಳಲ್ಲಿ ಯಥಾ ಇದನ್ನು ಪೂಜ್ಯರಾದಂಥ ವೆಂಕಟರಾಮ ಅವಧಾನಿಗಳು ಅಧ್ಯಯನದಂತೆ ಪಾರಾಯಣ ಅಂತ ಆದರೆ ನಮಗೆ ಶಾಸ್ತ್ರೋಕ್ತವಾದಂತಹ ಅಧ್ಯಯನ ಪಂಚಕಾಂಡದ ರೀತಿಯಲ್ಲೇ ಆಗ್ತದೆ, ಆಗಬೇಕು. ಅಲ್ಲ, ಇದು ಅಶಾಸ್ತ್ರೀಯ ಅಲ್ಲ. ಸಾರಸ್ವತ ಅಧ್ಯಯನ ಖಂಡಿತ ಅಶಾಸ್ತ್ರೀಯ ಅಲ್ಲ, ಯಾಕಂದರೆ ಸರಸ್ವತೀ ಸ್ವಸುತಾಯ ಇಮಂ ಪಾಠಂ ಉಪದಿದೇಶ ತಸ್ಮಾತ್ ಅನತಿಕ್ರಮಣೀಯ ಎಂಬುದಾಗಿ ಭಟ್ಟಭಾಸ್ಕರರು ಉಲ್ಲೇಖ ಮಾಡಿದ್ದಾರೆ. ಇದನ್ನು ಅತಿಕ್ರಮಣ ಮಾಡಬಾರದು ಎಂಬ ಸ್ಪಷ್ಟವಾದ ನಮಗೆ ಆದೇಶವನ್ನು ನೀಡಿದ್ದಾರೆ. ಮತ್ತು ಪರಂಪರೆಯಲ್ಲಿ ಹಾಗೇ ಬಂದಿರುವ ಕಾರಣ ಸಾರಸ್ವರ ಪಾಠ ನೂರಕ್ಕೆ ನೂರು ಅದು ಶಾಸ್ತ್ರೀಯವೇ, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಬೋಧಾಯನರು ಇದಕ್ಕೆ ಉಪಾಕರ್ಮ ಉತ್ಸರ್ಜನಾದಿ ಕ್ರಮಗಳನ್ನು ಹೇಳಿ ವ್ರತವನ್ನು ಆಚರಣೆ ಮಾಡಿ ಈ ಪ್ರಕಾರ ಆ ಒಂದು ಕಾಂಡ ಪಂಚಕವನ್ನು ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಬೋಧಾನ ಗೃಹ್ಯ ಸೂತ್ರದಲ್ಲಿ ನಮಗೆ ಅಧ್ಯಯನ ಕ್ರಮ ಗೋಚರಿಸ್ತಾ ಇದೆ. ಯದ್ಯಪಿ ಈಗ ನಾವು ಬಂದಿರುವಂತಹ ಅಧ್ಯಯನ ಸಂಪ್ರದಾಯಕ್ಕೆ ಇದು ಹೇತು, ಸರಸ್ವತಿ ಉಪದೇಶ ಮಾಡಿದ ಕ್ರಮವೇ ಹೇತು ಎಂಬುದಾಗಿ ನಾವು ಭಟ್ಟಭಾಸ್ಕರ ಹೇಳುವ ಕಾರಣ ನಾವು ಈಗಿರುವಂತಹ ಸಂಪ್ರದಾಯವನ್ನು ಬಿಟ್ಟು ಆ ಹೊಸ ಸಂಪ್ರದಾಯವನ್ನು ನಾವು ಆರಂಭ ಮಾಡುವುದು ಸ್ವಲ್ಪ ಕಷ್ಟ ಅಂತ ಕಾಣುತ್ತದೆ. ಇನ್ನೊಂದರಲ್ಲಿ ವಿದ್ವಾಂಸರೇ ಆ ಬಗ್ಗೆ ವಿಮರ್ಶೆ ಮಾಡಬೇಕು, ನಮಗೆ ನಿರ್ಣಯ ಹೇಳುವಷ್ಟು ಸಾಮರ್ಥ್ಯ ನಮ್ಮಲ್ಲಿಲ್ಲ. ಈ ಪಂಚಕಾಂಡಗಳ ವಿಂಗಡಣೆ ಆಪಸ್ತಂಭರಲ್ಲೂ ಹೀಗೆ ಇದೆಯಾ? ಆಪಸ್ತಂಭಲ್ಲಿ ಕೂಡ ಪ್ರಾಯಶಃ ನವಕಾಂಡ ಎಂಬುದಾಗಿ ಪ್ರಸಿದ್ಧಿ ಇದೆ. ಅಲ್ಲಿ ವೈಶ್ವರ್ಯವ ಕಾಂಡದಲ್ಲೇ ಏಕಾದ್ಯ ಕಾಂಡವನ್ನು ಅಂತರ್ಭೂತಗೊಳಿಸ್ತಾರೆ. ಏನು ಏಕಾದ್ಯ ಕಾಂಡ ಅಂತ ಏನಿದೆ, ಗೃಹ್ಯ ಕರ್ಮ ಅನುಷ್ಠಾನಕ್ಕೆ ಅನುಕೂಲವಾದಂಥ ಎರಡು ಪ್ರಶ್ನೆ ಏನಿದೆ ಅದನ್ನು ವೈಶ್ವರ್ಯವ ಕಾಂಡದಲ್ಲೇ ಅಂತರ್ಗತಗೊಳಿಸಿ ಅವರು ಅನುಷ್ಠಾನ ಮಾಡುತ್ತಾರೆ. ಅದನ್ನು ಪಾರಾಯಣದಲ್ಲಿ ಹೋಮದಲ್ಲಿ ವಿನಿಯೋಗ ಮಾಡುತ್ತಾರೆ. ಆದರೆ ಬೋಧಾಜನ ಸೂತ್ರ ಪ್ರಕಾರ ಸಂಹಿತಾ ಹೋಮದಲ್ಲಿ ಬೋಧಾನ ಮಂತ್ರ ಪ್ರಶ್ನಕ್ಕೆ ಅವಕಾಶ ಬೇಡ, ಅದು ಮಾಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ, ಯಾಕಂದರೆ ಪಂಚಕಾಂಡದಲ್ಲಿ ಸೇರಿಲ್ಲ, ಆದ್ದರಿಂದ ಬೇಕಾಗಿಲ್ಲ ಎಂಬುದು ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೌತಿ ರಾಮಚಂದ್ರ ಶ್ರೌತಿಗಳು ಕೂಡ್ಲಕೇರಿ ಅವರ ನಿರ್ದೇಶನ ಇದೆ. ಆದ್ದರಿಂದ ನಾವು ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಬೋಧಾಯನ ಪ್ರಕಾರದಲ್ಲಿ ಸಂಹಿತಾ ಹೋಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದರೆ ಅಧ್ಯಯನ ಸಂಪ್ರದಾಯದಲ್ಲಿ ನೀವು ಹೇಳಿದ ಹಾಗೆ ಈ ಬೋಧಾಯನ ಕ್ರಮವನ್ನು ಅನುಸರಿಸಬೇಕು ಎಂಬಂಥ ನಾವು ಆ ರೀತಿ ಒಂದು ತುಡಿದ ಆ ಪ್ರಯತ್ನವನ್ನು ಪ್ರಾಯಶಃ ಇದರಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಆ ಸಮಾಧಿಯ ಹತ್ತಿರ ಆ ಊರಿನ ಹೆಸರು ನೆರೂರು ಕ್ಷೇತ್ರದಲ್ಲಿ ಪೂಜ್ಯ ಅಗ್ನಿಹೋತ್ರಿಗಳಾದಂಥ ರಮಣ ಶರ್ಮರು ಆ ಪ್ರಯತ್ನ ಮಾಡುತ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಬೋಧಾನ ಗೃಹ್ಯಸೂತ್ರ ಪ್ರಕಾರವೇ ಕಾಂಡ ಪಂಚಕ ಕ್ರಮದಲ್ಲಿ ನಾನು ಅವರಿಗೆ ಮಗನಿಗೆ ಅಧ್ಯಯನ ಮಾಡಿಸ್ತೇನೆ, ಇದು ಶಾಸ್ತ್ರ ಸಮ್ಮತ ಹೌದಲ್ವೇ? ನನ್ನ ಹತ್ರ ಒಂದ್ಸಲ ಕೇಳಿದ್ರು, ಹೌದು ಶಾಸ್ತ್ರ ಹೇಳಿದ್ದೇನೆ, ಅದು ನಿಷೇಧ ಅಂತ ಹೇಳಿದ ನನಗೆ ಅಧಿಕಾರ ಇಲ್ಲ. ಯಾಕಂದರೆ ಆ ಅಧ್ಯಯನ ಕ್ರಮವನ್ನು ನಿಷೇಧಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ.
ಈ ಸಂಪ್ರದಾಯವನ್ನು ನಿಷೇಧಿಸುವುದು ನಮ್ಮದು ಸಾಹಸವಾಗುತ್ತದೆ. ಆದ್ದರಿಂದ ಈ ಅಧ್ಯಯನ ಕ್ರಮವನ್ನೇ ಮುಂದುವರಿಸಿಕೊಳ್ಳಲಿ. ಆ ಪ್ರಕಾರವಾಗಿ ಪಂಚಕಾಂಡ ಕ್ರಮವಾಗಿ ಅಧ್ಯಯನ ಅಧ್ಯಾಪನ ಮಾಡುವುದಕ್ಕೆ ಯಾರಿಗೆ ಯೋಗ್ಯತೆ ಇದೆ ಅಂಥವ್ರು ಹಾಗೆ ಕೂಡ ಮಾಡಬಹುದು ಅಂತ ಕಾಣುತ್ತದೆ. ಕ್ವಚಿತ್ ಅದು ಅಪರಾಧ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಬೋಧಾಯನರೇ ಅನುಗ್ರಹ ಮಾಡಿರುವ ಕಾರಣ ಅವರು ಪ್ರಾಯಶಃ ಈಗ ಅದೇ ಥರದಲ್ಲಿ ಆ ಕ್ರಮದಲ್ಲಿ ಮಗನಿಗೆ ಅಧ್ಯಾಪನ ಮಾಡಿಸ್ತಾ ಇದ್ದಾರೆ ಅಂತ ನನ್ನ ತಿಳುವಳಿಕೆ. ಅಲ್ಲ, ಅನಧಿಕ್ರಮಣೀಯ ನಾವು ಅದನ್ನು ಈಗ ನಾವು ವರ್ತಮಾನವಾದ ನಾವು ಅಧ್ಯಯನ ಪರಂಪರೆ ಏನಿದೆ ಸ್ಥಿತಸ್ಥ ಗತಿಶ್ಚಿಂತನೀಯ, ಆ ದೃಷ್ಟಿಯಿಂದ ಇದು ಅನಧಿಕ್ರಮಣ ಮಾಡಬಾರದು, ಸರಸ್ವತಿಯೇ ಉಪದೇಶ ಮಾಡಿದ ಕಾರಣ ಅಂತ. ಅದು ನಮಗೆ ದೊಡ್ಡ ಪ್ರಮಾಣ, ಸಾರಸ್ವರ ಪಾಠಕ್ರಮೇಣ ಅಧ್ಯಯನಕ್ಕೆ ಇದು ದೊಡ್ಡ ಪ್ರಮಾಣ. ಆದರೆ ಅದಕ್ಕೆ ನಮಗೆ ನಿಷೇಧ ಇಲ್ಲಲ್ವ? ಅಲ್ಲ, ಆ ರೀತಿ ಬೋಧಾನ ಕ್ರಮದಲ್ಲಿ ಪಂಚಕಾಂಡ ಕ್ರಮದಲ್ಲಿ ಅನಧಿಕ್ರಮಣೀಯ ಎಂಬುದು ಇದನ್ನು ಅದು ಒಂದು ಖಚಿತ ಇಟ್ಟುಕೊಳ್ಬೋದು. ನಿಷೇಧ ರೂಪಾತ್ಮಕವಾದಂಥ ವಿಧಿ ಎಂಬುದಾಗಿ ಕೂಡ ತಿಳ್ಕೊಳ್ಬೋದು. ಆದರೆ ಮಹರ್ಷಿ ಬೋಧಾಯನರದ್ದೇ ವಚನ ಆಗಿರುವ ಕಾರಣ ಒಬ್ಬರು ಖಚಿತ್ ಆ ರೀತಿ ಸಾಮರ್ಥ್ಯ ಯೋಗ್ಯತೆ ಇಳ್ಳವರು ಆ ರೀತಿ ಅಧ್ಯಯನ ಕ್ರಮವನ್ನು ಅವರು ಅನುಸರಿಸ್ತಾರೆ ಅಂತಾದರೆ ಅದನ್ನು ನಾವು ಸರ್ವಥಾ ಅಶಾಸ್ತ್ರೀಯ ಎಂಬುದೇ ಅಷ್ಟು ನಮಗೆ ಹೇಳಲಿಕ್ಕೆ ಧೈರ್ಯ ಸಾಕಾಗುವುದಿಲ್ಲ. ಹಾಗೆ ಕಾಂಡಾನುಸಾರಿಯಾಗಿ ಅಧ್ಯಯನ ಮಾಡಿದರೆ ಮುಂದೆ ಪದಪಾಠಗಳು ಕ್ರಮ ಇದೆಲ್ಲ ಅವ್ಯವಸ್ಥೆ ಆಗಬಹುದು. ಹೌದು ಹೌದು, ಖಂಡಿತ ಖಂಡಿತ. ಪದಪಾಠ ಆದರೆ ಆ ಪ್ರಕರಣ ಅಷ್ಟು ತಿಳುವಳಿಕೆ ಇರಬೇಕು ಅವನಿಗೆ, ಆ ಕ್ರಮದಲ್ಲೇ ಪದವನ್ನು ಅವನು ಪಾಠ ಮಾಡುವಷ್ಟು ಅವನಿಗೆ ಸಾಮರ್ಥ್ಯ ಇರಬೇಕಾಗುತ್ತೆ. ಆದರೂ ಕೂಡ ಸಂಖ್ಯೆಗಳಲ್ಲಿ ಎಲ್ಲ ಈ ಪಂಚಾಶತ ಏನಿದೆ ಅದೆಲ್ಲ ಕೂಡ ವ್ಯತ್ಯಾಸ. ಹೌದು ಹೌದು, ಯಾಕಂದರೆ ಪದಪಾಠ ಎಸ್ತ ಪದಕೃತಾತ್ರೇಯ ಇದು ಆತ್ರೇಯಿ ಸಂಹಿತ, ಆತ್ರೇಯಿ ಅಂತ ಬಂದಿದ್ದು ಪದಕಾರರು ಈ ಪ್ರಕಾರ ರಚನೆ ಮಾಡಿರುವ ಕಾರಣ ಪದಕಾರರನ್ನು ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ. ಪದಕಾರರು ಈಗ ಅಧ್ಯಯನ ಪರಂಪರೆ ಎಲ್ಲವೂ ಕೂಡ ಮಂತ್ರಬ್ರಾಹ್ಮಣಗಳ ವ್ಯಾಮಿಶ್ರಣವಾದಂಥ ನಮ್ಮ ತೈತ್ರಿಯ ಶಾಖೆಯಲ್ಲಿ ಇದೇ ಕ್ರಮದಲ್ಲಿ ಬಂದಿರೋಣದರಿಂದ ಈ ಅನಧಿಕ್ರಮಣೀಯ ಎಂಬುದು ಕೂಡ ಅನ್ವಯ ಆಗುತ್ತದೆ. ಆಮೇಲೆ ನೀವು ಈಗ ವಿಕೃತಿ ಪಾಠಗಳನ್ನು ಹೇಳುವಾಗ ನಿಮಗೆ ಸಂಧಿಗೆ ಹೇಗೆ ಅಂದರೆ ಬೋಧಾಯನರು ಪದಕ್ರಮಾದಿಗಳನ್ನು ಹೇಳಿಲ್ಲ, ಶಿಕ್ಷಾಕಾರರು ಹೇಳಿದ್ದಾರೆ ಹೊರತು ಪದಾಧ್ಯಯನ ಕ್ರಮಾಧ್ಯಯನವನ್ನು ಶಿಕ್ಷಾಕಾರರು ಹೇಳಿದ್ದಾರೆ ಹೊರತು ಮಹರ್ಷಿ ಬೋಧಾಯನರು ಎಲ್ಲೂ ಕೂಡ ಪದಪಾಠವನ್ನು ಹೇಳಿ ಅಂತ ಹೇಳಿಲ್ಲ. ಪರವಾಗಿಲ್ಲ, ಅವರು ಹೇಳಿಲ್ಲ ಅಂತಾದರೂ ಈಗ ಅಧ್ಯಯನವನ್ನು ಕಂಡಾನುಸಾರಿ ಮಾಡಿ ಮುಂದೆ ವಿಕೃತಿ ಪಾಠಗಳನ್ನು ಮಾಡುವಾಗ ಸಂಧಿಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಪದಗಳು ಪೂರಕವಾಗಿ ಬರುವುದೇ ಇಲ್ಲ ಅಲ್ಲ, ವ್ಯತ್ಯಾಸ ಆಗ್ತದೆ. ಆ ಪ್ರಕರಣಶಃ ನಮಗೆ ಪದಪಾಠ ಇಲ್ಲದ ಕಾರಣ ಪ್ರಾಕರಣಿಕವಾದಂಥ ಪಾಠ ಸಂಹಿತೆಗೆ ಮಾತ್ರ ಅಂದರೆ ಮೂಲ ಅಧ್ಯಯನಕ್ಕೆ ಮಾತ್ರ ಅನ್ವಯ ಆಗುತ್ತೆ ಹೊರತು ಉಳಿದ ಇನ್ನು ಒಂದು ಅಪಿ ಸಾರಸ್ವತೆ ಪಾಠೆ ಜ್ಞಾನ ಮಾತ್ರ ಮಹೇಶ್ವತೆ. ನಾವು ಈ ಸಾರಸ್ವರ ಪಾಠವನ್ನು ನಾವು ತಿಳ್ಕೊಳ್ಬೇಕು ಅಂತ ಒಂದು ವಾಕ್ಯ ಕೂಡ ಭಟ್ಟ ಭಾಸ್ಕರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಕಾಂಡಾನುಕ್ರಮವಾಗಿ ಅಧ್ಯಯನ ಮಾಡಿದರೂ ಕೂಡ ಅವರು ಈ ಸಾರಸ್ವತ ಪಾಠವನ್ನು ಕೂಡ ಒಂದು ಬಾರಿ ಗುರುಮುಖೇನ ಅದನ್ನು ಗ್ರಹಣ ಮಾಡಿದರೆ ಅವರಿಗೆ ಉತ್ತರತ್ತೆ ಅನುಕೂಲ ಆಗ್ಬೋದು. ಉತ್ತರತ್ತೆ ಅವನಿಗೆ ಪದವನ್ನು ಕ್ರಮವನ್ನು ಅಷ್ಟ ವಿಕೃತಿಗಳನ್ನು ಓಡುವಂತಹ ಒಂದು ಯೋಗ ಬಂದಾಗ ಅವಾಗ ಈ ಪ್ರಕರಣಶಃ ಇದು ವಿಂಗಡಣೆ ಇದೆ ಅದು ಅಷ್ಟು ಅನ್ವಯ ಆಗುವುದಿಲ್ಲ. ತ್ರಿಗುಣಂ ವ್ಯತ್ಯ ಪಠ್ಯತೆ ಆ ರೀತಿ ಯಜುರ್ವೇದಸ್ಥ ವಿಜ್ಞೇಯ ತ್ರಿಗುಣಂ ವ್ಯತ್ಯ ಪಠ್ಯತೆ ಅಂತ ಹೇಳಿದ ಕಾರಣ ತ್ರಿಗುಣ ಅಧ್ಯಯನ ಎಂಬುದು ಸಾಂಗವಾಗಬೇಕಾದರೆ ಸಾರಸ್ವತ ಪಾಠವೇ ನಮಗೆ ಆಶ್ರಯಿಸಬೇಕಾಗುತ್ತೆ. ಆದ್ದರಿಂದ ನಾವು ನಮ್ಮ ನಮ್ಮ ಗುರುಪರಂಪರೆಯನ್ನು ಬಿಡದೇ ಇರುವುದು ಒಳ್ಳೆಯದು. ಅವರಿಗ ಅವರು ಮಾಡ್ತಾ ಇದ್ದಾರೆ ಖಚಿತ್ತು, ಅವರ ಬಗ್ಗೆ ನಾನು ಹೇಳುವಷ್ಟು ಸಾಮರ್ಥ್ಯ ಇಲ್ಲ ನನಗೆ. ಅವರು ಪೂರ್ತಿ ಸಾಂಗ ಅಧ್ಯಯನ ಮಾಡಿದವರು, ಎಲ್ಲ ಸಕಲ ಶಾಸ್ತ್ರಗಳನ್ನು ಮೀಮಾಂಸಾ ವೇದಾಂತ ವ್ಯಾಕರಣ ಇತ್ಯಾದಿಗಳನ್ನೆಲ್ಲ ಓದಿದವರು ಅಗ್ನಿಹೋತ್ರಿ ರಮಣ ಶರ್ಮರು ಅವರು ಈ ಸಾಹಸಕ್ಕೆ ಹೊರಟಿದ್ದಾರೆ. ಅದನ್ನು ನಾವು ಏನು ಹೇಳಬೇಕು ನಮ್ಗೆ ಅರ್ಥ ಆಗೋದಿಲ್ಲ. ಅದು ಅಶಾಸ್ತ್ರೀಯ ಹೇಳುವಂತಹ ಶಬ್ದ ನಾವು ಹೇಳೋದು ಕಷ್ಟ. ಇನ್ನು ಯಾಜ್ಞಿಕರು ಇನ್ನೇನಾದ್ರು ವಿಶೇಷವಾಗಿ ಹೇಳೋದಾದ್ರೆ ಹೇಳಿ. ಹೌದು 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 ಹೌದು, ವಿಕಲ್ಪ. ಇದಕ್ಕೂ ಋಷಿ ವಚನ ಇರೋದ್ರಿಂದ ವಿರೋಧೇ ಸತಿ ವಿಕಲ್ಪೋ ದ್ರಷ್ಟವ್ಯ. ಹೌದು, ಇದಕ್ಕೂ ಪರಮ ಪ್ರಮಾಣ ಇದೆ. ಆಮೇಲೆ ಇವರು ಕೇಳಿದ ಹಾಗೆ ಪದಾದಿಗಳನ್ನು ಓದಬೇಕಾದ್ರೆ ನಾವು ಇವತ್ತೇನು ಮಾಡ್ತಾ ಇದ್ದೇವೆ ಅಂದರೆ ನಮಗೆ ಒಂದು ಪುಸ್ತಕ ಇಟ್ಕೊಂಡಿದ್ದೇವೆ, ಆದರೆ ಶ್ರುತಿ ಅನ್ನುವುದು ಪುಸ್ತಕ ಇದ್ದ ಕಾಲದ್ದಲ್ಲ. ಹಾಗಾಗಿ ಅದರ ವ್ಯತ್ಯಾಸ ಇವತ್ತು ನಾವು ಉದಕ ಶಾಂತಿಗೆ ಅಂತ ಬಳಸ್ತೇವೆ, ಎಲ್ಲೆಲ್ಲೋ ಇರುವ ಮಂತ್ರಗಳನ್ನು ಅಲ್ಲಿ ವಿನಿಯೋಗ ಮಾಡ್ತೇವೆ. ಹಾಗೆಯೇ ಸಾರಸ್ವತ ಪಾಠದ ಕ್ರಮದಲ್ಲಿಯೇ ಪದಕ್ರಮಾದಿಗಳನ್ನು ಓದಬೇಕಾದ್ರೆ ಹೀಗೆ ಅಂತ ಅವರು ವ್ಯವಸ್ಥೆ ಮಾಡಿಕೊಂಡು ಈ ಕ್ರಮದಲ್ಲಿ ಅಧ್ಯಯನ ಮಾಡಬೇಕು. ಹಾಗಾಗಿ ಇಲ್ಲಿ
ಮತಿಯನ್ನು ಉಪಯೋಗಿಸಿದರೆ ಆ ವ್ಯವಸ್ಥೆಗಳಿಗೆ ಏನು ಭಂಗ ಬರುವುದಿಲ್ಲ. ವಿರೋಧೇ ಸತಿ ವಿಕಲ್ಪೋ ದ್ರಷ್ಟವ್ಯ ಅನ್ನುವ ಸಮನ್ವಯ ಮಾಡಿಕೊಂಡು ಅದನ್ನು ಮಾಡಬಹುದು. ಅಥವಾ ಸಮುಚ್ಚಯ ಪಾಠವು ಮಾಡಿಕೊಳ್ಳಿ, ಆ ಸಾಮರ್ಥ್ಯ ಇರುವವನು ಎರಡು ಪಾಠವನ್ನು ಅಧ್ಯಯನ ಮಾಡಲಿ. ಯಾಕೆಂದರೆ ಆ ರೀತಿಯ ಸಂಕಲ್ಪ ಮಾಡಿ ಒಬ್ಬರು ಶುರು ಮಾಡುತ್ತಾರಂದರೆ ಅವನಿಗೆ ಶೂರಾಧ್ಯಾಯ ಆಗಿರ್ಬೋದು, ಆಗಲಿ ಅಂತ ಅವನು ನಮ್ಮ ಆಶೀರ್ವಾದ. ಅವನು ಸಮುಚ್ಚಯವಾಗಿ ಮಾಡಲಿ, ಸಾರಸ್ವರ ಪಾಠವನ್ನು ಓಡಲಿ ಗುರುಮುಖೇನ, ಕಾಂಡಾನುಕ್ರಮಣಿಕವಾಗಿ ಕೂಡ. ಯಾಕೆಂದರೆ ಅವರಿಗೆ ಅವರ ಯಜ್ಞ ಅಗ್ನಿಹೋತ್ರಿಗಳಾಗಿರುವ ಕಾರಣ ಮುಂದೆ ಅನುಷ್ಠಾನ ಕ್ರಮಕ್ಕೆ ಇದು ಅನುಕೂಲ ಆಗಬಹುದು ಎಂಬಂಥ ಒಂದು ಅವರಿಗೆ ಆ ಮನೀಷಾ ಇರ್ಬೋದು ಅಂತರಂಗದಲ್ಲಿ. ಇನ್ನೊಂದು ಅಂದರೆ ಹೋತೃ ಶುಕ್ರಿಯ ಇತ್ಯಾದಿ ವ್ರತಗಳನ್ನು ಕೂಡ ಹೇಳಿದ್ದಾರೆ ಆ ಕ್ರಮದ. ಅದು ಅದಕ್ಕೊಂದು ಚಾರಿತಾರ್ಥ್ಯ ಅನ್ನೋದಿದ್ರೆ ಅದು ಆ ವ್ಯವಸ್ಥೆಗೆ ಮಾತ್ರ, ಇಲ್ಲಾಂದ್ರೆ ಈ ವ್ಯವಸ್ಥೆ ಇರೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಹೌದು. ಶುಕ್ರಿಯಾದಿ ವ್ರತಗಳನ್ನು ಆರಣ್ಯಕಾದು ಆರಣ್ಯಕ ಅಧ್ಯಯನದಲ್ಲಿ ಕೂಡ ಪ್ರಥಮ ಪ್ರಶ್ನೆಯಲ್ಲಿ ಅದನ್ನು ತಸ್ಮ ಸಂವತ್ಸರಮೇ ತದ್ವ್ರತಂಚರೇ ಇತ್ಯಾದಿಗಳನ್ನು ಹೇಳಿದ್ದಾರೆ. ಆದ್ದರಿಂದ ಆ ವ್ರತ ಭಂಗ ಆಗುತ್ತೆ. ನಾವು ಸಾರಸ್ವರ ಪಾಠದಲ್ಲಿ ಈಗ ಯದ್ಯಪಿ ವ್ರತ ಭಂಗ ಆಗ್ತಾ ಇದೆ, ಅದಕ್ಕೋಸ್ಕರವೇ ನಾವು ಬ್ರಹ್ಮಚರ್ಯ ವ್ರತ ಪ್ರಾಯಶ್ಚಿತ್ತವನ್ನು ಮಾಡ್ತೇವೆ. ಇಲ್ಲಿ ನಾವು ಸಮಾವರ್ತನೆಗಿಂತ ಮುಂಚೆ ವ್ರತ ಅನುಷ್ಠಾನವನ್ನು ಮಾಡ್ತೇವೆ, ಅದನ್ನು ಸಮುಚ್ಚಯ ರೂಪೇಣ ಮಾಡ್ತೇವೆ. ನಾವೀಗ ಸಮಾನ ಸಂತ್ರೇಣ ಮಾಡ್ತಾ ಇದ್ದೇವೆ. ಅವರು ಶಾಸ್ತ್ರೀಯವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಕೂಡ ಅಶಾಸ್ತ್ರೀಯ ಅಲ್ಲ, ಅದು ಕೂಡ ಶಾಸ್ತ್ರೀಯವೇ ಎಂಬ ಅಭಿಪ್ರಾಯ ವಿದ್ವಾಂಸರದ್ದು ಎಂಬುದಾಗ ನನ್ನ ತಿಳುವಳಿಕೆ. ಇದೇ ಧನುರ್ವೇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪದಗಳು ಈಗ ಜ್ಞಾಪಕ ಬರ್ತಾ ಇದೆ. ಆರನೇ ಖಂಡದ ಇಂದ್ರಾಮೃತ್ಭ್ಯ ಸಾಂವಿದ್ಯನ ಅದರಲ್ಲಿ ಆತ್ಮಸ್ಮರಣ ವಾ ಏತೆ ಯಜಮಾನಸ್ಯ ಗೃಹ್ಯಂತೆ ಜನ್ಮರತ್ವತೀಜ ಆಹ ಧನುರೇವ ಪ್ರಥಮ ಜಾತ್ವಿತೀಜ ಯಶಸ್ ತೃತೀಜ ಅಂತ. ಸತ್ಯಂ ಈಗ ಅನೇಕ ಮಂತ್ರ ಜ್ಞಾಪಕವಾಗಿ ಬಂದಿಲ್ಲ, ಅನೇಕ ಮಂತ್ರ ಧನುಸ್ ಸಂಬಂಧವಾದಂತಹ ಇದನ್ನು ವೇದ ಹೇಳ್ತಾ ಇದೆ. ಒಟ್ಟಿನಲ್ಲಿ ನಮಗೆ ಶರಣವ್ಯೂಹ ಅದಕ್ಕೆ ಪ್ರಮಾಣ, ಆ ವಾಕ್ಯವೇ ಪ್ರಮಾಣ ಅಂತ ಇಟ್ಕೊಳ್ಬೇಕು. ಯಜುರ್ವೇದ ಸಂಹಿತಾಂ ಸಂಹಿತಾಂ ವಚ್ಮಿ ಅಂತ ಹೇಳಿದ್ದಾರೆ. ಯಜುರ್ವೇದದ ಉಪವೇದ ಎಂಬಂಥ ವಾಕ್ಯವನ್ನು ಹೇಳಿದ್ದಾರೆ. ಯಾರು ವಸಿಷ್ಠರು ಅಲ್ಲ, ಯಾರು ಶಂಕರ, ಭಗವಾನ್ ಶಂಕರ ಪರಶುರಾಮನಿಗೆ ಉಪದೇಶ ಮಾಡಿದ. ಪರಶುರಾಮನ ಹೇಳಿದಂತಹ ಆ ವಿಚಾರವನ್ನು ಇಲ್ಲಿ ವಸಿಷ್ಠರು ವಿಶ್ವಾಮಿತ್ರರಿಗೆ ಉಪದೇಶ ಮಾಡುತ್ತಾರೆ. ಅದು ಧನುರ್ವೇದವನ್ನು ಉಪದೇಶ ಮಾಡಿ ಅಲ್ಲಿ ಯಜುರ್ವೇದ ಉಪಸಂಹಿತಾಂ ಅಂತ ಹೇಳಿದ್ದಾರೆ. ಯಜುರ್ವೇದಕ್ಕೆ ಉಪವೇದ ಎಂಬಂತಹ ಶಬ್ದ ಅಲ್ಲಿ ಕೂಡ ಉಲ್ಲೇಖವಾಗಿದೆ. ಅಲ್ಲಿ ಮತ್ತೊಂದು ಬರ್ತದೆ, ಎತ್ತೇ ರುದ್ರ ಪುರೋ ಧನು, ಅಲ್ಲಿ ಧನುಸ್ ಇಟ್ಕೊಂಡು ಅಥ್ವರ ನಮಸ್ಕಾರ ಮಾಡುವ ಇದಿದೆ. ರುದ್ರನ ಆಯುಧವೇ ಧನು. ಹಾ ಅದೇ, ಯಾಕಂದ್ರೆ ಶಂಕರೇಣ ಧೃತಂಪುರ ಅಂತ ವಾಕ್ಯ ಧನುರ್ವೇದದಲ್ಲಿ ಬಂದಿದೆ. ಶಂಕರ ಅವನು ದಿವ್ಯವಾದ ಧನುಸ್ಸನ್ನು ಧರಿಸಿದನು, ಆದ್ದರಿಂದ ಎತ್ತೇ ರುದ್ರ ಪುರೋ ಧನು ದಕ್ಷಿಣಾಧನು ಇದು ಅನ್ವಯ ಆಗುತ್ತದೆ. ಈಗ ಪೂಜ್ಯರಾದ ವೇದಬ್ರಹ್ಮಶ್ರೀ ಹರಿವೀರಭದ್ರ ಘನಪಾಠಿಗಳು ಅಧ್ಯಕ್ಷೀಯ ನುಡಿಯನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಯದ್ಯಪಿ ಕಾಲ ಸ್ವಲ್ಪ ಅತೀತವಾಗಿದೆ, ಆದರೆ ಗುರುಗಳಿಂದ ನಾವು ಆದಿಷ್ಟರಾಗಿ ಈ ಗೋಷ್ಠಿಯನ್ನು ಇಲ್ಲಿವರೆಗೆ ಮುಂದುವರಿಸಿದ್ದೇವೆ. ನಿನ್ನೆ ದಿವಸ ತೀರ್ಥಗ್ರಹಣ ನಾವು ಗುರುಗಳಿಂದ ಮಾಡಲಿಕ್ಕೆ ಆಗಲಿಲ್ಲ, ಗುರುಗಳೇ ಹೇಳಿ ಹೋಗಿದ್ದಾರೆ. ನಾವೇ ಇವತ್ತು ಎಲ್ಲರಿಗೂ ತೀರ್ಥ ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಮಂಗಳಾರತಿ ಆದ ತಕ್ಷಣ ಎಲ್ಲರೂ ತೀರ್ಥಕ್ಕೆ ಬಂದು ಆಮೇಲೆ ಭೋಜನ ಪ್ರಸಾದಕ್ಕೆ ಬರಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ. ಹಾಗೆ ಇವತ್ತು ಗೋಷ್ಠಿಯಲ್ಲಿ ಆಸೀನರಾದಂಥ ಗೋಷ್ಠಿಯನ್ನು ನಡೆಸಿಕೊಟ್ಟಿರುವಂಥ ಮೂರ್ತಿತ್ರಯರಿಗೂ ಕೂಡ ನಾವೇ ಮಧ್ಯಾಹ್ನದ ಗೋಷ್ಠಿಯ ಆರಂಭದ ಪೂರ್ವದಲ್ಲಿ ಗೌರವವನ್ನು ಮತ್ತು ಮಂತ್ರಾಕ್ಷತೆಯನ್ನು ನೀಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಗೋಷ್ಠಿ ಇಲ್ಲಿವರೆಗೆ ಮುಂದುವರೆದಿದೆ, ಯಾರು ಅನ್ಯಥಾ ಭಾವಿಸಬಾರದು. ಸಮಯವನ್ನು ಅನುಸರಿಸಲಿಲ್ಲ ಅಂತ, ಗುರುಗಳ ಆದೇಶದ ಮೇರೆಗೆ ಗೋಷ್ಠಿ ಇಲ್ಲಿವರೆಗೆ ಮುಂದುವರೆದಿದೆ. ಅಧ್ಯಕ್ಷೀಯ ವಚನದ ನಂತರದಲ್ಲಿ ಗೋಷ್ಠಿ ಪರಿಸಮಾಪ್ತಿಯಾಯಿತು. ಓಂ ನಮಸ್ಸದಸೇ ನಮಸ್ಸದಸಸ್ಪದಜೇ ನಮಸ್ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ. ಸದ್ಗುರುಭ್ಯೋ ನಮಃ. ಪ್ರಥಮತಃ ಸದ್ಗುರುಗಳು ಪೂಜೆಗೆ ಹೋಗಿದ್ದಾರೆ, ಅವರು ಇಲ್ಲೇ ಇದ್ದಾರೆ ಅಂತ ಭಾವಿಸ್ತಾ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಅಧ್ಯಕ್ಷ ಪದವಿ ಅಲಂಕರಿಸಬೇಕಂತ ನಮ್ಮ ಉದಯ ವೈದ್ಯರು ಫೋನ್ ಮಾಡಿ ಕೇಳಿದಾಗ ನಾನು ಅರ್ಹರಲ್ಲ,
ತುಂಬ ಬುದ್ಧಿಮಂತರು ಜ್ಞಾನವಂತರು ವೃದ್ಧರು ಇದ್ದಾರೆ. ಅದಕ್ಕೋಸ್ಕರ ನಾನು ತಗೊಳ್ಳಲ್ಲ ಅಂತ ಹೇಳಿದೆ. ಅವರು ಬಲವಂತ ಮಾಡಿ ಇಲ್ಲಿ ಕೂಡಿಸಿದ್ದಾರೆ. ನನಗೆ ಮಾತಾಡುವ ಅಭ್ಯಾಸ ಇಲ್ಲ. ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಸರಿ, ಪ್ರಾಂತೀಯ ಭಾಷೆ ಕನ್ನಡ ಭಾಷೆ ಅಲ್ವಾ? ಅದಕ್ಕೋಸ್ಕರ ಕನ್ನಡ ಭಾಷೆಯಲ್ಲೇ ಮಾತಾಡೋಣ ಅಂತ ಉಪಕ್ರಮಿಸ್ತಾ ಇದ್ದೀನಿ. ಕನ್ನಡ ಭಾಷೆ ಸರಿಯಾಗಿ ಬರಲ್ಲ ನನಗೆ, ನಿಮಗೆಲ್ಲರಿಗೂ ಗೊತ್ತು. ಏನಾದರೂ ದೋಷಗಳಿದ್ದರೆ ಎಲ್ಲ ನನಗೆ ಬಿಟ್ಟು, ಒಳ್ಳೆಯ ವಿಷಯ ಏನನ್ನು ಪದಗಳಿದ್ದರೆ ನೀವು ಸ್ವೀಕರಿಸಿ ಅನುಗ್ರಹಿಸಬೇಕು. ಇಷ್ಟುವರೆಗೆ ನಮ್ಮ ಶಂಕರ ಭಟ್ ಜೋಶರು ಶುಕ್ಲಯಜುರ್ವೇದ ಬಗ್ಗೆ, ಆಮೇಲೆ ಸನ್ಯಾಸ ವಿಷಯ ಬಗ್ಗೆ ಹೇಳಿದ್ದಾರೆ ಅವರು ಎಲ್ಲ ವಿವರಣವಾಗಿ, ತುಂಬ ಸಂತೋಷ. ಆಮೇಲೆ ನಮ್ಮ ಅನಂತಕೃಷ್ಣ ಭಟ್ರು ಅವರು ಈಗ ವೇದದಲ್ಲಿ ಯಾವ ರೀತಿ ಇದೆ ವೇದ ಅರ್ಥ, ಆಮೇಲೆ ವೇದ ಅಧ್ಯಯನ ಯಾವ ಥರ ಮಾಡಬೇಕು ಎಲ್ಲ ವಿಷಯಗಳು ಹೇಳಿದ್ದಾರೆ. ಅದೇ ತುಂಬ ಸಂತೋಷ. ನಿನ್ನೆ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ, ಪ್ರಾತ್ಯಕ್ಷ ಪುಸ್ತಕ ಅಂತ. ಅದು ಪ್ರಾಂತೀಯ ಭಾಷೆಯಲ್ಲಿದೆ. ಇಲ್ಲಿ ಮಠದಲ್ಲಿ ಕೂಡ ಸುಮಾರು ವರ್ಷದಿಂದ ವೇದ ಸಂರಕ್ಷಣೆ ಆಗ್ತಾ ಇದೆ, ಸುಮಾರು ಜನರು ತಯಾರಾಗ್ತಾ ಇದ್ದಾರೆ. ಅದು ಎಲ್ಲರಿಗೂ ಉಪಯೋಗವಾದ ಪುಸ್ತಕ. ಏನಂದರೆ ಈಗ ಮೂಲಾಂತ ಅಧ್ಯಯನ ಮಾಡ್ತೀವಿ, ಈಗ ವಿಕೃತಿಗಳಿಗೆ ಬಂದಾಗ ಅದು ಯಾವ ರೀತಿ ಪದಚ್ಛೇದನ ಮಾಡಬೇಕು, ಎಲ್ಲಿ ಸತ್ವ ಬರುತ್ತೆ, ಎಲ್ಲಿ ನತ್ವ ಬರುತ್ತೆ, ಎಲ್ಲಿ ಹ್ರಸ್ವ ಆಗತ್ತೆ, ಈ ಸ್ವರ ಸ್ವರಿತ ಹೇಗೆ ಬರುತ್ತೆ, ಈ ವಿಷಯಗಳು ಎಲ್ಲ ಪ್ರಾತ್ಯಕ್ಷದಲ್ಲಿ ಹೇಳಿಕೊಟ್ಟಿದ್ದಾರೆ. ವ್ಯಾಸ ಶಿಕ್ಷದಲ್ಲಿ ಕೂಡ ಕೆಲವು ವಿಷಯಗಳು ಹೇಳಿಕೊಟ್ಟಿದ್ದಾರೆ. ಆಮೇಲೆ ಘನಕ್ಕೆ ಕೌಂಡಿನ್ಯ ಶಿಕ್ಷ ಅಂತ, ಅದು ಒಂದು ಮಹರ್ಷಿ ಪ್ರಣೀತ, ಅದು ಪ್ರಮಾಣ ಇಟ್ಟುಕೊಂಡು ನಾವೆಲ್ಲರೂ ಘನ ಓದ್ತಾ ಇದ್ದೀವಿ. ಇದರಲ್ಲಿ ಈ ಪ್ರಾತ್ಯಕ್ಷದಲ್ಲಿ ಅದೇ ಈಗ ಅಥ ಪ್ರಗ್ರಹ ಅಂತ ಶುರು ಆಗತ್ತೆ. ಪ್ರಗ್ರಹಗಳು ಪದ ಯಾವ ರೀತಿ ಇದ್ದರೆ ಪ್ರಗ್ರಹ ಆಗತ್ತೆ, ಈಗ ನಶಾರ್ಜಾತೆ ಶಾರ್ಜಾತೆ ಪದಕ್ಕೆ ಪ್ರಗ್ರಹ ಬರಲ್ಲ. ಅದೇ ರೀತಿ ಅಥಾದ ಉತ್ತರೇ ವಿಭಾಗೆ ಹ್ರಸ್ವಂ ವ್ಯಂಜನ ಪರಹ, ಅದು ಹ್ರಸ್ವ ದೇವಾಶೀಕಾ ಸುಮ್ನಾಶ್ವರ್ಥ ವಜನ ಹೃದಯ ಘೋಕ್ತ ಶುದ್ಧ ಅಂತ ಇದೆ. ದೇವ ಜತ ಇದು ದೇವ ಯತೆ ದೀರ್ಘ ಇದೆ ಅಲ್ವಾ, ಯಾಕಾಗಿದೆ ಅಂದರೆ ಅದು ವೈದಿಕ ವ್ಯಾಕರಣ ಪ್ರಕಾರ ಅದು ಆ ಥರ ಆಗತ್ತಂತ ನಾವು ಹೇಳಬೇಕು. ಇನ್ನೊಂದು ತುನುಪೂರ್ವ ಉದಾತ್ತಯೋರ್ವಕಾರ ಅಂತ ಒಂದು ಸೂತ್ರ ಇದೆ ಅದರಲ್ಲಿ. ಭೂಮಾತ್ವ ಅಸ್ಯಾತ ಊರ್ಧ್ವಕ್ರಿಯತೆ, ಅಲ್ಲಿ ಪದ ಭೂಮಾ ತು ವೈ ಅಂತ ಹೇಳಬೇಕು ವೈದಿಕ ವ್ಯಾಕರಣ ಪ್ರಕಾರ.
ಸಾಮಾನ್ಯವಾಗಿ ಎಲ್ಲರಿಗೆ ಭೂಮ ತ್ವೈ ತ್ವಾ ಆ ಥರ ಸ್ಫುರಣೆಗೆ ಬರುತ್ತೆ, ಆ ಥರ ಆಗತ್ತೆ ಅನ್ಕೊಂತಾರೆ ಎಲ್ಲರೂ ಕೂಡ, ಆ ಥರ ಆಗಲ್ಲ. ಅದೇ ರೀತಿ ಇನ್ವಾ ಉಪಸ್ಥೇರ್ನ ಮಿಚ್ಚಂತಿ, ಅಲ್ಲಿ ಕೂಡ ಅದೇ ರೀತಿ ನು ವೈ ತುನುಪೂರ್ವ ಉದಾತ್ತ ಜೋರ್ ವಕಾರ. ಆಮೇಲೆ ಸ್ವರ ವಿಷಯ ಲುಪ್ಯತೆ ತ್ವಕಾರ ಏಕಾರ ಲುಪ್ಯತೆ ತ್ವಕಾರ ಏಕಾರೋಕಾರ ಪೂರ್ವ ತಸ್ಮಿನ್ ನನದಾತ್ತೆ ಪೂರ್ವವದಾತ್ತ ಸ್ವರಿತಂ ಕೋಬ್ರವೀತು ಸೋಬ್ರವೀತು. ಇದು ಹೇಳ ಅದೇ ಆ ಸೂತ್ರ ಪ್ರಕಾರ ಅದೇ ಆ ಥರ ಆಗತ್ತೆ. ಅದಕ್ಕೋಸ್ಕರ ಎಲ್ಲರನ್ನೇ ನಾನು ಪ್ರಾರ್ಥನೆ ಮಾಡೋದು ಏನಂದರೆ, ಆ ಪ್ರಾಜ್ಯಾಕ್ಷ ವಿಷಯಗಳು ಎಲ್ಲರೂ ತಿಳ್ಕೊಂಡು ಒಳ್ಳೆಯ ಅಧ್ಯಾಪಕರು ಆಗಬೇಕಂತ ನನ್ನ ಆಶಯ, ಪ್ರಾರ್ಥನೆ ಕೂಡ. ಇವತ್ತು ಈ ಗೋಷ್ಠಿಯಲ್ಲಿ ನನಗೆ ಅಧ್ಯಕ್ಷ ಪದವಿ ಕೊಟ್ಟಿದ್ದಿರುವುದಕ್ಕೆ ಈ ಕಾರ್ಯವರ್ಗದವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳು ತಿಳಿಸ್ತಾ ನಾನು ವಿರಮಿಸ್ತಾ ಇದ್ದೀನಿ. ನಮಸ್ಕಾರ. ನಿನ್ನೆ ದಿವಸ ಪುನರ್ಲೋಕಾರ್ಪಣೆಗೊಂಡಿರುವಂತಹ ಎರಡು ಪುಸ್ತಕಗಳು ಸಂಪ್ರತಿ ಲಭ್ಯವಿದೆ, ಕೆಲವೇ ಪ್ರತಿಗಳು ಮಾತ್ರ ಇಲ್ಲಿ ಉಪಲಬ್ಧವಿದೆ. ಪರಸ್ಥಳಗಳಿಂದ ಬಂದಿರುವಂಥ ವಿದ್ವಾಂಸರುಗಳು ಅದನ್ನು ಪಡೆಯಲಿಕ್ಕೆ ಮೊದಲ ಆದ್ಯತೆಯನ್ನು ನಾವು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಇಲ್ಲಿಗೆ ತಂದಿರುವಂಥ ಪ್ರತಿಗಳು ಕೆಲವೇ ಕೆಲವಾಗಿರುವುದರಿಂದ ಪರಸ್ಥಳದಿಂದ ಬಂದಿರೋದನ್ನು ಸ್ವೀಕರಿಸಬಹುದು. ಈ ಸ್ಥಳೀಯರಿಗೆ ಅಪೇಕ್ಷೆಯ ಮೇರೆಗೆ ನಾವು ಮಠಕ್ಕೆ ಕಳಿಸ್ಕೊಡುವ ವ್ಯವಸ್ಥೆಯನ್ನು ಮಾಡೋಣ ಅಂತ ಗುರುಗಳು ಹೇಳಿದ್ದಾರೆ. ಹಾಗಾಗಿ ನಿನ್ನೆಯ ಲೋಕಾರ್ಪಣೆಗೊಂಡಿರುವಂತಹ ಅಗ್ನಿಮುಖ ಪ್ರಕಾಶ ಮತ್ತು ಪ್ರಾತಿಶಾಖ್ಯ ಪ್ರಕಾಶ ಇದೆರಡು ಪುಸ್ತಕಗಳು ಕೂಡ ಇಲ್ಲಿ ಉಪಲಬ್ಧಿ ಇರುವಷ್ಟನ್ನು ಅಪೇಕ್ಷಿತರು ಪಡೆಯಬಹುದು. ರಿಯಾಯಿತಿಯ ದರದಲ್ಲಿ ಅದು ಉಪಲಬ್ಧವಿದೆ. ಹಿಂದಿನ ಪುಸ್ತಕದ ದರದಲ್ಲಿಯೇ ಎರಡೂ ಪುಸ್ತಕಗಳು ಲಭ್ಯವಿದೆ. ಹೊಸ ಪುಸ್ತಕದ ದರ, ನವೀಕೃತವಾದ ದರ ಗೋಷ್ಠಿಯ ಅನಂತರದಲ್ಲಿ ಪ್ರಾಪ್ತವಾಗಿದೆ. ಈಗ ಯಾರಾದರೂ ಕೂಡ ಅದನ್ನು ಅಪೇಕ್ಷಿತರು ಪಟ್ಟಿಯನ್ನು ಕೊಟ್ಟರೆ, ಹೆಸರನ್ನು ಕೊಟ್ಟರೆ ಇವತ್ತಿನ ದರದಲ್ಲಿಯೇ ರಿಯಾಯಿತಿ ದರದಲ್ಲಿ ಎಲ್ಲರಿಗೂ ಇಲ್ಲಿ ಪ್ರಾಪ್ತವಾಗುವಂತೆ ಉಪಲಬ್ಧಿಯಾಗುವಂತೆ ಅನುಕೂಲವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ನನ್ನನ್ನು ವಿಚಾರಿಸಿದರೆ ನಾ ಇರುವಷ್ಟು ಪ್ರತಿಯನ್ನು ತಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಪ್ರಾತಿಶಾಖ್ಯ 14 ಪ್ರತಿಗಳು ಮಾತ್ರ ನಮ್ಮ ಕೈಯಲ್ಲಿದೆ ಈಗ. ಪ್ರಾತಿಶಾಖ್ಯ ಪ್ರಕಾಶ, ಅಗ್ನಿಮುಖ ಪ್ರಕಾಶ 38 ಪ್ರತಿಗಳು ನಮ್ಮ ಕೈಯಲ್ಲಿದೆ. ಅದಷ್ಟನ್ನು ಪರಸ್ಥಳದವರಿಗೆ ಮೊದಲ ಆದ್ಯತೆ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿ ಸ್ಥಳೀಯರಿಗೆ ನಾವು ಆಮೇಲೆ ತಲುಪಿಸ್ತೇವೆ ಬೇಕಾದಲ್ಲಿ. ಇವತ್ತಿನ ಈ ಗೋಷ್ಠಿಯ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿ ನಮ್ಮನ್ನು ಮಾರ್ಗದರ್ಶನವನ್ನು ನಮಗೆ ಮಾರ್ಗದರ್ಶನ ಮಾಡಿರುವಂತಹ ಶ್ರೀ ಹರಿವೀರಭದ್ರ ಗಣಪಾಠಿಗಳಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮಧ್ಯಾಹ್ನದ ಗೋಷ್ಠಿಯ ಪ್ರಾರಂಭದಲ್ಲಿ ಗುರುಗಳು ತಮಗೆ ಗೌರವ ಆಶೀರ್ ಮಂತ್ರಾಕ್ಷತೆಯನ್ನು ಮತ್ತು ರಾಂಕವನ್ನು ದಯಪಾಲಿಸುವರಿದ್ದಾರೆ. ಆ ಕ್ಷಣದಲ್ಲಿಯೂ ಕೂಡ ಬಂದು ಅದನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಹಾಗೆ ಗೋಷ್ಠಿಯ ಪೂರ್ವಾರ್ಧದಲ್ಲಿ ವಿಷಯ ನಿರೂಪಣೆಯನ್ನು ಮಾಡಿರುವಂತಹ ವೇದ ಬ್ರಹ್ಮಶ್ರೀ ಶಂಕರಭಟ್ ಜೋಶಿ ಹಾವೇರಿ ಇವರು ಶುಕ್ಲ ಯಜುರ್ವೇದದ ಪರಿಚಯವನ್ನು ಸವಿವರವಾಗಿ ನಮಗೆ ನೀಡಿದ್ದಾರೆ. ಅವರಿಗೂ ಕೂಡ ಸಂಘಟಕರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ತಾವು ಕೂಡ ಅಪರಾಹ್ನದ ಕಾಲದಲ್ಲಿ ಗುರುಗಳಿಂದ ಆಶೀರ್ಮಂತ್ರಾಕ್ಷತೆ ರಾಂಕವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ವೇದ ಬ್ರಹ್ಮಶ್ರೀ ಅನಂತಕೃಷ್ಣ ಘನಪಾಠಿಗಳು ಕೂಡ ಕೃಷ್ಣಯಜುರ್ವೇದದ ವಿಷಯದಲ್ಲಿ ವಿಶೇಷವಾಗಿ ಹಾಗೂ ಸಮಯಾವಕಾಶ ಕಡಿಮೆ ಇದ್ದರಿಂದ ಧನುರ್ವೇದ ವಿಷಯದಲ್ಲಿಯೂ ಕೂಡ ಕ್ಲುಪ್ತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ಪ್ರಣಾಮಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತೇವೆ.
ಪೂಜ್ಯರು ತಾವು ಕೂಡ ಅಪರಾಹ್ನದ ಕಾಲದಲ್ಲಿ ಗುರುಗಳಿಂದ ಆಶೀರ್ಮಂತ್ರಾಕ್ಷತೆ ರಾಂಕವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ತಾವೆಲ್ಲರೂ ಕೂಡ ವಿದ್ವಾಂಸರು ಎರಡು ಗಂಟೆಗಳ ಕಾಲ ಇಲ್ಲಿ ಆಸೀನರಾಗಿದ್ದು ಈ ಗೋಷ್ಠಿಯನ್ನು ಆನಂದಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ತಮಗೆಲ್ಲರಿಗೂ ಕೂಡ ಹಾರ್ದವಾದ ಧನ್ಯವಾದವನ್ನು ಸಂಘಟಕರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಮಂಗಳಾರತಿಯ ಉತ್ತರದ ಕಾಲದಲ್ಲಿ ಶ್ರೀಗಳಿಂದ ನಮಗೆಲ್ಲರಿಗೂ ಕೂಡ ತೀರ್ಥ ವಿನಿಯೋಗ ಆಗಲಿಕ್ಕಿದೆ. ತೀರ್ಥವನ್ನು ಸ್ವೀಕಾರ ಮಾಡಿ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಧ್ಯಾಹ್ನದ ಗೋಷ್ಠಿಗೆ ಸಕಾಲದಲ್ಲಿ ಆಗಮಿಸಿ ಗೋಷ್ಠಿಯನ್ನು ಆಸ್ವಾದಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ತಮಗೆಲ್ಲರಿಗೂ ಕೂಡ ಹಾರ್ದವಾದ ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತೇನೆ. ನಮ್ಮ ಸಮಯ ಸಾರಿಣಿಗೆ ಅನುಗುಣವಾಗಿ ಈ ಗೋಷ್ಠಿ ಮಧ್ಯಾಹ್ನದ ಗೋಷ್ಠಿ 3 ಗಂಟೆಗೆ ಪ್ರಾರಂಭವಾಗ್ತದೆ. ಮತ್ತೊಮ್ಮೆ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಈ ಗೋಷ್ಠಿ ವೈದಿಕ ರಾಷ್ಟ್ರಗೀತೆಯೊಂದಿಗೆ ಸಮಾಪ್ತಿಯಾಗ್ತದೆ. ಎಲ್ಲರೂ ಎದ್ದು ನಿಂತು ವೈದಿಕ ರಾಷ್ಟ್ರಗೀತೆಯನ್ನು ಹೇಳಿ ಇಲ್ಲಿಂದ ತೆರಳೋಣ ಅಂತ ಕೇಳ್ಕೊಳ್ತೇನೆ. ಓಂ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸೇ ಆಸ್ಮಿನ್ ರಾಷ್ಟ್ರೇ ರಾಜನ್ಯೈಷವ್ಯಶೂರೋ ಮಹಾರಥೋ ದೋಗ್ಧ್ರೀಧೇನುರ್ವೋಢ ನಡ್ವಾನಾಶುಃ ಸಪ್ತಿಃ ಪುರಂಧಿರ್ಯೋಷಾ ಜಿಷ್ಣೋರಥೇಷ್ಠಾಃ ಸಭೇಯೋ ಯುವಾಸ್ಯ ವೀರೋ ಜಾಯತಾನ್ನಿಕಾಮೇ ನಿಕಾಮೇನಃ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಓಷಧಯಃ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ. ಓಂ ಶಾಂತಿಃ 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 ಹರಿಃ ಓಂ.